ಸೊ ಒಂದು 2 ಮಿನಿಟ್ಸ್ ವೇಟ್ ಮಾಡೋಣ, ಎಲ್ಲ ಸ್ನೇಹಿತರು ಜಾಯ್ನ್ ಆಗಿ ದೆನ್ ಡಿಸ್ಕಷನ್ ಅನ್ನ ಕಂಟಿನ್ಯೂ ಮಾಡೋಣ. ಓಕೆ, ವೆಲ್ಕಮ್ ಶ್ರೇಯಸ್ ಸರ್, ವೆಲ್ಕಮ್ ಶಿವಲೀಲ ಮ್ಯಾಮ್, ವೆರಿ ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್, ವೆರಿ ಗುಡ್ ಈವ್ನಿಂಗ್. ಸೊ ಒಂದು 2-3 ಮಿನಿಟ್ಸ್ ವೇಟ್ ಮಾಡೋಣ, ದೆನ್ ಡಿಸ್ಕಷನ್ ಅನ್ನ ಕಂಟಿನ್ಯೂ ಮಾಡೋಣ. ವೆರಿ ಗುಡ್ ಈವ್ನಿಂಗ್ ಗೈಸ್, ದಯವಿಟ್ಟು ನನ್ನ ವಾಯ್ಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಫಾರ್ ರಿಪ್ಲೈಯಿಂಗ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್, ಗುಡ್ ಈವ್ನಿಂಗ್ ಎವ್ರಿವನ್. ಸೊ ಒಂದು 2 ಮಿನಿಟ್ಸ್ ವೇಟ್ ಮಾಡೋಣ, ದೆನ್ ಡಿಸ್ಕಷನ್ ಅನ್ನ ಸ್ಟಾರ್ಟ್ ಮಾಡೋಣ. ವೆರಿ ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಟು ಅನ್ ಅಕಾಡೆಮಿ. ಒಂದು 2 ಮಿನಿಟ್ಸ್ ವೇಟ್ ಮಾಡಿಬಿಟ್ಟು ದೆನ್ ಡಿಸ್ಕಷನ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಮುಖ್ಯವಾಗಿ ಗವರ್ನರ್ ಬಗ್ಗೆ ಡಿಸ್ಕಷನ್ಸ್ ಅನ್ನ ಮಾಡ್ತಾ ಇರೋಣ. ಸೊ ನೀವೆಲ್ಲ ಹೇಗಾದ್ರೂ ಪ್ಲಸ್ ಏನ ಸ್ಟೂಡೆಂಟ್ಸ್ ಇದ್ದೀರಾ, ಶ್ರೇಷ್ಠ ಸರ್ ಮತ್ತು ಶಿವಲೀಲ ಮ್ಯಾಮ್, ದಯವಿಟ್ಟು ನೀವೇನ್ ಮಾಡಿ, ಇವತ್ತು ಏನೆಲ್ಲ ನಾವು ಗವರ್ನರ್ ಅನ್ನ ಡಿಸ್ಕಸ್ ಮಾಡ್ತಿರ್ತೀವೋ ಈ ಗವರ್ನರ್ ಅನ್ನ ದಯವಿಟ್ಟು ನೀವು, ನಾ ಇವತ್ತು ಬಹಳಷ್ಟು ಜನ ಇನ್ ಕೇಸ್ ಫ್ರೆಶರ್ಸ್ ಸ್ನೇಹಿತರು ಜಾಯ್ನ್ ಆಗಿದ್ರೆ ಅವ್ರಿಗೆ ಕನ್ಫ್ಯೂಸ್ ಮಾಡಿಸ್ಬಾರ್ದು ಅಂತೇಳಿ ಪ್ರೆಸಿಡೆಂಟ್ ಕಂಪೇರ್ ಮಾಡ್ತಾ ಇರಲ್ಲ, ಬಟ್ ನೀವು ಆಲ್ರೆಡಿ ಪ್ರೆಸಿಡೆಂಟ್ ಅನ್ನ ತಿಳ್ಕೊಂಡಿದ್ರೆ, ಗವರ್ನರ್ ಅನ್ನು ಕೂಡ ತಿಳ್ಕೊಂಡಿದ್ರೆ, ಸೊ ದಯವಿಟ್ಟು ಪ್ರೆಸಿಡೆಂಟ್ ಅವ್ರಿಗೆ ಕಂಪೇರ್ ಮಾಡ್ತಾ ಇರಿ. ಓಕೆ, ಸತೀಶ್ ಸರ್ ವೆರಿ ಗುಡ್ ಈವ್ನಿಂಗ್ ಸರ್, ವೆರಿ ಗುಡ್ ಈವ್ನಿಂಗ್. ಜ್ಯೋತಿ ಮ್ಯಾಮ್ ವೆರಿ ಗುಡ್ ಈವ್ನಿಂಗ್. ಜಗದೀಶ್ ಸರ್ ವೆರಿ ಗುಡ್ ಈವ್ನಿಂಗ್. ಸತೀಶ್ ಸರ್ ದಯವಿಟ್ಟು ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಒಂದು ಮೆಸೇಜ್ ಹಾಕ್ಬಿಡಿ. ಬಾಲೇಶ್ ಸರ್ ವೆರಿ ಗುಡ್ ಈವ್ನಿಂಗ್, ಆಫ್ಟರ್ ಲಾಂಗ್ ಟೈಮ್ ಸರ್. ಬಾಲೇಶ್ ಸರ್ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸಿದೀನಿ. ಆಲ್ಮೋಸ್ಟ್ 1.5 ಮಂತ್ ಆದಿಂದ ಭೇಟಿ ಆಗ್ತಿದ್ದೀವಿ ಬಾಲೇಶ್ ಸರ್ಗೆ. ಸತೀಶ್ ಸರ್ ಹಾಯ್ ಸರ್, ಹಾಯ್ ಸತೀಶ್ ಸರ್ ವೆರಿ ಗುಡ್ ಈವ್ನಿಂಗ್. ನಾವು ತುಂಬಾ ಆರಾಮಾಗಿದ್ದೀವಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಬಾಲೇಶ್ ಸರ್, ನಾವು ಫುಲ್ ಆರಾಮಾಗಿದ್ದೀವಿ ಸರ್. ಬಾಲೇಶ್ ಸರ್ ನಿಮ್ಮಾಗೇನೆ. ಜಾಫರ್ ಸರ್ ವೆಲ್ಕಮ್, ವೆಲ್ಕಮ್ ಸರ್, ವೆರಿ ಗುಡ್ ಈವ್ನಿಂಗ್. ವಿನಯ್ ಕುಮಾರ್ ಸರ್ ವೆರಿ ಗುಡ್ ಈವ್ನಿಂಗ್. ವಿಜಯಶ್ರೀ ಮ್ಯಾಮ್ ವೆರಿ ಗುಡ್ ಈವ್ನಿಂಗ್. ಸೊ ಇವತ್ತು ಮಿಕ್ಸ್ಚರ್ ಆಫ್ ಕ್ಲಾಸ್ ಇದೆ, ಕ್ಲಾಸ್ ದಲ್ಲಿ ನಮ್ಮ ಅನ್ಅಕಾಡೆಮಿ ಪ್ಲಸ್ ಸ್ನೇಹಿತರು ಕೂಡ ಇದ್ದಾರೆ ಮತ್ತು ಸ್ಪೆಷಲ್ ಕ್ಲಾಸ್ ಸ್ನೇಹಿತರು ಕೂಡ ಇದ್ದಾರೆ. ಎಕ್ಸಲೆಂಟ್. ಜಾಫರ್ ಸರ್ ವೆರಿ ಗುಡ್ ಈವ್ನಿಂಗ್, ದಯವಿಟ್ಟು ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ, ಹೊಸದಾಗಿ ಜಾಯ್ನ್ ಆಗಿರೋದ್ರ ಎಲ್ಲರೂ ಒಮ್ಮೆ ಮೆಸೇಜ್ ಹಾಕ್ಬಿಡಿ. ಜಾಫರ್ ಸರ್ ದಯವಿಟ್ಟು ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಒಂದು ಮೆಸೇಜ್ ಅನ್ನ ಹಾಕ್ಬಿಡಿ. ಫೈನ್, ಅನದರ್ 1 ಮಿನಿಟ್ ವೇಟ್ ಮಾಡ್ಬಿಟ್ಟು ಚರ್ಚೆಯನ್ನ ಪ್ರಾರಂಭಿಸೋಣ. ವೆರಿ ಗುಡ್ ಈವ್ನಿಂಗ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ವಿಜಯಶ್ರೀ ಮ್ಯಾಮ್. ಥ್ಯಾಂಕ್ ಯು ಜಾಫರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಬಾಲೇಶ್ ಸರ್, ಅಶ್ವಿನಿ ಮ್ಯಾಮ್ ವೆಲ್ಕಮ್, ಶಶಿ ಸರ್ ವೆಲ್ಕಮ್. ಎಸ್ ಸರ್ ಇಂಟರ್ವ್ಯೂ ಮುಗಿತು ಬಾಲೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಗೈಸ್ ರಿಪ್ಲೈ ಮಾಡಿದಕ್ಕೆ. ಇಂಟರ್ವ್ಯೂ ಮುಗಿದಿದೆ ಸರ್, ನಮ್ದು ಇಂಟರ್ವ್ಯೂ ಅಕ್ಟೋಬರ್ 21 ಇತ್ತು. ಸೂಪರ್ ಆಗಿದೆ ಸರ್, ಹೋಪ್ಫುಲಿ ಫಾರ್ ದ ಬೆಸ್ಟ್. ಸೂಪರ್ ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಇಂಟರ್ವ್ಯೂ ಸೂಪರ್ ಆಗಿದೆ. ಸಂಜು ಸರ್ ವೆಲ್ಕಮ್, ವೆರಿ ಗುಡ್ ಈವ್ನಿಂಗ್ ಸರ್. ಎಲ್ಲ ಸ್ನೇಹಿತರು ಗುಡ್ ಈವ್ನಿಂಗ್. ಶಶಿ ಸರ್, ಅಶ್ವಿನಿ ಮ್ಯಾಮ್ ಗುಡ್ ಈವ್ನಿಂಗ್, ಥ್ಯಾಂಕ್ ಯು ಶಶಿ ಅಶ್ವಿನಿ ಮ್ಯಾಮ್, ಶಶಿ ಸರ್ ನೀವು ಕೂಡ ಒಂದು ಮೆಸೇಜ್ ಹಾಕ್ಬಿಡಿ. ರಾಜೇಶ್ವರಿ ಮ್ಯಾಮ್ ವೆಲ್ಕಮ್ ಮ್ಯಾಮ್, ಆಫ್ಟರ್ ಲಾಂಗ್ ಟೈಮ್ ರಾಜೇಶ್ವರಿ ಮ್ಯಾಮ್. ಸೊ ರಾಜೇಶ್ವರಿ ಮ್ಯಾಮ್ ಕೂಡ ನಮ್ಮ ಹಳೆಯ ಸ್ನೇಹಿತರೆ, ಮೊದಲು ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ರು, ನಾನೇ ಆಫ್ಟರ್ ಲಾಂಗ್ ಟೈಮ್ ಅನ್ ಅಕಾಡೆಮಿ ಸ್ಪೆಷಲ್ ಕ್ಲಾಸ್ ಅನ್ನ ತಗೋತಾ ಇದ್ದೀನಿ. ಥ್ಯಾಂಕ್ ಯು ಶಶಿ ಸರ್. ಎಲ್ಲ ನನ್ನ ಹಳೆ ಸ್ನೇಹಿತರು ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸಿದೀನಿ. ಕೆಂಪಯ್ಯ ಅವರೇ ವೆಲ್ಕಮ್ ಸರ್, ವೆರಿ ಗುಡ್ ಈವ್ನಿಂಗ್. ಡೆಫಿನೆಟ್ಲಿ ಸತೀಶ್ ಸರ್, ಡೆಫಿನೆಟ್ಲಿ ಮಾಡೋಣ, ಇವತ್ತು ಹೇಳ್ತಾ ಹೋಗ್ತೀನಿ. ಬಾಣಪ್ಪ ಸರ್ ವೆಲ್ಕಮ್, ಪೂಜಾರಿ ಬಾಣಪ್ಪ ಪೂಜಾರಿ ಸರ್ ವೆಲ್ಕಮ್. ಡೆಫಿನೆಟ್ಲಿ ಶಶಿ ಸರ್, ಪಿ ಎಸ್ ಐ ಮೇಲೆ ಒಂದು ಎಸ್ ಎ ಕ್ಲಾಸ್ ಅನ್ನ, ಕೇವಲ ಪಿ ಎಸ್ ಐ ಒಂದೇ ಅಲ್ಲ, ಪಿ ಎಸ್ ಐ ಮತ್ತು ಕೆ ಎಸ್ ಸಿ ಎರಡಕ್ಕೂ ಎಸ್ ಎ ಅನ್ನ ಯಾವ ತರ ಮಾಡಬೇಕು ಇವತ್ತು ಒಂದೆರಡು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ದಿನದಲ್ಲಿ ಯಾವೆಲ್ಲ ಸ್ಪೆಷಲ್ ಕ್ಲಾಸಸ್ ಅನ್ನ ನಾನು ತಗೋತಾ ಇದ್ದೀನಿ ಅಂತೇಳಿ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಸುಭಾಷ್ ಸರ್ ವೆಲ್ಕಮ್, ವೆಲ್ಕಮ್ ಗೈಸ್. ಬಾಣಪ್ಪ ಸರ್ ವೆಲ್ಕಮ್, ಸುಭಾಷ್ ಸರ್ ವೆಲ್ಕಮ್. ಸೊ ಎಲ್ಲ ಸ್ನೇಹಿತರು ಜಾಯ್ನ್ ಆಗಿದ್ರೆ ಅಂತ ಹೇಳಿ ಭಾವಿಸಿದೀನಿ. ಒಂದು 4 ಮಿನಿಟ್ಸ್ ವೇಟ್ ಮಾಡಿದೀವಿ. ಸೊ ದಯವಿಟ್ಟು ಗಮನಿಸಿ, ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಯಾರೆಲ್ಲ ಸ್ನೇಹಿತರು ಮೊಟ್ಟ ಮೊದಲನೇ ಬಾರಿಗೆ ಭಾರತದ ಸಂವಿಧಾನವನ್ನ ಓದ್ತಾ ಇದ್ದೀರಾ ಅಥವಾ ಆಲ್ರೆಡಿ ಓದಿದಿರಾ, ನಥಿಂಗ್ ಟು ವರಿ, ನಿಮ್ಗೆ ಕೂಡ ಇವತ್ತು ರಿವಿಷನ್ ಆಗುತ್ತೆ. ಓಕೆ, ಕಿರಣ್ ಅವರೇ ವೆಲ್ಕಮ್ ಸರ್, ವೆರಿ ಗುಡ್ ಈವ್ನಿಂಗ್. ಪ್ರಸನ್ನ ಪ್ರಣಾಮ್ ಸರ್ ವೆಲ್ಕಮ್. ಎಲ್ಲ ಸ್ನೇಹಿತರು ಯಾರು ರೀಸೆಂಟ್ ಆಗಿ ಜಾಯ್ನ್ ಆಗ್ತಾ ಇದ್ದೀರಾ, ಕೆಂಪಯ್ಯ ಸರ್ ಆಗಿರ್ಬೋದು, ಬಾಣಪ್ಪ ಸರ್ ಆಗಿರ್ಬೋದು, ಸುಭಾಷ್ ಸರ್ ಆಗಿರ್ಬೋದು. ಸುಭಾಷ್ ಸರ್, ಸುಭಾಷ್ ಸರ್ ಎಲ್ಲಿ ಹೋಗಿರ್ಲಿಲ್ಲ ಸರ್, ನಾನು ಅಕ್ಟೋಬರ್ ಮಂತ್ ನಲ್ಲಿ ನನ್ನ ಕೆ ಎಸ್ ಇಂಟರ್ವ್ಯೂ ಇತ್ತಲ್ಲ, ಸೊ ಅದಕ್ಕೋಸ್ಕರ ಅಕ್ಟೋಬರ್ 1 ತಿಂಗಳನ್ನ ನಾನು ರಜೆ ತಗೊಂಡಿದ್ದೆ, ನನ್ನ ಇಂಟರ್ವ್ಯೂ ಪ್ರಿಪರೇಷನ್ಸ್ ಅನ್ನ ಮಾಡ್ತಿದ್ದೆ ಸರ್. ಸೊ ಇಂಟರ್ವ್ಯೂ ಮುಗಿಸಿದೀನಿ, ದೀಪಾವಳಿ ಮಾಡಿದೀನಿ, ಈಗ ನವೆಂಬರ್ 1 ಲಿಂತ ಅನ್ಅಕಾಡೆಮಿ ಪ್ಲಸ್ ದಲ್ಲಿ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಕ್ಲಾಸಸ್ ಅನ್ನ ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀನಿ. ಓಕೆ, ಸೂಪರ್ ಆಗಿದೆ ಸುಭಾಷ್ ಸರ್, ಥ್ಯಾಂಕ್ ಯು ವೆರಿ ಮಚ್, ಸೂಪರ್ ಆಗಿದೆ, ಹೋಪ್ಫುಲಿ ಫಾರ್ ಗುಡ್ ರಿಸಲ್ಟ್ ಸರ್. ಇಂಟರ್ವ್ಯೂ ಚೆನ್ನಾಗಾಯ್ತು ಮ್ಯಾಮ್. ರಾಜೇಶ್ವರಿ ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್, ಇಂಟರ್ವ್ಯೂ ಮಸ್ತ್ ಆಗಿದೆ. ಶರಣಪ್ಪ ಸರ್ ಥ್ಯಾಂಕ್ ಯು ವೆಲ್ಕಮ್ ಸರ್, ಶರಣಪ್ಪ ಸರ್ ವೆಲ್ಕಮ್. ದಯವಿಟ್ಟು ಯಾರ್ಯಾರು ಸ್ನೇಹಿತರು ರೀಸೆಂಟ್, ಸಾಗರ ಅವರೇ ವೆಲ್ಕಮ್ ಸರ್, ಸಾಗರ ಸರ್ ದಯವಿಟ್ಟು ಒಂದು ಮೆಸೇಜ್ ಅನ್ನ ಹಾಕಿ, ನನ್ನ ವಾಯ್ಸ್ ಕೇಳಿಸ್ತಿದ್ರೆ
ಪ್ರಣಾಮ್ ಸರ್, ಥ್ಯಾಂಕ್ ಯು, ನಮಸ್ಕಾರ ಸರ್. ಸೊ ಇವತ್ತು ಟುಡೇ ಕ್ಲಾಸ್ ದಲ್ಲಿ ಒಂದು ಮಿಕ್ಸ್ಚರ್ ಇದೆ, ಇಟ್ಸ್ ನಾಟ್ ಅ ಹೋಮೋಜಿನಿಯಸ್, ಇಟ್ಸ್ ಅ ಹೋಮೋಜಿನಿಯಸ್ ಕ್ಲಾಸ್. ಸರ್, ಕೇಸ್ ನೋಟಿಫಿಕೇಶನ್ ಯಾವಾಗ ಆಗ್ಬಹುದು? ಸತೀಶ್ ಸರ್, ಮೋಸ್ಟ್ ಪ್ರಾಬಬ್ಲಿ ನಿಜವನ್ನ ಹೇಳ್ತಾ ಇದ್ದೀನಿ. ಇವತ್ತು ಸದ್ಯದಲ್ಲಿ ನಾವ್ ಏನ್ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿದೀವಿ. ಸಂಧ್ಯಾ ಮ್ಯಾಮ್ ವೆಲ್ಕಮ್, ಮ್ಯಾಮ್ ರಾಕೇಶ್ ಸರ್ ವೆಲ್ಕಮ್. ದಯವಿಟ್ಟು ಸ್ನೇಹಿತರೆ, ರೀಸೆಂಟ್ ಆಗಿ ಜಾಯ್ನ್ ಆದವರು, ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ, ನನ್ನ ವಿಡಿಯೋ ಕ್ಲಿಯರ್ ಇದ್ರೆ, ಒಂದು ಮೆಸೇಜ್ ಅಥವಾ ಥಮ್ಸ್ ಅಪ್ ಅನ್ನ ಹಾಕಿದ್ರೆ ನಂಗೆ ಒಳ್ಳೇದಾಗುತ್ತೆ. ಸಂಧ್ಯಾ ಮ್ಯಾಮ್ ವೆಲ್ಕಮ್, ರಾಕೇಶ್ ಸರ್ ವೆಲ್ಕಮ್, ಥ್ಯಾಂಕ್ ಯು ರಾಜೇಶ್ವರಿ ಮ್ಯಾಮ್. ಸರ್, ಕೇಸ್ ನೋಟಿಫಿಕೇಶನ್ ಯಾವಾಗ ಆಗ್ಬಹುದು? ಸರ್, ನಿಮ್ ಜೊತೆ ಒಂದು ಸತ್ಯವಾದ ಸಂಗತಿಯನ್ನ ಹೇಳ್ತಾ ಇದ್ದೀನಿ. ಅನ್ಲೆಸ್ ಅಂಟಿಲ್ ಇವಾಗ ನಾವ್ ಏನ್ ಇಂಟರ್ವ್ಯೂ ಅನ್ನ ಕೊಟ್ಟು ಬಂದಿದೀವಿ, ನಮ್ಮ ಇಂಟರ್ವ್ಯೂ ಫಲಿತಾಂಶ ಬರುವ ಮಟನು ನಿಮ್ಗೆ ನೋಟಿಫಿಕೇಶನ್ ಬರೋದಿಲ್ಲ. ಕೆಎಎಸ್ ತನ್ನ ಜಾಯಮಾನದಲ್ಲಿನೇ ಒಂದು ನೋಟಿಫಿಕೇಶನ್ ಇದ್ದಾಗ ಇನ್ನೊಂದು ನೋಟಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಹಾಗಾದ್ರೆ ಯಾವಾಗ ಬರಬಹುದು? ಎಸ್, ಯಾವಾಗ ಬರಬಹುದು? ಲೈಕ್ಲಿ ಚಾನ್ಸಸ್ ಆ ಡಿಸೆಂಬರ್ ನಲ್ಲಿ ಬರೋ ಸಾಧ್ಯತೆ ಬಹಳ ಇದೆ. ಓಕೆ, ನಾವು ಲಾಸ್ಟ್ ಅಕ್ಟೋಬರ್ ಲಿಂತ ಹೇಳ್ತಾ ಇದ್ದೀನಿ, ಅಂದ್ರೆ 2 ತಿಂಗಳ ಹಿಂದಿನಿಂದ ಹೇಳ್ತಾ ಇದ್ದೀನಿ, ಡಿಸೆಂಬರ್ ನಲ್ಲಿ ಬರುವ ಸಾಧ್ಯತೆ ಬಹಳ ಇದೆ. ಸೊ ದಯವಿಟ್ಟು ಪ್ರಿಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡಿ, ಅದು ನೋಟಿಫಿಕೇಶನ್ ಬರುವ ಮಟನು ಕೈಕೋತ್ ಕೂಡಬೇಡಿ. 100% ನೋಟಿಫಿಕೇಶನ್ ಬರುತ್ತೆ. ಮುಂದಿನ 2020 ಏಪ್ರಿಲ್ ಮೇ ದಲ್ಲಿ ನೀವು ಪ್ರಿಲಿಮ್ಸ್ ಅನ್ನ ಬರೀತಿರ್ತೀರಾ, ಡಿಸೆಂಬರ್ ದಲ್ಲಿ ನೋಟಿಫಿಕೇಶನ್ ಬರಲಿ, ಜನವರಿಯಲ್ಲಿ ನೋಟಿಫಿಕೇಶನ್ ಬರಲಿ, ಬಟ್ ಏಪ್ರಿಲ್ ಮೇ ದಲ್ಲಿ ನೀವು ಪ್ರಿಲಿಮ್ಸ್ ಅನ್ನ ಬರೀತಿರ್ತೀರಾ, ಕೆಎಎಸ್ ಪ್ರಿಲಿಮ್ಸ್ ಅನ್ನ. ಸೊ ದಯವಿಟ್ಟು ಪ್ರಿಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡಿ. ಓಕೆ, ನಟರಾಜ್ ಸರ್ ವೆಲ್ಕಮ್, ವೆರಿ ಗುಡ್ ಈವ್ನಿಂಗ್. ಸುಭಾಷ್ ಸರ್, ಒಂದ್ ಸೆಕೆಂಡ್ ನಿಮ್ ಪ್ರಶ್ನೆನ ತಗೋತೀನಿ ಬೇರೆ ಸ್ನೇಹಿತರಿಗೆ ವೆಲ್ಕಮ್ ಮಾಡ್ಬಿಟ್ಟು. ಸಾಯಿ ಪ್ರತೀಕ್ ಸರ್ ವೆಲ್ಕಮ್. ಸರ್, ಸಾಯಿ ಪ್ರತೀಕ್ ಎಂಟರ್ಪ್ರೈಸಸ್, ಓಕೆ ವೆಲ್ಕಮ್ ಸರ್. ಜ್ಯೋತಿ ಮ್ಯಾಮ್ ವೆಲ್ಕಮ್, ಬಸು ಸರ್ ವೆಲ್ಕಮ್, ಸಂಜಯ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಸಂದೇಶ್ ಸರ್. ಸಂದೇಶ್ ಸರ್ ಕೂಡ, ಸಂಜಯ್ ಸರ್ ಜಾಯ್ನ್ ಆಗಿದ್ರೆ, ಸಂದೇಶ್ ಸರ್ ಜಾಯ್ನ್ ಆಗಿದ್ರೆ, ಇಬ್ರು ಜಾಯ್ನ್ ಆಗಿದ್ರೆ ವೆಲ್ಕಮ್ ಸರ್. ಗೀತಾ ಮ್ಯಾಮ್ ವೆಲ್ಕಮ್. ಶರಣಪ್ಪ ಸರ್ ಥ್ಯಾಂಕ್ ಯು, ಸರ್ ಥ್ಯಾಂಕ್ ಯು. ದೇವರ ಆಶೀರ್ವಾದ ಇದ್ರೇನೆ ಇಂಟರ್ವ್ಯೂ ಕ್ಲಿಯರ್ ಮಾಡಕ್ ಆಗೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನೊಂದ್ ಸಂಗತಿಯನ್ನ ಇವತ್ತು ನಮ್ಮ ಪ್ಲಸ್ ವಿದ್ಯಾರ್ಥಿಗಳ ಜೊತೆ ಎಲ್ಲ ಒಂದ ಸಂತೋಷದ ಸಂಗತಿಯನ್ನ ಹಂಚ್ಕೊಂಡಿದ್ದೀನಿ, ಅದನ್ನ ನಿಮ್ ಜೊತೆನೂ ಹಂಚ್ಕೊತಿದ್ದೀನಿ. ಏನಪ್ಪಾ ಅಂದ್ರೆ, ವಿಂಟರ್ ಇಸ್ ಕಮಿಂಗ್, ವಿಂಟರ್ ಬರೋಕ್ಕೋಸ್ಕರನೇ ನಮ್ಮ ಅನ್ ಅಕಾಡೆಮಿದವರು ನಿಮ್ಗೆಲ್ಲರೂ ನನಗೆ ಏನು ಪ್ರೋತ್ಸಾಹ ಕೊಡ್ತಿದ್ದೀರಾ, ನಮ್ಮ ಮುಖ್ಯವಾಗಿ ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ದಲ್ಲಿ ಏನೆಲ್ಲ ನೀವು ಸ್ನೇಹಿತರು ನನ್ನ ಜೊತೆ ಪ್ರತಿನಿತ್ಯ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಿದ್ದೀರಾ, ಇದಕ್ಕೋಸ್ಕರ ಅವರು ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್, ಒಂದು ಅಪ್ರಿಸಿಯೇಷನ್ ಆಗಿ ಅವ್ರು ನನಗೊಂದು ವಿಂಟರ್ ಜಾಕೆಟ್ ಅನ್ನ ಕಳಿಸಿದ್ದಾರೆ. ಇವತ್ತ ಶಶಿ ಸರ್ ಆಲ್ರೆಡಿ ಕ್ಲಾಸ್ ದಲ್ಲಿ ಲೈವ್ ಇದಾರೆ, ಶಶಿ ಸರ್ ಬೇಕಂತ ಜಾಕೆಟ್, ಸೊ ಅವ್ರ ಜೊತೆ ನಾ ಶೇರ್ ಮಾಡ್ಕೋತಿದ್ದೀನಿ ಅದನ್ನ. ಸೊ ಥ್ಯಾಂಕ್ ಯು ಗೈಸ್, ನಿಮ್ದೆಲ್ಲ ಸಹಕಾರದಿಂದ ಒಂದು ಸ್ಮಾಲ್ ಗಿಫ್ಟ್ ಅನ್ ಅಕಾಡೆಮಿ ಪರವಾಗಿ ನನಗೆ ಸಿಕ್ಕಿದೆ. ಓಕೆ, ಥ್ಯಾಂಕ್ ಯು ಗೈಸ್. ಮಧ್ಯ ಮಧ್ಯ ನಮ್ ಜೊತೆ ಇಂಟರ್ವ್ಯೂ ಹೇಗಾಯ್ತು ಸ್ವಲ್ಪ ಅಂದ್ರು ಶೇರ್ ಮಾಡಿ. ಸುಭಾಷ್ ಸರ್ ಡೆಫಿನೆಟ್ಲಿ, ಮೊನ್ನೆ ನಾನು ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ದಲ್ಲಿ ಕಂಪ್ಲೀಟ್ ಒಂದೂವರೆ ಗಂಟೆಯನ್ನ ನಾನು ಯಾವ ರೀತಿ ನಾನು ಇಂಟರ್ ನಾ ಏನ್ ನಿಮ್ ಜೊತೆ ಅಕ್ಟೋಬರ್ ನಲ್ಲಿ ನಿಮ್ಮನ್ನ ಬಿಟ್ಟು ದೂರ ಹೋಗಿದ್ದೆ, ಒಂದ್ ತಿಂಗಳು ಯಾಕೆ ಹೋಗಿದ್ದೆ, ನಾನು ನನ್ನ ಇಂಟರ್ವ್ಯೂ ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಇದ್ದೆ. ಸೊ ಕಂಪ್ಲೀಟ್ ನಾನು 1.5 ಗಂಟೆ ಕ್ಲಾಸ್ ದಲ್ಲಿ ಡಿಸ್ಕಶನ್ ಗೋಸ್ಕರನೇ ಇಟ್ಟಿದ್ದೆ ಇಂಟರ್ವ್ಯೂ ಬಗ್ಗೆ. ಸೊ ಯಾವ ರೀತಿ ನಾನು ಇಂಟರ್ವ್ಯೂ ಪ್ರಿಪರೇಷನ್ಸ್ ಅನ್ನ ಮಾಡಿದೀನಿ, ಏನೆಲ್ಲ ಪ್ರಿಪರೇಷನ್ಸ್ ನಾನು ಮಾಡಿದೆ, ಮತ್ತು ಡೀಟೇಲ್ ಅವತ್ತು ಯಾವ ರೀತಿ ನಾನು ಇಂಟರ್ವ್ಯೂ ಹೋದೆ, ಏನೆಲ್ಲ ಸಂಗತಿಗಳು ನನ್ನ ಜೊತೆ ಆದವು, ನನಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇನ್ ಕೇಸ್ ನಿಮ್ಗೂ ಕೂಡ ಅದರಲ್ಲಿ ಆಸಕ್ತಿ ಇದ್ರೆ ಡೆಫಿನೆಟ್ಲಿ ಒಂದ್ ಬೇಕಾದ್ರೆ ಸ್ಪೆಷಲ್ ಕ್ಲಾಸ್ ಅನ್ನೇ ಅದರಲ್ಲಿ ಇಡೋಣ. ಎಲ್ಲಾ ಪ್ರಶ್ನೆಗಳನ್ನ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ, ಬಂದ್ ಎಕ್ಸಾಮ್ ಇಂಟರ್ವ್ಯೂ ಕೊಟ್ಟು ಹೊರಗೆ ಬಂದ ತಕ್ಷಣ ಎಲ್ಲಾ ಪ್ರಶ್ನೆಗಳನ್ನ ಬರೆದಿಟ್ಕೊಂಡಿದ್ದೀನಿ, ಎಲ್ಲಾ ಪ್ರಶ್ನೆಯನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ, ಮಂಜುನಾಥ್ ಸರ್ ವೆಲ್ಕಮ್, ಸಾಗರ ಸರ್ ವೆಲ್ಕಮ್, ವೀರೇಶ್ ಸರ್ ವೆಲ್ಕಮ್. ಸೊ ಎಲ್ಲಾ ಸ್ನೇಹಿತರು ಜಾಯ್ನ್ ಆಗಿದ್ರೆ ಅಂತ ಹೇಳಿ ಭಾವಿಸೋಣ. ಸೊ ಡೆಫಿನೆಟ್ಲಿ ಇವತ್ತಿನ ಗೌರಿ ಮ್ಯಾಮ್, ಆಮ್ ಸಾರಿ ನಾ ನೋಡ್ಲಿಲ್ಲ ನೀವು ಜಾಯ್ನ್ ಆಗಿದ್ದನ್ನ, ವೆಲ್ಕಮ್ ಗೌರಿ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಎಸ್ ಸರ್ ಪ್ಲೀಸ್ ಡೂ ಡೆಫಿನೆಟ್ಲಿ ಮ್ಯಾಮ್. ಸೊ ಒಂದು ಸ್ಪೆಷಲ್ ಕ್ಲಾಸ್ ಅನ್ನ ಹಾಕ್ತೀನಿ, 1 ಗಂಟೆ ಚರ್ಚೆ ನಿಮ್ ಜೊತೆ ಮಾಡ್ತೀನಿ, ಯಾವ ರೀತಿ ನಾನು ಯಾವ ರೀತಿ ನಾನು ನನ್ನ ಇಂಟರ್ವ್ಯೂ ಪ್ರಿಪರೇಷನ್ಸ್ ಅನ್ನ ಮಾಡಿದೆ, ಏನೆಲ್ಲ ಪ್ರಿಪರೇಷನ್ಸ್ ನಾನು ಮಾಡಿದ್ದೆ, ಯಾವೆಲ್ಲ ಸೆಕ್ಷನ್ಸ್ ಗಳನ್ನ ಓದಿದ್ದೆ ನಾನು, ಅವನ್ನೆಲ್ಲ ನಿಮ್ ಜೊತೆ ತಿಳಿಸ್ಕೊಡ್ತೀನಿ. ನೀವು ಕೂಡ ನಾಳೆ ದಿನ ಇಂಟರ್ವ್ಯೂ ಬಂದ್ರೆ ಯಾವೆಲ್ಲ ಓದ್ಬೇಕಾಗತ್ತೆ, ಏನೆಲ್ಲ ಸ್ಟ್ರೆಸ್ ಮಾಡ್ಬೇಕಾಗತ್ತೆ ಎಲ್ಲವನ್ನ ತಿಳಿಸ್ಕೊಡ್ತೀನಿ, ಮತ್ತು ನನ್ಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದಾರೆ ಅವನು ನಿಮ್ ಜೊತೆ ಹಂಚ್ಕೊಡ್ತೀನಿ. ಓಕೆ, ಸೊ ಒಂದೇ ಒಂದು ರಿಕ್ವೆಸ್ಟ್, ಎಲ್ಲರೂ ಲೈವ್ ಇದ್ದೀರಾ ಅಂತ ಹೇಳಿ ಭಾವಿಸಿದೀನಿ, ಪಟಪಟ ಒಮ್ಮೆ ಎಲ್ಲರೂ ಒಂದು ಥಮ್ಸ್ ಅಪ್ ಅನ್ನ ಕೊಟ್ಬಿಡಿ, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಯಾರ್ಯಾರು ಲೈವ್ ಇದ್ದೀರಾ ದಯವಿಟ್ಟು ನನ್ನ PDF ಗಳನ್ನ ನಿಮ್ಮ ನೋಟ್ಸ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ವೀರೇಶ್ ಸರ್ ವೆಲ್ಕಮ್, ಶಶಿಧರ್ ಸರ್ ವೆಲ್ಕಮ್, ಎಲ್ಲ ನನ್ನ ಸ್ನೇಹಿತರಿಗೂ, ಬಹಳಷ್ಟು ಜನ ಇವತ್ತು ಹೊಸದಾಗಿ ಜಾಯ್ನ್ ಆಗಿದ್ರೆ, ಮೊಟ್ಟ ಮೊದಲನೇ ಬಾರಿಗೆ ನನ್ನನ್ನ ನೋಡ್ತಾ ಇರ್ಬೋದು ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ದಲ್ಲಿ, ಅಥವಾ ನಾನು ನಿಮ್ಮನ್ನ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಪರಿಚಯ ಮಾಡ್ಕೋತಿರ್ಬೋದು. ಸೊ ಅದಕ್ಕೋಸ್ಕರ ನನ್ ಬಗ್ಗೆ ಒಂದು ಬ್ರೀಫ್ ಆಗಿ ಮಾಹಿತಿಯನ್ನ ನಿಮ್ಗೆಲ್ಲ ತಿಳಿಸ್ಕೊಟ್ಬಿಡ್ತೀನಿ, ದಯವಿಟ್ಟು ವೇಟ್ ಮಾಡ್ತಾ ಇರಿ. ವೆಲ್ಕಮ್ ಹರೀಶ್ ಸರ್, ಕಲ್ಲು ಸರ್ ವೆಲ್ಕಮ್. ಎಸ್ ಸರ್ ಡೆಫಿನೆಟ್ಲಿ, ನಾನು ಅನ್ ಅಕಾಡೆಮಿ KPSC ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಯಾವಾಗ್ಲಿಂದ ಪ್ರಾರಂಭ ಆಗಿದೆಯಲ್ಲ, ಸೊ ಕಳೆದ 4-5 ತಿಂಗಳಿಂದ ನಾನು ಅನ್ ಅಕಾಡೆಮಿ ಪ್ಲಸ್ ದಲ್ಲಿ ಪಾಠವನ್ನ ಮಾಡ್ತಾ ಇದ್ದೀನಿ.
ಬಟ್ ಲಾಸ್ಟ್ 1 ಮಂತ್ ನಾನು ಲೀವ್ ದಲ್ಲಿದ್ದೆ, 1 ಮಂತ್ ನಾನು ಕ್ಲಾಸಸ್ ಅನ್ನ ಮಾಡಿಲ್ಲ. ಅದಕ್ಕೋಸ್ಕರ ಬಹಳಷ್ಟು ಜನ ಹೊಸ ಸ್ನೇಹಿತರು ಅನ್ ಅಕಾಡೆಮಿಗೆ ಜಾಯ್ನ್ ಆಗಿದ್ರ, ನಿಮ್ಗೆ ನನ್ನ ಬಗ್ಗೆ ಪರಿಚಯ ಇಲ್ಲ. ಸೊ ಇವತ್ತು ಡೆಫಿನೆಟ್ಲಿ ನಿಮ್ಗೆ ನನ್ನ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ಮೊದಲಿಗೆ ಇವತ್ತಿನ ಕ್ಲಾಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಬಿಡೋಣ. ಇವತ್ತು ಎದರ ಬಗ್ಗೆ ನಾವು ಚರ್ಚೆ ಮಾಡ್ತಿದೀವಿ 1 ಗಂಟೆಗಳ ಕಾಲ, ಇಂಡಿಯನ್ ಪಾಲಿಟಿ, ಭಾರತದ ಸಂವಿಧಾನದಲ್ಲಿ ಒಂದು ಪ್ರಮುಖವಾದ ಚಾಪ್ಟರ್ ಇದೆ ಗವರ್ನರ್. ಇವರು ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ದಲ್ಲಿ ಬರ್ತಾರೆ. ಸೊ ಗವರ್ನರ್ ಬಗ್ಗೆ ಇವತ್ತು ನಾವು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಎಲ್ಲೆಲ್ಲಿ MCQs ಕೇಳುವ ಸಾಧ್ಯತೆ ಇದೆ, ಎಲ್ಲೆಲ್ಲಿ ಮೀನ್ಸ್ ಪ್ರಶ್ನೆ ಬರುವ ಸಾಧ್ಯತೆ ಇದೆ, ಇವನ್ನೆಲ್ಲ ನಾವು ಚರ್ಚೆ ಮಾಡೋಣ. ಓಕೆ, ಎಸ್ ಶಂಕರ್ ಸರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಮೈಲಾರಪ್ಪ ಸರ್ ವೆಲ್ಕಮ್. ಸೊ ಬ್ರೀಫ್ ಆಗಿ ನನ್ನ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಬಿಡ್ತಿದ್ದೀನಿ. ನನ್ನ ಹೆಸರು ಬಂದ್ಬಿಟ್ಟು ಸಂತೋಷ್ ಹಿರೇಮಠ್ ಅಂತೇಳಿ. ಐ ಎಮ್ ಎ ಬಿ ಗ್ರಾಜ್ಯುಯೇಟ್ ಇನ್ ಕಂಪ್ಯೂಟರ್ ಸೈನ್ಸ್. ಈಗಾಗಲೇ ನಾನು 2 ಬಾರಿ ಕೆ ಎಸ್ ಮೀನ್ಸ್ ಅನ್ನ ಬರೆದಿದ್ದೀನಿ ಮತ್ತು ಈಗ ಇಂಟರ್ವ್ಯೂನ ಫಲಿತಾಂಶಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೋಸ್ಕರ ಹಲವಾರು ಕ್ಲಾಸಸ್ ಅನ್ನ ಹಾಕಿದ್ದೀನಿ. ಯಾರು ಇಂಡಿಯನ್ ಪಾಲಿಟಿ, ಭಾರತ ಸಂವಿಧಾನವನ್ನ ಓದ್ಬೇಕಂತಿದ್ದೀರಾ, ನಿಮ್ಗೆ ಹಲವಾರು ಕ್ಲಾಸಸ್ ಅನ್ನು, ಸುಮಾರು 1 40 ಕ್ಲಾಸಸ್ ಅನ್ನ ನಾನು ತಗೊಂಡಿದ್ದೀನಿ. ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಲಿಂತರ ಹಿಡಿದು ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ವರ್ಗೂ ನಾನು ಕವರ್ ಮಾಡಿದ್ದೀನಿ. ಈಗ ಇನ್ ಒಂದು ತಿಂಗಳಲ್ಲಿ, ನವೆಂಬರ್ 1 ತಿಂಗಳಲ್ಲಿ, ಮಿಕ್ಕಿಳಿದ 20 ದಿನದಲ್ಲಿ ನಾನು ಎಂಟೈರ್ ಪಾಲಿಟಿಯನ್ನ ಒಂದ್ ಬ್ಯಾಚ್ ಹುಡುಗರಿಗೆ ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದೀನಿ. ಓಕೆ, ಅಮ್ಮವ್ವ ವಡಿಯರ್ ಮ್ಯಾಮ್ ವೆಲ್ಕಮ್, ವೆರಿ ಗುಡ್ ಈವ್ನಿಂಗ್ ಮ್ಯಾಮ್. ಸೊ ಅದು ನನ್ನ ಬಗ್ಗೆ ಮಾಹಿತಿ ಆಯ್ತು. ಸೊ ಅನ್ ಅಕಾಡೆಮಿಯಲ್ಲಿ ನಾನು ಏನೆಲ್ಲ ಪಾಠವನ್ನ ಮಾಡ್ತಾ ಇರ್ತೀನಿ ಹೇಳ್ತಾ ಇದ್ದೀನಿ ನೋಡಿ. ನಾನು ಇಂಡಿಯನ್ ಪಾಲಿಟಿ, ಭಾರತದ ಸಂವಿಧಾನದ ಮೇಲೆ ಪಾಠವನ್ನ ಮಾಡ್ತಾ ಇರ್ತೀನಿ. ಜಾಗ್ರಫಿ, ಇಲ್ಲಿ ವರ್ಲ್ಡ್ ಜಾಗ್ರಫಿ ಅಥವಾ ಫಿಸಿಕಲ್ ಜಾಗ್ರಫಿ ಅಂತ ಏನ್ ಕರಿತೀವಿ ಅದನ್ನ ಇಂಡಿಯನ್ ಪಾಲಿಟಿ, ಸಾರಿ ಇಂಡಿಯನ್ ಜಾಗ್ರಫಿ ಮತ್ತು ಕರ್ನಾಟಕ ಜಾಗ್ರಫಿ, ಇವನ್ನಿಷ್ಟನ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಎನ್ವೈರನ್ಮೆಂಟ್ ಅಂಡ್ ಇಕಾಲಜಿ ಅಂತ ಹೇಳಿ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರ್ತೀನಿ. ಕೆ ಎಸ್ ಮೀನ್ಸ್ ಇನ ಫಸ್ಟ್ ಪೇಪರ್ ಏನಿದೆ, ಜನರಲ್ ಸ್ಟಡೀಸ್ ಫಸ್ಟ್ ಪೇಪರ್ ಅಂತ ಏನ್ ಕರಿತೀವಿ, ಅದರ ಬಗ್ಗೆ ಅಲ್ಲಿನ ಈ ಹಲವಾರು ಟಾಪಿಕ್ಗಳ ಮೇಲೆ ನಾನು ಕವರ್ ಮಾಡ್ತಾ ಇರ್ತೀನಿ ಮತ್ತು ಪೇಪರ್ 2 ಏನಿದೆ ಇದರ ಮೇಲೆ ಕವರ್ ಮಾಡ್ತಾ ಇರ್ತೀನಿ. ಸೊ ಇದನ್ನ ಹೊರತುಪಡಿಸಿ ದ ಮೂಮೆಂಟ್ ನೋಟಿಫಿಕೇಶನ್ ಬಂತು, ನೋಟಿಫಿಕೇಶನ್ ಬಂದ ದಿನದಿಂದ 15 ದಿನದ ಒಳಗಡೆ ನಾನು ನಿಮ್ಗೆ ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್ ಅನ್ನ 15 ದಿನದಲ್ಲಿ ಇವೆರಡನ್ನ ಮುಗಿಸ್ಕೊಡ್ತೀನಿ. ಎಲ್ಲಿ ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ದಲ್ಲಿ ಇವೆಲ್ಲ ತಗೊಳ್ತಾ ಇರೋದು. ನಾನು ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ದಲ್ಲಿ ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ, KS 2020 ಅಂತೇಳಿ. ಅಲ್ಲಿ ಇವನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆ, ಸೊ ಇವು ನಾನು ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ದಲ್ಲಿ ತಗೊಳ್ಳುವ ಎಲ್ಲ ಕ್ಲಾಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಗವರ್ನರ್ ಬಗ್ಗೆ ಇವತ್ತು ಡಿಸ್ಕಷನ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಋತ್ವಿಕ್ ವೆಲ್ಕಮ್ ಸರ್. ಡೆಫಿನೆಟ್ಲಿ ಸತೀಶ್ ಸರ್, MCQs ಅನ್ನ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಾನು ಪ್ರತಿದಿನ ನನ್ನ ಶೆಡ್ಯೂಲ್ ಯಾವ ತರ ಇದೆ ಹೇಳ್ತೀನಿ ನೋಡಿ. ಪ್ರತಿದಿನ ಬೆಳಿಗ್ಗೆ 11:00 to 12:30 ಒಂದೂವರೆ ಗಂಟೆಯನ್ನ ನಾನು ಒಂದು ಕ್ಲಾಸ್ ಅನ್ನ ತಗೋತಾ ಇರ್ತೀನಿ. ಪ್ರತಿದಿನ ಒಂದು ಟಾಪಿಕ್ಸ್ ಮೇಲೆ ಡಿಸ್ಕಸ್ ಮಾಡ್ತಾ ಇರ್ತೀವಿ ಸ್ಟ್ರಕ್ಚರ್ಡ್ ರೂಪದಲ್ಲಿ. ನೈಟ್ ಬಂದ್ಬಿಟ್ಟು 8:00 to 9:30 ಪ್ರತಿದಿನ ಒಂದು 25 to 30 MCQs ಅನ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಓಕೆ, ಪ್ರತಿದಿನ MCQs ಕ್ಲಾಸ್ ಇರುತ್ತೆ ಮತ್ತು ಒಂದು ಕ್ಲಾಸ್ ಕೂಡ ಇರುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸ್ ಅನ್ನ ಡಿಸ್ಕಸ್ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ಯಾರೆಲ್ಲ ಲೈವ್ ಇದ್ದೀರಾ ದಯವಿಟ್ಟು ಕಾನ್ಸಂಟ್ರೇಟ್ ಕೊಡ್ತಾ ಕೇಳ್ತಾ ಹೋಗಿ. ಸೊ ಗವರ್ನರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲಿ ಬರುತ್ತೆ ಇದು ಗವರ್ನರ್? ಸೊ ಗವರ್ನರ್ ಅನ್ನ ನಾವು ನಮ್ಮ ಸಂವಿಧಾನದಲ್ಲಿ ಎಲ್ಲಿ ನೋಡ್ಬೋದಪ್ಪ? ಒಂದು ಇಂಟ್ರೋ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ನನ್ನ ಎಲ್ಲಾ ಕ್ಲಾಸಸ್ಗಳು, ದಯವಿಟ್ಟು ಸ್ನೇಹಿತರೆ ಒಂದು ರಿಕ್ವೆಸ್ಟ್, ನನ್ನ ಎಲ್ಲಾ ಕ್ಲಾಸಸ್ಗಳು ನಿಮ್ ಜೊತೆ ಚರ್ಚೆಯನ್ನ ಮಾಡೋದು ಕನ್ನಡದಲ್ಲಿನೂ ಮಾಡ್ತಾ ಇರ್ತೀನಿ, ಇಂಗ್ಲಿಷ್ ದಲ್ಲಿನೂ ಚರ್ಚೆ ಮಾಡ್ತಾ ಇರ್ತೀನಿ. ಆದಷ್ಟು ಪದಗಳನ್ನ ಕನ್ನಡದಲ್ಲಿ ಬಳಕೆ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಆದ್ರೆ ನನ್ನ ಸ್ಲೈಡ್ಸ್ ಬಂದ್ಬಿಟ್ಟು ಕಂಪ್ಲೀಟ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಸ್ಲೈಡ್ಸ್ ಇರುತ್ತೆ, ಬಟ್ ನಿಮ್ಗೆ ಕನ್ಸೆಪ್ಟ್ಸ್ ಅನ್ನ ನೀಟ್ ಆಗಿ ನಿಮಗೆ ಸರ್ ತಿಳಿದಿದೆ ಅನ್ನೋ ಮಟ್ಟ ನಾನು ಪದೇ ಪದೇ ತಿಳಿಸ್ತಾನೆ ಇರ್ತೀನಿ. ಓಕೆ, ಸೊ ನಥಿಂಗ್ ಟು ವರಿ. ಒಂದೇ ನೀವು ಅಡ್ಜಸ್ಟ್ ಮಾಡ್ಕೋದು ಏನಪ್ಪ ಅಂದ್ರೆ, ನನ್ನ ಸ್ಲೈಡ್ಸ್ ನೀವೇನ್ ನೋಟ್ಸ್ ಆಗಿ ಡೌನ್ಲೋಡ್ ಮಾಡ್ತೀರಾ ಅದು ನಿಮ್ಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಸಿಗ್ತಾ ಇರುತ್ತೆ. ಓಕೆ, ಸೊ ಲೆಟ್ಸ್ ಬಿಗಿನ್. ಸೊ ಗವರ್ನರ್ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಇವತ್ತು. ಗವರ್ನರ್ ಎಲ್ಲಿದ್ದಾರೆ ನಮ್ಮ ಸಂವಿಧಾನದಲ್ಲಿ, ಎಲ್ಲಿರುತ್ತೆ? ಎಸ್, ನಮ್ಮ ಸಂವಿಧಾನದಲ್ಲಿ ಒಂದು ಸ್ಟೇಟ್ಸ್ ಅಂತಿದೆ, ಯೂನಿಯನ್ ಎಕ್ಸಿಕ್ಯೂಟಿವ್, ಅದೇ ರೀತಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಒಂದು ಭಾಗ ಬರುತ್ತೆ. ಈ ಸ್ಟೇಟ್ ಎಕ್ಸಿಕ್ಯೂಟಿವ್ ಎಲ್ಲಿ ಬರುತ್ತಲ್ಲ ಅಲ್ಲಿ ನಾವು ಈ ಗವರ್ನರ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೋತೀವಿ. ಸೊ ಗವರ್ನರ್ ಅನ್ನ ಸ್ಟೇಟ್ ಎಕ್ಸಿಕ್ಯೂಟಿವ್ ದಲ್ಲಿ ಇದೆ ಅಂತ ಹೇಳಿದ್ವಿ. ಹಾಗಾದ್ರೆ ಸಂವಿಧಾನದಲ್ಲಿ ಎಷ್ಟನೇ ಭಾಗದಲ್ಲಿ ನಾವು ಈ ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ಗಳನ್ನ ನೋಡಬಹುದು? ನಾನು ಇಂಟ್ರೊಡಕ್ಷನ್ ಕ್ಲಾಸ್ ದಲ್ಲಿನೇ ಹೇಳಿದೀನಿ ಏನಂತೇಳಿ, ನಮ್ಮ ಸಂವಿಧಾನವನ್ನ ನಾವು ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ನೀಟಾಗಿ 1ನೇ ಭಾಗ ಇದರ ಬಗ್ಗೆ ಮಾಹಿತಿ, 2ನೇ ಭಾಗ ಇದರ ಬಗ್ಗೆ, ಈ ತರ ನೀಟಾಗಿ ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಒಟ್ಟು 25 ಭಾಗಗಳನ್ನ ನಮ್ಮ ಸಂವಿಧಾನವನ್ನ ಒಟ್ಟು 25 ಭಾಗಗಳಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 6ನೇ ಭಾಗ, ಎಕ್ಸಲೆಂಟ್ ಗೈಸ್, ಯಾರು ಉತ್ತರ ಕೊಟ್ಟಿದೆ, ವೆರಿ ಗುಡ್. 6ನೇ ಭಾಗ ಏನಿದೆ, 6ನೇ ಭಾಗದಲ್ಲಿ ನಾವು ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡುತ್ತೆ ನಮ್ಗೆ. ಸೊ ಅದನ್ನೇ ಹೇಳಿದ್ದಾರೆ. ಆಯ್ತು, ಸ್ಟೇಟ್ ಎಕ್ಸಿಕ್ಯೂಟಿವ್ ಆಯ್ತು. ಸೊ ಆಲ್ರೆಡಿ ನಾನು ಪ್ರೆಸಿಡೆಂಟ್ ಕ್ಲಾಸ್ ಅನ್ನ ಸ್ಪೆಷಲ್ ಕ್ಲಾಸ್ ದಲ್ಲಿನೇ ಪ್ರೆಸಿಡೆಂಟ್ ತಗೊಂಡಿದ್ದೀನಿ ಹೋದ ತಿಂಗಳ, ನಾಟ್ ಇನ್ ಅಕ್ಟೋಬರ್, ಸೆಪ್ಟೆಂಬರ್ ದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಪ್ರೆಸಿಡೆಂಟ್ ಅವ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಕ್ಲಾಸ್ ಮಾಡಿದ್ದೀನಿ ಫ್ರೀ ಕ್ಲಾಸು. ಅಲ್ಲಿ ಏನ್ ಹೇಳಿದೆ ನಾನು,
ಯಾವ ರೀತಿ ಯೂನಿಯನ್ ದಲ್ಲಿ ಕೇಂದ್ರದಲ್ಲಿ ರಾಷ್ಟ್ರಪತಿಗಳ ಸ್ಥಾನವಿದೆಯೋ ಅದೇ ರೀತಿ ರಾಜ್ಯದಲ್ಲಿ ಆ ರಾಷ್ಟ್ರಪತಿಗಳ ಸ್ಥಾನವನ್ನ ಕೇಂದ್ರಕ್ಕೆ ರಾಷ್ಟ್ರಪತಿಗಳು ಯಾವ ತರ ಇರುತ್ತಾರೆ ಅದೇ ರೀತಿ ಪ್ರತಿಯೊಂದು ರಾಜ್ಯಕ್ಕೆ ಅದೇ ರೀತಿ ಒಂದು ಸ್ಥಾನವನ್ನ ಕೊಟ್ಟಿದ್ವಿ, ಅದೇ ಸ್ಥಾನ ನಮ್ಮ ಗವರ್ನರ್ ಸ್ಥಾನ. ಸೊ ಅದೇ ಹೇಳುತ್ತೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎನ್ವಿಸೇಜಸ್ ದಿ ಸೇಮ್ ಪ್ಯಾಟರ್ನ್ ಆಫ್ ಗವರ್ನಮೆಂಟ್ ಇನ್ ದಿ ಸ್ಟೇಟ್ಸ್ ಆಸ್ ದಟ್ ಆಫ್ ದಿ ಸೆಂಟರ್. ಯಾವ ರೀತಿ ರಾಜ್ಯದಲ್ಲಿ ಏನಿದೆ, ರಾಜ್ಯದಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಏನಿದೆ, ಅದೇ ಸೇಮ್ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನ ನಾವು ಸಾರಿ ಕೇಂದ್ರದಲ್ಲಿ ಯಾವ ರೀತಿ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆ ಅದೇ ಸೇಮ್ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನ ನಮ್ಮ ರಾಜ್ಯದಲ್ಲಿ ಕೂಡ ನಾವು ಅನ್ವರ್ಸಿದೀವಿ. ಸೊ ಭಾಗ 6ರಲ್ಲಿ ಪಾರ್ಟ್ 6 ದಲ್ಲಿ ನಮ್ಗೆ ಸ್ಟೇಟ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡುತ್ತೆ, ಅದನ್ನೇ ಸ್ಟೇಟ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಕರಿತೀವಿ. ಸೊ ಸ್ಟೇಟ್ಸ್ ಗಳಲ್ಲಿ ಆರ್ಟಿಕಲ್ 153 ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 153 ಹಿಡಿದು ಆರ್ಟಿಕಲ್ 167 ವರ್ಗಿನೂ 6ನೇ ಭಾಗದಲ್ಲಿ ನಮ್ಗೆ ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ಬಗ್ಗೆ ಮಾಹಿತಿ ಸಿಗುತ್ತೆ. ಇದಿಷ್ಟು ಎಂಸಿಕ್ಯೂಸ್ ನೆನ್ಪಿಟ್ಕೋಬೇಕು, ಸಿಂಪಲ್ 6ನೇ ಭಾಗ ಮತ್ತು ಆರ್ಟಿಕಲ್ 153 ಹಿಡಿದು 167 ವರ್ಗಿನ ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ಬಗ್ಗೆ ಏನು ಕಾರ್ಯಾಂಗ ಅಂತ ಏನ್ ಕರಿತೀವಿ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ಒಳಗಡೆ ಯಾರೆಲ್ಲ ಇರ್ತಾರೆ, ಬಹಳ ಇಂಪಾರ್ಟೆಂಟ್ ಎಂಸಿಕ್ಯೂಸ್ ನೆನ್ಪಿಟ್ಕೊಳ್ಳಿ. ನಾ ಪ್ರತಿ ಟೈಮ್ ಏನೇನು ಎಂಸಿಕ್ಯೂಸ್ ಅಂತ ಹೇಳ್ತಾ ಇರ್ತೀನಿ ಅದನ್ನ ನೀವು ನೆನ್ಪಿಟ್ಕೋಬೇಕು, ಮತ್ತೆ ನಾ ಪ್ಲಸ್ ದಲ್ಲಿ ಕೂಡ ಹೇಳ್ತಾ ಇರ್ತೀನಿ, ನಿಮ್ಗೂ ಕೂಡ ಹೇಳ್ತೀನಿ. ಯಾವೆಲ್ಲ ಸಮಯದಲ್ಲಿ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ, ಕೇವಲ ಕ್ಲಾಸ್ ಅನ್ನ ಹೆಡ್ಫೋನ್ಸ್ ಹಾಕೊಂಡು ಕೇಳಬೇಡಿ, ಪಕ್ಕದಲ್ಲಿನೇ ಒಂದು ವೈಟ್ ಶೀಟ್ ಇಟ್ಕೊಂಡಿರಿ, ಒಂದ್ ಪೇಪರ್ ಇಟ್ಕೊಂಡಿರಿ. ನಾ ಏನ್ ಎಂಸಿಕ್ಯೂಸ್ ಅಂತೀನಿ ಅದನ್ನ ಫುಲ್ ನೀವು ನನ್ನ ಸ್ಲೈಡ್ಸ್ ಅನ್ನ ಬರೆಯೋದಲ್ಲ, ಒಂದೊಂದು ವರ್ಡ್ ಅನ್ನ ಬರೆಯುದು ಅಷ್ಟೇ. ಈಗ ನಿಮ್ಮ ನೋಟ್ಸ್ ದಲ್ಲಿ ನೀವು ಇನ್ ಕೇಸ್ ನೋಟ್ಸ್ ಮಾಡ್ತಿದ್ರೆ ನಿಮ್ ಕೈಯಲ್ಲಿ ಏನ್ ಬರ್ಕೊಂಡಿರ್ಬೇಕು ನೀವು, ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ಪಾರ್ಟ್ 6 ಆರ್ಟಿಕಲ್ 153-167 ಮುಗೀತಿಷ್ಟೇ. ಡೀಟೇಲ್ ನೋಟ್ಸ್ ಬೇಕಾ ನನ್ PDF ಇಟ್ಕೊಳ್ಳಿ, ನೀವು ರಿವಿಷನ್ ಮಾಡ್ಬೇಕಾ ಎಸ್ ನೀವಾಗ್ಲೇ ನೋಟ್ಸ್ ಮಾಡ್ಕೊಂಡಿದ್ದೀರಾ ರಿವಿಷನ್ಗೋಸ್ಕರ, ಓಕೆ. ನೋಟ್ಸ್ ಮಾಡ್ಕೊಳ್ಳಿ ಅಂದ್ರೆ ಮತ್ತೆ ಇಲ್ಲಿಂದ ಹಿಡಿದು ಎಲ್ಲ ಬರ್ಕೋತ್ ಕೂಡ್ಬೇಡಿ, ನಾ ಏನ್ ಬರ್ಕೋ ಅಂತೀನಿ ಅದನ್ನಷ್ಟೇ ಬರ್ತಾ ಹೋಗಿ, ಓಕೆ. ನಿಮ್ಗೆ ರಿವಿಷನ್ ಗೆ ಹೆಲ್ಪ್ ಆಗುತ್ತೆ ಅದು, ಫೈನ್. ಸೊ ಹಾಗಾದ್ರೆ ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ಒಳಗಡೆ ಯಾರನ್ನೆಲ್ಲ ನಾವು ನೋಡಬಹುದು? ಸೊ ಪ್ರಮುಖವಾಗಿ 5 ಸ್ಥಾನಗಳನ್ನ ಕೇಂದ್ರದಲ್ಲಿ ನೋಡಿದೀವಿ, ಇಲ್ಲಿ ಬಂದ್ರೆ ಕೇವಲ 4 ಸ್ಥಾನಗಳಿದಾವೆ. ಸೊ ಇದು ಎಂಸಿಕ್ಯೂಸ್ ಗೆ ಇಂಪಾರ್ಟೆಂಟ್, ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಏನಪ್ಪಾ, ಒಂದೇ ಯಾವ ಸ್ಥಾನ ಇದೆ, ಗವರ್ನರ್ ಸ್ಥಾನ ಇದೆ. ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ಒಳಗಡೆ ಗವರ್ನರ್ ಸ್ಥಾನ ಇದೆ, ನೆಕ್ಸ್ಟ್ ಬಂದ್ರೆ ಚೀಫ್ ಮಿನಿಸ್ಟರ್ ಸ್ಥಾನವಿದೆ, ನೆಕ್ಸ್ಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ, ಇವರು ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಓಕೆ, ಸ್ಟೇಟ್ ಕೌನ್ಸಿಲ್ ಆಫ್ ಮಂತ್ರಿ ಮಂಡಲ ಅಂತ ಏನ್ ಕರಿತೀವಿ ಅವ್ರು ಇರ್ತಾರೆ, ಮತ್ತು ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ. ಈ 4 ಸ್ಥಾನಗಳನ್ನ ನಾವು ಇರ್ತೀವಿ. ಸರ್ ಬಿ ಸರ್ ತಿಳಿಲಿಲ್ಲ ಸತೀಶ್ ಸರ್ ಏನ್ ಹೇಳಿದಿರ ಅಂತ ಹೇಳಿ ಸರ್ ಬಿ ಅಂತ ಹೇಳಿ, ಓಕೆ. ಸೊ ಒಂದೇ ಒಂದು ಡಿಫ್ರೆನ್ಸ್, ಇದನ್ನ ನೋಡಿದ ತಕ್ಷಣ ಯಾರು ನನ್ನ ಪ್ರೆಸಿಡೆಂಟ್ ಕ್ಲಾಸ್ ಕೂತಿದ್ದೀರಾ ನಿಮ್ಗೆ ಏನ್ ಪಟ್ಟನೆ ತಲೆ ಫ್ಲಾಶ್ ಆಗ್ಬೇಕು, ಎಸ್ ಇಲ್ಲಿ ಒಂದು ಮಿಸ್ ಆಯ್ತು ನೋಡಿ, ಯಾರದು, ವೈಸ್ ಪ್ರೆಸಿಡೆಂಟ್ ಅವರು. ಕೇಂದ್ರದಲ್ಲಿ ವೈಸ್ ಪ್ರೆಸಿಡೆಂಟ್ ಅನ್ನೋ ಒಂದು ಸ್ಥಾನವನ್ನ ಕೂಡ ಕೇಂದ್ರದ ಎಕ್ಸಿಕ್ಯೂಟಿವ್ಸ್ ದಲ್ಲಿ ಯೂನಿಯನ್ ಎಕ್ಸಿಕ್ಯೂಟಿವ್ಸ್ ದಲ್ಲಿ ನಾವು ನೋಡಿದ್ವಿ, ಬಟ್ ರಾಜ್ಯದ ಎಕ್ಸಿಕ್ಯೂಟಿವ್ಸ್ ಅನ್ನ ನೋಡ್ಬೇಕಾದ್ರೆ, ರಾಜ್ಯದ ಕಾರ್ಯಾಂಗವನ್ನ ನೋಡ್ಬೇಕಾದ್ರೆ ಈ ತರದ ಯಾವುದೇ ಸ್ಥಾನ ಇಲ್ಲ. ವೈಸ್ ಗವರ್ನರ್ ಆಗ್ಲಿ, ಡೆಪ್ಯೂಟಿ ಗವರ್ನರ್ ಆಗ್ಲಿ ಅಂತ ಹೇಳಿ ಸ್ಥಾನವಿಲ್ಲ. ಸೊ 4 ಸ್ಥಾನ ಇದೆ, ಒಂದು ಗವರ್ನರು, ಚೀಫ್ ಮಿನಿಸ್ಟರ್ಸು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ತೆ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ಸ್. ಸೊ ಇವನ್ನೆಲ್ಲ ನಾವು ಇಂಪಾರ್ಟೆಂಟ್ ಆಗಿ ನೋಡ್ತಾ ಹೋಗ್ಬೇಕು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನ್ ನೋಡ್ತಾ ಇದೀವಿ, ಗವರ್ನರ್ಸ್ ಬಗ್ಗೆ ತಿಳ್ಕೊತಾ ಇದೀವಿ, ಓಕೆ. ಸೊ ಒಂದು ಏನ್ ನೆನ್ಪಿಟ್ಕೊಳ್ಳಿ ಅಂದ್ರೆ, ಪ್ರತಿ ರಾಜ್ಯಕ್ಕೆ ಒಬ್ರು ಗವರ್ನರ್ ಇರಬೇಕು, ಇದೆಲ್ಲರಿಗೆ ಗೊತ್ತಿದೆ. ಡೆಫಿನೆಟ್ಲಿ ಕೇಳಿ ಸರ್, ಗವರ್ನರ್ ಆರ್ಟಿಕಲ್ ಸರ್ ಅದು, ಓಕೆ, 153-154 ಗವರ್ನರ್ ಇಲ್ಲಿ ಕೊಟ್ಟಿರುವುದು ಎಲ್ಲ ಎಂಟೈರ್ ಕೇಂದ್ರದ್ದು, ಓಕೆ. ಲಾಸ್ಟಿಗೆ ಕೊಟ್ಟಿದ್ದೀನಿ ನಾನು ಗವರ್ನರ್ ಮೇಲೆ ಯಾವೆಲ್ಲ ಆರ್ಟಿಕಲ್ಸ್ ಅನ್ನ ನೀವು ನೆನ್ಪಿಟ್ಕೋಬೇಕು ಅಂತೇಳಿ, ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಅಂತ ಹೇಳಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ಎಲ್ಲವನ್ನ ಗವರ್ನರ್ ಬಗ್ಗೆ ಯಾವಿದೆ, ಇಲ್ಲಿ ಮೆನ್ಷನ್ ಆಗಿರೋ ಆರ್ಟಿಕಲ್ ಕೇವಲ ಗವರ್ನರ್ ಮಾತ್ರ ಅಲ್ಲ, ಎಂಟೈರ್ ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ಗಳನ್ನ ಎಲ್ಲಿ ನೋಡಬಹುದು ಅಂತೇಳಿ ಮೆನ್ಷನ್ ಮಾಡಿದ್ದೀನಿ, ಓಕೆ, ಫೈನ್. ಸೊ ಒಂದ್ ನೆನ್ಪಿಟ್ಕೊಳ್ಳಿ, ಈಗ ತಾನೇ ಏನ್ ಹೇಳಿದೆ, ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬೊಬ್ರು ಗವರ್ನರ್ ಇರ್ತಾರೆ ಅಂತ ಹೇಳಿದ್ದೆ. ಸೊ ಹಾಗಾದ್ರೆ ಕಂಪಲ್ಸರಿ ಒಂದು ರಾಜ್ಯಕ್ಕೆ ಒಬ್ಬರು ಗವರ್ನರ್ ಇರ್ಲೇಬೇಕಾ, ಓಕೆ. ಅದನ್ನೇ ಇಲ್ಲಿ ನಮ್ಮ 7ನೇ ಸಂವಿಧಾನ ತಿದ್ದುಪಡಿ ತರುವ ಮೂಲಕ ನಾವೇನ್ ಹೇಳ್ಕೊಂಡಿದ್ವಿ ಅಂದ್ರೆ, 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 1956, ಇದನ್ನ ನೆನ್ಪಿಟ್ಕೊಳ್ಳಿ, ಎಂಸಿಕ್ಯೂಸ್ ಗೆ ಬಹಳ ಬಹಳ ಇಂಪಾರ್ಟೆಂಟ್, ಬಹಳ ಸತಿ ಕೇಳಿದ್ದಾರೆ, ಓಕೆ. 7ನೇ ಸಂವಿಧಾನ ತಿದ್ದುಪಡಿ 1956 ದಲ್ಲಿ ಏನಪ್ಪಾ ತೀರ್ಪು ಬಂತಂದ್ರೆ, ನಾವು ಒಂದೇ ಒಂದು ವ್ಯಕ್ತಿಯನ್ನ ಬೇಕಾದ್ರೆ 2 ರಾಜ್ಯಗಳಿಗೆ ಗವರ್ನರ್ ಆಗಿ ನೇಮಿಸಬಹುದು, 2 ಅಥವಾ ಅದ್ರಕ್ಕಿಂತನೂ ಹೆಚ್ಚಾಗಿ, ಓಕೆ. 2 ರಾಜ್ಯಕ್ಕೆ ಅಥವಾ 2 ರಾಜ್ಯ ಪ್ಲಸ್ ಒಂದು ಕೇಂದ್ರ ಆಡಳಿತ ಪ್ರದೇಶಕ್ಕೆ ಯೂನಿಯನ್ ಟೆರಿಟರಿಗೆ, ಅಥವಾ ಒಂದು ರಾಜ್ಯಕ್ಕೆ ಒಂದು ಕೇಂದ್ರ ಆಡಳಿತ ಪ್ರದೇಶಕ್ಕೆ ಒಬ್ಬರನ್ನೇ ಗವರ್ನರ್ ಆಗಿ ಮಾಡಬಹುದು. ಕಂಪಲ್ಸರಿ ಆಗಿ ಪ್ರತಿ ರಾಜ್ಯಕ್ಕೆ ಒಬ್ಬರು ಗವರ್ನರ್ ಇರ್ಲೇಬೇಕಂತೇನಿಲ್ಲ, ಗವರ್ನರ್ ಇರ್ಲೇಬೇಕು, ಬಟ್ ಒಬ್ಬರೇ ಗವರ್ನರ್ ಕೂಡ 2 ರಾಜ್ಯಕ್ಕೆ ಗವರ್ನರ್ ಆಗಿ ಕೆಲಸವನ್ನ ಮಾಡಬಹುದು.
ಓಕೆ. ಸೊ ಅದ್ ಎಲ್ಲಿಂತರ ಬಂತು, ಒರಿಜಿನಲ್ ಸಂವಿಧಾನದಲ್ಲಿ ಆತರ ಇತ್ತ. ಒರಿಜಿನಲ್ ಸಂವಿಧಾನ ಅಂದ್ರೇನು, ನಾವು ಮೊಟ್ಟ ಮೊದಲನೇ ಬಾರಿಗೆ 1949 ನವೆಂಬರ್ 26 ದಲ್ಲಿ ಏನ್ ಸಂವಿಧಾನ ರೆಡಿ ಆಯ್ತು ನಮ್ದು, ಅವತ್ತಿನ ದಿನ ಏನಾದ್ರೂ ಅದ್ ಮೆನ್ಷನ್ ಇತ್ತ, ನೋ, ಅದಕ್ಕೆ ಒರಿಜಿನಲ್ ಸಂವಿಧಾನ ಅಂತ ಹೇಳ್ತೀವಿ. ಆ ಒರಿಜಿನಲ್ ಸಂವಿಧಾನದಲ್ಲಿ ಅದ್ ಮೆನ್ಷನ್ ಇರ್ಲಿಲ್ಲ. ನಂತರ ಸಂವಿಧಾನ ತಿದ್ದುಪಡಿ ಮಾಡುವ ಮೂಲಕ, ಯಾವ ತಿದ್ದುಪಡಿ, 7ನೇ ಸಂವಿಧಾನ ತಿದ್ದುಪಡಿ 1956 ಅನ್ನ ಮಾಡಿದರು. ಏನಂತ ಹೇಳಿ, ಒಬ್ಬರೇ ಒಬ್ರು ವ್ಯಕ್ತಿ ಬೇಕಂದ್ರೆ 2 ಅಥವಾ ಅದಕ್ಕಿಂತ ಜಾಸ್ತಿ ರಾಜ್ಯಗಳಿಗೆ ಗವರ್ನರ್ ಆಗ್ಬಹುದು. ಇಲ್ಲಿ ಮಟ್ಟ ಎಲ್ಲರಿಗೆ ತಿಳಿದಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. 1ನೇ ಸ್ಲೈಡ್ ದಲ್ಲಿ ಏನು ಡೌಟ್ ಇಲ್ಲ ಅಂತ ಭಾವಿಸಿದೀನಿ. ದಯವಿಟ್ಟು ಒಂದು ಥಮ್ಸ್ ಅಪ್ ಕೊಡ್ತಾ ಇರಿ, ಇಂಟ್ರಾಕ್ಟ್ ಮಾಡ್ತಾ ಇರ್ಬೇಕು ನನ್ನ ಜೊತೆ, ಪದೇ ಪದೇ ಕೇಳ್ತಾ ಇರ್ತೀನಿ, ಇಂಟ್ರಾಕ್ಟ್ ಮಾಡ್ತಾ ಇರಿ. ದಯವಿಟ್ಟು ಸ್ನೇಹಿತರೆ ಎಲ್ಲರೂ ನನ್ನ ಕ್ಲಾಸ್ ಅಟೆಂಡ್ ಆಗ್ಬೇಕಾದ್ರೆ ಒಂದೇ ನೆನ್ಪಿಟ್ಕೊಳ್ಳಿ, ಕೇವಲ ಹೆಡ್ಫೋನ್ಸ್ ಹಾಕೊಂಡು ಕೇಳ್ಬೇಡಿ. ಒಂದೇ ಒಂದು ವೈಟ್ ಶೀಟ್, ಒಂದು ಪೆನ್ ಅನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ಇಂಪಾರ್ಟೆಂಟ್ ಅನ್ನ ನೀವು ನೋಟ್ ಮಾಡ್ತಾ ಹೋಗ್ಬೋದು. ಸೊ ಗವರ್ನರ್ ಯಾರು, ಏನು ಆಯ್ತು, ಈಗ ಗವರ್ನರ್ ಅನ್ನ ಆಯ್ಕೆ ಯಾವ ತರ ಮಾಡ್ತೀವಿ. ಸೊ ಪ್ರೆಸಿಡೆಂಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ನಿಮ್ಗೊಂದು ಹೇಳಿದ್ದೆ, ನಾವ್ ಯಾರಾದ್ರೂ ಎಂದಾದ್ರೂ ನಮ್ ಜೀವನದಲ್ಲಿ ಎಲ್ಲರಿಗೂ ನಮ್ಗೆ 18 ವಯಸ್ಸಾಗಿದೆ ಅಂತ ಹೇಳಿ ಭಾವಿಸಿದೀನಿ. ಓಕೆ, ಯಾರು 18ಕ್ಕಿಂತ ಕಮ್ಮಿ ಇದ್ದವರಿಲ್ಲ ನಾವ್ ಇವತ್ತು, ಎಲ್ಲರೂ ಜೀವನದಲ್ಲಿ ಒಮ್ಮಾದ್ರೂ ವೋಟ್ ಹಾಕಿದೀವಿ. ಎಂದಾದ್ರೂ ನೀವು, ನಾನು ರಾಷ್ಟ್ರಪತಿಗಳಿಗೆ ವೋಟ್ ಹಾಕ್ತಾ ಇದ್ದೀನಿ, ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡಕ್ ಹೋಗಿ ನಾನು ವೋಟ್ ಹಾಕ್ತಾ ಇದ್ದೀನಿ ಅಂತ ಹಾಕಿದೀರಾ? ನೋ, ನಮ್ ಜೀವನದಲ್ಲಿ ಎಂದೂ ನಾವು ಆತರ ವೋಟ್ ಹಾಕಿಲ್ಲ, ಅದಕ್ಕೋಸ್ಕರನೇ. ಆದ್ರೆ ರಾಷ್ಟ್ರಪತಿ ಎಸ್ ನೋ, ನಾವ್ ಯಾರು ರಾಷ್ಟ್ರಪತಿಗಳಿಗೆ ವೋಟ್ ಹಾಕ್ತಿದೀವಿ ಅಂತ ಹೇಳಿ ಹೋಗಿ ವೋಟ್ ಹಾಕಿಲ್ಲ. ಅದರ ಅರ್ಥ ಏನಾಯ್ತು, ರಾಷ್ಟ್ರಪತಿಗಳು ಹಾಗಾದ್ರೆ ನೇರವಾಗಿ ಜನರಿಂದ ಆಯ್ಕೆಯಾಗಿ ಬಂದಿಲ್ಲ. ಹೌದಾ, ರಾಷ್ಟ್ರಪತಿಗಳು ನೇರವಾಗಿ ಜನರಿಂದ ಆಯ್ಕೆಯಾಗಿ ಬಂದಿಲ್ಲ, ಬದಲಾಗಿ ಒಂದು ಪೀಪಲ್ಸ್ ರೀಪ್ರೆಸೆಂಟೇಟಿವ್ಸ್ ಅಂತ ಏನ್ ಕರಿತೀವಿ, ನಾವು ಯಾರನ್ನ ಆಯ್ಕೆ ಮಾಡಿರ್ತೀವಿ ಅವರು ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ತಾರೆ. ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ, ಯಾರೆಲ್ಲ ಭಾಗಿಯಾಗ್ತಾರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ, ಯಾರೆಲ್ಲ ಭಾಗವಹಿಸುವುದಿಲ್ಲ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದೀನಿ. ಬಟ್ ಗವರ್ನರ್ ಅನ್ನ ನೋಡೋದಾದ್ರೆ ಒಂದು ಡಿಫ್ರೆನ್ಸ್ ಬಂತು ಗವರ್ನರ್ಗೆ ಮತ್ತು ರಾಷ್ಟ್ರಪತಿಗಳಿಗೆ. ಓಕೆ, ಎಸ್, ಹಿ ಇಸ್ ಇನ್ಡೈರೆಕ್ಟ್ಲಿ ಎಲೆಕ್ಟೆಡ್. ಯಾರು, ರಾಷ್ಟ್ರಪತಿಗಳು. ಬಟ್ ಗವರ್ನರ್ ನೋಡೋದಾದ್ರೆ ಹಿ ಇಸ್ ನೀದರ್ ಇನ್ಡೈರೆಕ್ಟ್ಲಿ ಎಲೆಕ್ಟೆಡ್ ನಾರ್ ಡೈರೆಕ್ಟ್ಲಿ ಎಲೆಕ್ಟೆಡ್. ಜನರಿಂದಾನು ಆಯ್ಕೆ ಆಗ್ತಿಲ್ಲ. ನಾವ್ ಯಾರು ಎಂದು ಗವರ್ನರ್ಗೆ ಹೋಗಿ ವೋಟ್ ಹಾಕ್ತಾ ಇದೀವಿ, ನಾವು ನಮ್ ಗವರ್ನರ್ ಅನ್ನ ಆಯ್ಕೆ ಮಾಡೋಕ್ಕೋಸ್ಕರ ವೋಟ್ ಹಾಕ್ತಿದೀವಿ ಅಂತ ಎಂದು ಹಾಕಿಲ್ಲ ನಾವು. ಸೊ ಜನರಿಂದಾನು ಆಯ್ಕೆ ಆಗ್ತಿಲ್ಲ, ಜನಪ್ರತಿನಿಧಿಗಳಿಂದನು ಇವ್ರು ಆಯ್ಕೆ ಆಗ್ತಿಲ್ಲ. ಆದ್ರೆ ಪ್ರೆಸಿಡೆಂಟ್ ಅವರು ಜನಪ್ರತಿನಿಧಿಗಳಿಂದ ಆಯ್ಕೆ ಆದ್ರು, ಅದಕ್ಕೆ ಅವ್ರಿಗೆ ಇನ್ಡೈರೆಕ್ಟ್ಲಿ ಎಲೆಕ್ಟೆಡ್ ಅಂತ ಹೇಳಿ ಕರೆದ್ವಿ. ಬಟ್ ಗವರ್ನರ್ ಬಂದ್ಬಿಟ್ರೆ ಹಿ ಇಸ್ ನೀದರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್ ನಾರ್ ಇನ್ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ಎ ಸ್ಪೆಷಲ್ ಕಾನ್ಸ್ಟಿಟ್ಯೂಟೆಡ್ ಎಲೆಕ್ಟ್ರಲ್ ಕಾಲೇಜ್. ಯಾವ ರೀತಿ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡೋಕ್ಕೋಸ್ಕರ ಒಂದು ಸ್ಪೆಷಲ್ ಎಲೆಕ್ಟ್ರಲ್ ಕಾಲೇಜ್ ಅನ್ನು ಸ್ಥಾಪನೆ ಮಾಡ್ಕೊಂಡಿದ್ವಿ, ಅದ್ರ ಒಳಗಿನ ಸದಸ್ಯರು ಅವರನ್ನ ಆಯ್ಕೆ ಮಾಡ್ತಿದ್ರು. ಬಟ್ ಗವರ್ನರ್ ಬಂದ್ರೆ ಯಾರು ಅವರನ್ನ ಆಯ್ಕೆ ಮಾಡ್ತಿಲ್ಲ. ಓಕೆ, ಹಾಗಾದ್ರೆ ಮತ್ತೆ ಹೆಂಗಪ್ಪ, ಯಾರು ನಾವು ಎಲೆಕ್ಷನ್ ಮಾಡ್ತಿಲ್ಲ ಅವ್ರನ್ನ, ನಾವ್ ಯಾರು ಆಯ್ಕೆ ಮಾಡ್ತಿಲ್ಲ ಅಂದ್ರೆ ಮತ್ತೇನು? ಅದಕ್ಕೆ ನೆನ್ಪಿಟ್ಕೊಳ್ಳಿ, ಹಿ ಇಸ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಬೈ ವಾರೆಂಟ್ ಅಂಡರ್ ಹಿಸ್ ಹ್ಯಾಂಡ್ ಅಂಡ್ ಸೀಲ್. ಏನ್ ಇದರ ಅರ್ಥ, ನಾಳೆ ರಾಷ್ಟ್ರಪತಿಗಳು ಯಾರನ್ನ, ಒಂದು ವ್ಯಕ್ತಿಯನ್ನ ಹಿಂಗ್ ಹಿಡಿದು ನೀ ಈ ರಾಜ್ಯದ ಗೌರ್ನರ್ ಅಂತ ಹೇಳ್ತಾರೆ, ಮುಗಿತ ಹಬ್ಬ ಅವನಿಗೆ, ಆ ರಾಜ್ಯದ ಗೌರ್ನರ್ ಆದ. ಯಾ ಎಲೆಕ್ಷನ್ ಇಲ್ಲ, ಯಾ ಚುನಾವಣೆ ಇಲ್ಲ, ನಥಿಂಗ್. ಓಕೆ, ನಸೀಬ್ ಕುಲಾಯಿಸ್ತಂತೀವಲ್ಲ, ಹಂಗ ಒಂದು ನಸೀಬ್ ಕುಲಾಯಿಸ್ಬಿಡ್ತು. ರಾಷ್ಟ್ರಪತಿಗಳು ಒಂದು ವ್ಯಕ್ತಿಯನ್ನ ಹಿಡಿದು ನೀನು ಇನ್ನ ಮೇಲೆ ಕರ್ನಾಟಕದ ಗವರ್ನರ್ ಅಪ್ಪ, ಮುಗಿತ್, ಡನ್, ಅಷ್ಟೇ. ಯಾ ಚುನಾವಣೆ ಇಲ್ಲ, ಏನಿಲ್ಲ. ಸೊ ಹಿ ಇಸ್ ಅಪಾಯಿಂಟೆಡ್. ಇದು MCQs ನೆನ್ಪಿಟ್ಕೋಬೇಕು. ಯಾ ಗವರ್ನರ್ ಅನ್ನ ಯಾರ್ ಅಪಾಯಿಂಟ್ ಮಾಡ್ತಾರೆ? ಗವರ್ನರ್ ಅನ್ನ ಪ್ರೆಸಿಡೆಂಟ್ ಅವ್ರು ಅಪಾಯಿಂಟ್ ಮಾಡ್ತಾರೆ ಬೈ ವಾರೆಂಟ್ ಅಂಡರ್ ಹಿಸ್ ಹ್ಯಾಂಡ್ ಅಂಡ್ ಸೀಲ್. ಅಂದ್ರೆ ಇದಕ್ಕೆ ಏನು ಪ್ರಕ್ರಿಯೆ ಇಲ್ಲ, ಯಾರನ್ನ ಮಾಡ್ಬೇಕು, ಯಾರನ್ನ ನೀವು ಆಯ್ಕೆ ಮಾಡ್ಬೇಕು, ಏನು ಪ್ರಕ್ರಿಯೆ ಇಲ್ಲ ಇದಕ್ಕೆ. ಕೇವಲ ರಾಷ್ಟ್ರಪತಿಗಳಿಗೆ ಆ ಅಧಿಕಾರ ಇದೆ. ರಾಷ್ಟ್ರಪತಿಗಳು ಯಾರನ್ನ ಆಯ್ಕೆ ಮಾಡ್ತಾರೆ, ಯಾರನ್ನ ಅಲ್ಲಿ ಅಪಾಯಿಂಟ್ ಮಾಡ್ತಾರೆ, ಅವರೇ ಗವರ್ನರ್ ಆಗ್ತಾರೆ. ಓಕೆ, ಇನ್ನವೇ ಅದಕ್ಕೆ ಏನಂತ ಹೇಳ್ತೀವಿ. ಸೊ ಇದು ನಮ್ಗೆ ಗೊತ್ತಿದೆ. ಏನ್ ಗೊತ್ತಿದೆ ನಮ್ಗೆ, ಹಾಗಾದ್ರೆ ರಾಷ್ಟ್ರಪತಿಗಳು ತಮ್ಮ ಮನಸ್ಸೋ ಇಚ್ಛೆ ಯಾರನ್ನಾದ್ರೂ ಮಾಡ್ತಾರಾ? ನೋ. ರಾಷ್ಟ್ರಪತಿಗಳ ಕೆಲಸ ಯಾವ ತರ ಮಾಡ್ತಾರೆ ಯಾವಾಗ್ಲೂ? ರಾಷ್ಟ್ರಪತಿಗಳು ಏನೇ ತೀರ್ಮಾನ ಮಾಡ್ಬೇಕಂದ್ರೆ ಅವರು ಆಲ್ವೇಸ್ ಏಡ್ ಅಂಡ್ ಅಡ್ವೈಸ್ ಆಫ್ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡರ್ ದಿ ಚೇರ್ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ಸ್. ಏನ್ ಸರ್ ತಿಳಿಲಿಲ್ಲ? ಸಿಂಪಲ್, ಪ್ರೆಸಿಡೆಂಟ್ ಅವ್ರು ಯಾವಾಗ್ಲೂ ಏನೋ ಕೆಲಸ ಮಾಡ್ಬೇಕಂದ್ರೆ ಯಾವಾಗ್ಲೂ ತಾವು ಮಾಡೋ ಕೆಲಸಕ್ಕೆ ಯೂನಿಯನ್ನಿನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ತೆ ಪ್ರೈಮ್ ಮಿನಿಸ್ಟರ್ಸ್ ಏನ್ ಸಲಹೆ ಕೊಟ್ಟಿರ್ತಾರೆ ಅದರ ಸಲಹೆ ಮೇರೆಗೆ ಅವ್ರು ಕೆಲಸ ಮಾಡ್ಬೇಕು. ಅನ್ಲೆಸ್ ಅಂಡ್ ಅಂಟಿಲ್ ಸಂವಿಧಾನವೇ ಅವ್ರಿಗೊಂದು ಕೆಲವೊಂದು ಡಿಸ್ಕ್ರಿಷನರಿ ಪವರ್ಸ್ ಅನ್ನ ಕೊಟ್ಟಿದೆ, ಆ ಪವರ್ಸ್ ಹೊರತಾಗಿ ಬೇರೆ ಯಾವುದೇ ಕೆಲಸವನ್ನ ರಾಷ್ಟ್ರಪತಿಗಳು ಮಾಡ್ತಿದ್ರೆ ಇವರ ಪರ್ಮಿಷನ್ಸ್ ತಗೊಂಡೇ ಮಾಡ್ಬೇಕು. ಓಕೆ, ರಾಜ್ಕುಮಾರ್ ಸರ್ ವೆಲ್ಕಮ್. ಸಾಕ್ಷಿ ಮ್ಯಾಮ್, ಏನ್ ಡೌಟ್ ಇದೆ ಕೇಳಿ ಮ್ಯಾಮ್. ಸಾಕ್ಷಿ ಮ್ಯಾಮ್ ವೆಲ್ಕಮ್. ಸಾಕ್ಷಿ ಪಾಟೀಲ್ ವೆಲ್ಕಮ್ ಮ್ಯಾಮ್, ವೆರಿ ಗುಡ್ ಈವ್ನಿಂಗ್ ಗೈಸ್. ಮ್ಯಾಮ್, ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಗವರ್ನರ್ ಬಗ್ಗೆ. ರಾಜ್ಕುಮಾರ್ ಸರ್ ವೆಲ್ಕಮ್. ಸೊ ಯಾರೆಲ್ಲ ಸ್ನೇಹಿತರು ಲೇಟ್ ಆಗಿ ಜಾಯ್ನ್ ಆಗಿದ್ರೆ ವೆಲ್ಕಮ್ ಗೈಸ್. ಸೊ ನೆಕ್ಸ್ಟ್, ಸೊ ಅದಕ್ಕೋಸ್ಕರ ನೀವು ಏನಂತ ಕರಿತೀವಿ, ಎಸ್, ಪ್ರೆಸಿಡೆಂಟ್ ಅವ್ರು ಅಪಾಯಿಂಟ್ ಮಾಡ್ತಾರೆ ಕರೆ, ಬಟ್ ಇನ್ಡೈರೆಕ್ಟ್ಲಿ ನೋಡಿದಾಗ ಪ್ರೆಸಿಡೆಂಟ್ ಅವ್ರು ಯಾರನ್ನ ಆಯ್ಕೆ ಮಾಡ್ತಾರೆ, ಯಾರನ್ನ ಈ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ತೆ ಪ್ರೈಮ್ ಮಿನಿಸ್ಟರ್ ನೇಮಕ ಮಾಡಿರ್ತಾರೋ, ಅಂದ್ರೆ ಚೂಸ್ ಮಾಡಿರ್ತಾರೋ, ಅವರನ್ನ
ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹಿ ಇಸ್ ಅ ನಾಮಿನಿ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಅಂತೂ ಕರೀತಾರೆ. ಬಟ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಸೆಂಟ್ರಲ್ ಗವರ್ಮೆಂಟ್ ಇವ್ರನ್ನ ಅಪಾಯಿಂಟ್ ಮಾಡುತ್ತಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕಾಗಿ, ಇವರು ಕೇಂದ್ರ ಸರ್ಕಾರದ ಅಂಡರ್ ಬರುವುದಿಲ್ಲ, ಕೇಂದ್ರ ಸರ್ಕಾರದ ಮಾತನ್ನ ಇವ್ರು ಕೇಳ್ಕೊಂಡು ನಡಿಬೇಕಂತಿಲ್ಲ. ಓಕೆ, ಸೊ ಅದನ್ನೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದ್ದು. ಏನಂತ ಹೇಳಿದ್ರು, ದ ಆಫೀಸ್ ಆಫ್ ಗವರ್ನರ್ ಆಫ್ ಅ ಸ್ಟೇಟ್ ಈಸ್ ನಾಟ್ ಅನ್ ಎಂಪ್ಲಾಯ್ಮೆಂಟ್ ಅಂಡರ್ ದಿ ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಇವ್ರು ಕೆಲಸ ಮಾಡ್ತಾ ಇಲ್ಲ. ಈಸ್ ಅನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್, ಇದೊಂದು ಇಂಡಿಪೆಂಡೆಂಟ್ ಆಗಿರುವ ಸಂವಿಧಾನಿಕ ಸ್ಥಾನ ಇದು, ಇದು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಕೆಲಸ ಮಾಡ್ತಿಲ್ಲ ಈ ವ್ಯಕ್ತಿ. ಓಕೆ, ಸೊ ಇಟ್ ಈಸ್ ನಾಟ್ ಅಂಡರ್ ದಿ ಕಂಟ್ರೋಲ್ ಆರ್ ಸಬಾರ್ಡಿನೇಟ್ ಟು ದಿ ಸೆಂಟ್ರಲ್ ಗವರ್ಮೆಂಟ್. ಸೊ ಇದಿಷ್ಟು ಸ್ಲೈಡ್ ಅಲ್ಲಿ ನಮಗೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಾಗಬೇಕು. ನೋಟ್ ಡೌನ್ ಮಾಡ್ಕೊಂಡ್ಬಿಡಿ, ಬರ್ಕೊಳ್ಳೋರು ಎರಡೇ ಪಾಯಿಂಟ್ ಬರ್ಕೊಳ್ಳಿ. ಒಂದನೇದ್ದು ಈಸ್ ಇನ್ಡೈರೆಕ್ಟ್ಲಿನು ಆಗ್ತಾ ಇಲ್ಲ, ಯಾವ ತರ ಬರ್ಕೊಳ್ಳಿ, ಇನ್ಡೈರೆಕ್ಟ್ಲಿ ಅಂಡ್ ಡೈರೆಕ್ಟ್ಲಿ ಅಂತ ಬರೆದ್ಬಿಟ್ಟು ಮುಂದೊಂದು ಕಾಟ್ ಹೊಡೀರಿ. ಎರಡು ಆಗ್ತಾ ಇಲ್ಲ, ಅವನು ಡೈರೆಕ್ಟ್ಲಿನು ಆಯ್ಕೆ ಆಗ್ತಿಲ್ಲ, ಇನ್ಡೈರೆಕ್ಟ್ಲಿನು ಆಯ್ಕೆ ಆಗ್ತಿಲ್ಲ. ಮತ್ ಯಾರು ಅಪಾಯಿಂಟ್ ಮಾಡ್ತಾ ಇದಾರೆ, ಅಪಾಯಿಂಟ್ ಅಂತ ಬರೆದ್ಬಿಟ್ಟು ಪ್ರೆಸಿಡೆಂಟ್ ಅಂತ ಬರ್ಕೊಳ್ಳಿ. ಗವರ್ನರ್ ಅನ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ಪ್ರೆಸಿಡೆಂಟ್ ಅವ್ರು ಮಾಡ್ತಾರೆ. ಸೊ ಪ್ರೆಸಿಡೆಂಟ್ ಅವ್ರು ಯಾರ ಮೇರೆಗೆ ಅಪಾಯಿಂಟ್ ಮಾಡ್ತಾರೆ, ಅವರು ಸೆಂಟ್ರಲ್ ಗವರ್ಮೆಂಟ್ನ ಏಡ್ ಅಂಡ್ ಅಡ್ವೈಸ್ ಲಿಂತ್ರ, ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ಸ್. ಏನ್ ಏಡ್ ಅಂಡ್ ಅಡ್ವೈಸ್ ಕೊಟ್ಟು ಅಂದ್ರೆ, ಸಿಂಪಲ್ ಹೆಂಗಂದ್ರೆ, ರಾಷ್ಟ್ರಪತಿಗಳು ಚೂಸ್ ಮಾಡ್ಕೊಂಡ್ ಕೊಡಲ್ಲ ಯಾವ ವ್ಯಕ್ತಿನ ಕರ್ನಾಟಕ ಗವರ್ಮೆಂಟ್ ಮಾಡ್ಲಿ ಅಂತ, ರಾಷ್ಟ್ರಪತಿಗಳು ಚೂಸ್ ಮಾಡಲ್ಲ. ಆ ಕೆಲಸವನ್ನು ಯಾರು ಮಾಡ್ತಾರೆ, ಇವ್ರು ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ಸು ವಿತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೂಡಿ ಅಥವಾ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಮಾಡಿ ಈ ರಾಜ್ಯಕ್ಕೆ ನಾವು ಈ ವ್ಯಕ್ತಿಯನ್ನ ಗವರ್ನರ್ ಆಗಿ ಚೂಸ್ ಮಾಡಿದ್ದೀವಿ ಅಂತ ಇವ್ರು ಆಯ್ಕೆ ಮಾಡ್ತಾರೆ. ಅದನ್ನ ರಾಷ್ಟ್ರಪತಿಗಳಿಗೆ ಕಳಿಸ್ತಾರೆ, ರಾಷ್ಟ್ರಪತಿಗಳು ಆ ವ್ಯಕ್ತಿಯನ್ನ ಪ್ರೆಸಿಡೆಂಟ್ ಆಗಿ, ಸಾರಿ, ಗವರ್ನರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಮುಗೀತು ಇಷ್ಟೇ. ಸೊ ಇವ್ರು ಚೂಸ್ ಮಾಡ್ತಿದ್ದಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ, ಆ ವ್ಯಕ್ತಿ ಗವರ್ಮೆಂಟ್ ಅಂಡರ್ ಕೆಲಸ ಮಾಡ್ತಿಲ್ಲ ಎಂದು ಸೆಂಟ್ರಲ್ ಕೇಂದ್ರ ಸರ್ಕಾರದ ಭಯದಲ್ಲಿ ಅವನು ಬದುಕಬೇಕಾಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವನು ಸ್ಥಾನ ಏನಿದೆ ಅಲ್ಲ, ಅದು ಇಂಡಿಪೆಂಡೆಂಟ್ ಆಗಿರುವ ಒಂದು ಸಂವಿಧಾನಿಕವಾಗಿ ಸ್ಥಾಪನೆ ಆಗಿದ್ದ ಸ್ಥಾನ. ಸೊ ಅದಕ್ಕೋಸ್ಕರ ಅದಕ್ಕೊಂದು ಮರ್ಯಾದೆ ಗೌರವನ ಕೊಡ್ಲೇಬೇಕಾಗತ್ತೆ. ಓಕೆ, ಸೊ ಇದೆಷ್ಟ ಎಲ್ಲ ತಿಳಿದಿದೆ ಅಂತ ಹೇಳಿ ಭಾವಿಸಿದೀನಿ. ಇಲ್ಲ ಸರ್, ಗವರ್ನರ್ ಬಗ್ಗೆ ಒಂದ್ ನೆನ್ಪಿಟ್ಕೊಳ್ಳಿ. ಓಕೆ, ಒನ್ ಸೆಕೆಂಡ್, ಸಚಿನ್ ಸಾಬ್ ವೆಲ್ಕಮ್. ಓಕೆ, ಸೊ ಎಸ್, ಸೆಂಟರ್ ಸ್ಟೇಟ್ ರಿಲೇಶನ್ಸ್ ಮೇಲೆನೆ ಆ ಸರ್ಕಾರಿ ಕಮಿಷನ್ ಬಂದಿದ್ದು. ಓಕೆ, ಆ ಸರ್ಕಾರಿ ಕಮಿಷನ್ ದಲ್ಲಿ ಹೇಳಿದ್ದನ್ನೇ ಎಲ್ಲವನ್ನ ಸಂಪೂರ್ಣವಾಗಿ ನಾವು ಆಯ್ಕೆ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ ಸರ್. ಯೂಸರ್ ಅಂತೇಳಿ ಬಹಳಷ್ಟು ಜನ ಇವತ್ತು ಯೂಸರ್ ಅಂತೇಳಿ ಜಾಯ್ನ್ ಆಗಿದ್ರೆ, ದಯವಿಟ್ಟು ಸ್ನೇಹಿತರೆ ಯಾರೆಲ್ಲ ಯೂಸರ್ ಅನ್ನೋ ಹೆಸರನ್ನ ಇಟ್ಕೊಂಡಿದ್ರೆ ದಯವಿಟ್ಟು ನಿಮ್ ಪ್ರೊಫೈಲ್ ಅನ್ನ ಕಂಪ್ಲೀಟ್ ಮಾಡಿ. ಇದಕ್ಕೆ ನಿಮ್ ಹೆಸರು ನಮಗ್ ಗೊತ್ತಾದ್ರೆ ಒಂದು ಒಳ್ಳೆ ನಾವು ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೋಬಹುದು. ಓಕೆ, ಸೊ ಎಲೆಕ್ಷನ್ ಪ್ರಕ್ರಿಯೆಯನ್ನ ನೋಡಿದೀವಿ ಇವತ್ತು. ಆರೋಗ್ಯ ಮ್ಯಾಮ್ ವೆಲ್ಕಮ್. ಓಕೆ, ಅವ್ರನ್ನ ಯಾವ ತರ ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳಿ ನೋಡಿದ್ವಿ. ಹಾಗಾದ್ರೆ ಯಾರನ್ನ ಬೇಕಾದವ್ರನ್ನ ಕೇಂದ್ರ ಸರ್ಕಾರ ಚೂಸ್ ಮಾಡ್ಕೋಬಹುದಾ ಗವರ್ನರ್ ಆಗಿ? ಏನ್ ಕಂಡೀಷನ್ಸ್ ಏನಿಲ್ಲ, ಎಕ್ಸ್ ವೈ ಝಡ್ ಒಬ್ಬ ನಡ್ಕೊಂಡ್ ಹೋಗ್ತಿರ್ತಾನೆ ಬಾಯಲ್ಲಿ, ನೀ ಬಂದಿಲ್ಲಿ ಗವರ್ನರ್ ಆಗ ಅಂತ ಹೇಳಿ ಕರಿಬಹುದು ಅವನ್ನ. ಎರಡು ಕಂಡೀಷನ್ಸ್ ಇದೆ ಮತ್ತು ಎರಡು ಕನ್ವೆನ್ಷನ್ಸ್ ಇದೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಗವರ್ನರ್ ಅನ್ನ ಚೂಸ್ ಮಾಡೋ ಪ್ರಕ್ರಿಯೆಯಲ್ಲಿ ಎರಡು ಕಂಡೀಷನ್ಸ್ ಇದಾವೆ, ಅಥವಾ ಅದಕ್ಕೆ ಏನಂತ ಕರಿಬಹುದು ನೀವು, ಕ್ವಾಲಿಫಿಕೇಶನ್ಸ್ ಅಂತ ಹೇಳಿ ಕರಿಬಹುದು. ಈ ಕ್ವಾಲಿಫಿಕೇಶನ್ಸ್ ಅನ್ನ ಯಾರು ಸ್ಯಾಟಿಸ್ಫೈ ಮಾಡ್ತಾರೆ ಆ ವ್ಯಕ್ತಿಯನ್ನ ಮಾಡ್ಬೋದು. ಮತ್ ಅದನ್ನ ನಾವು ಒಂದು ಪದ್ಧತಿಯನ್ನ ಮಾಡ್ಕೊಂಡಿದೀವಿ, ಎರಡು ಪದ್ಧತಿ ಕೂಡ ಇದೆ. ಅದಕ್ಕೆ ಏನಂತ ಕರಿತೀವಿ, ಕನ್ವೆನ್ಷನ್ಸ್ ಅಂತ ಹೇಳಿ ಕರಿತೀವಿ. ಎರಡು ಕನ್ವೆನ್ಷನ್ಸ್ ಇದಾವೆ, ಒಂದು ಪದ್ಧತಿಯನ್ನ ನಾವು ಜಾರಿಗೆ ತಗೊಂಡ್ ಬಂದಿದ್ವಿ ನಮ್ಮ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಲ್ಲಿ, ಮತ್ತು ಸಂವಿಧಾನದಲ್ಲಿ ಎರಡು ಕ್ವಾಲಿಫಿಕೇಶನ್ ಮೆನ್ಷನ್ ಆಗಿದೆ. ಈ ಕ್ವಾಲಿಫಿಕೇಶನ್ಸ್ ಎಲ್ಲಿದಾವ ಅಂದ್ರೆ ಸಂವಿಧಾನದಲ್ಲಿ ಇದೆ. ಈ ಕನ್ವೆನ್ಷನ್ ಸಂವಿಧಾನದಲ್ಲಿ ಇದೆಯಾ? ನೋ. ಕನ್ವೆನ್ಷನ್ ಅಂದ್ರೆ ಪದ್ಧತಿ, ಅದೊಂದು ನಾವು ಆ ಪದ್ಧತಿಯನ್ನ ಅಳವಡಿಸಿಕೊಂಡಿದೀವಿ ನಮ್ಮ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಲ್ಲಿ. ಸೊ ಮೊದಲಿಗೆ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಸಂವಿಧಾನದಲ್ಲಿರುವ ಕಂಡೀಷನ್ಸ್ ಏನು ಹಾಗಾದ್ರೆ. ಓಕೆ, ವೆಲ್ಕಮ್ ಆರೋಗ್ಯ ಮ್ಯಾಮ್ ಮತ್ತು ದೇವರಾಜ್ ಸರ್, ದಯವಿಟ್ಟು ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಒಂದು ಥಮ್ಸ್ ಅಪ್ ಅನ್ನ ಕೊಟ್ಬಿಡಿ. ಯೂಸರ್ ನೀವು ಕೂಡ, ಸಚಿನ್ ಸರ್ ನೀವು ಕೂಡ ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಒಂದು ಥಮ್ಸ್ ಅಪ್ ಕೊಟ್ಬಿಡಿ. ಗವರ್ನರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ, ಗವರ್ಮೆಂಟ್ ಅಪಾಯಿಂಟ್ಮೆಂಟ್ ಪ್ರಕ್ರಿಯೆಯನ್ನ ಹೇಳ್ತಾ ಇದ್ದೀನಿ. ಸೊ ಸಂವಿಧಾನ ಮೆನ್ಷನ್ ಆಗಿದೆ, ಇದು ಎಂಸಿಕ್ಯೂಸ್ ನೆನ್ಪಿಟ್ಕೊಳ್ಳಿ. ಸಂವಿಧಾನದಲ್ಲಿ ಮೆನ್ಷನ್ ಆಗಿದೆ ಏನು, ಒಬ್ಬ ವ್ಯಕ್ತಿ ಗವರ್ನರ್ ಆಗ್ಬೇಕಂತ ಬಯಸದಲ್ಲಿ ಅವನಿಗೆ ಏನ್ ಕ್ವಾಲಿಫಿಕೇಶನ್ಸ್ ಇರ್ಬೇಕಂತೇಳಿ ಸಂವಿಧಾನದಲ್ಲಿ ಮೆನ್ಷನ್ ಇದೆ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿಚ್ ಇಸ್ ನಾಟ್ ಟ್ರೂ. ಏನ್ ಸ್ಟೇಟ್ಮೆಂಟ್ ಇರುತ್ತೆ? ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಮೆನ್ಷನ್ ಎನಿ ಕ್ವಾಲಿಫಿಕೇಶನ್ ಫಾರ್ ದಿ ಆಫೀಸ್ ಆಫ್ ಗವರ್ನರ್. ತಪ್ಪು ಸ್ಟೇಟ್ಮೆಂಟ್ ಅದು. ಸಂವಿಧಾನದಲ್ಲಿ ಎರಡು ಕಂಡೀಷನ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ವ್ಯಕ್ತಿಯನ್ನ ನೀವು ಗವರ್ಮೆಂಟ್ ಆಗಿ ಗವರ್ನರ್ ಆಗಿ ಅಪಾಯಿಂಟ್ ಮಾಡ್ತಾ ಇದ್ರೆ, ಹಾಗಾದ್ರೆ ಅವನಿಗೆ ಎರಡು ಕಂಡೀಷನ್ಸ್ ಇರಬೇಕು, ಕ್ವಾಲಿಫಿಕೇಶನ್ಸ್ ಇರಬೇಕು. ಮೊದಲನೇದು, ಅವನು ನಮ್ಮ ದೇಶದ ಭಾರತದ ಸಿಟಿಸನ್ ಆಗಿ ಇರಲೇಬೇಕು ಕಂಪಲ್ಸರಿ. ಎರಡನೇದು, ಒಂದೇ ಒಂದು ಕೊಟ್ಟಿದೆ, ಮಿನಿಮಮ್ ಅವಧಿ ಕೊಟ್ಟಿದೆ. ಮಿನಿಮಮ್ ಏಜ್ ಎಷ್ಟ್ ಆಗಿರ್ಬೇಕು ದಯವಿಟ್ಟು ಗಮನಿಸಿ, ಮ್ಯಾಕ್ಸಿಮಮ್ ಏಜ್ ಅನ್ನ ಕೊಟ್ಟಿರಲಿಲ್ಲ. ಕೇವಲ ಮಿನಿಮಮ್ ಏಜ್ ಬಂದ್ಬಿಟ್ಟು 35 ವಯಸ್ಸು ಆಗಿರ್ಬೇಕು ಆ ವ್ಯಕ್ತಿಗೆ. ಎಸ್ ರೇಖಾ ಮ್ಯಾಮ್ ವೆಲ್ಕಮ್. ಸೊ ವೆರಿ ಗುಡ್.
ಮಿನಿಮಮ್ 35 ವಯಸ್ಸಾಗಿರ್ಬೇಕು, ಅಂತ ವ್ಯಕ್ತಿಯನ್ನ ಮಾತ್ರ ನೀವು ಗವರ್ನರ್ ಆಗಿ ಆಯ್ಕೆ ಮಾಡಬಹುದು. ಇವೆರಡೇ ಕಂಡೀಷನ್ ನಮ್ಗೆ ಸಂವಿಧಾನದಲ್ಲಿ ಮೆನ್ಷನ್ ಇರುವುದು. ಸೊ ಇವೆರಡು ಸಂವಿಧಾನ ಹೇಳಿದೆ, ಇದನ್ ಬಿಟ್ಟು ಮತ್ತೇನ್ ಕಂಡೀಷನ್ಸ್ ಇದಾವೆ? ಸೊ ಇನ್ನೆರಡನ್ನ ನಾವು ನಮ್ಮ ಕನ್ವೆನ್ಷನ್ ರೂಪದಲ್ಲಿ ಅಳವಡಿಸ್ಕೊಂಡಿದ್ವಿ. ಎಸ್ ಬಾಲೇಶ್ ಸರ್, ಅದೇ ಹೇಳಿ, ಅದನ್ನೇ ಹೇಳ್ತಿದ್ದೀನಿ ನೋಡಿ. ಅದನ್ನ ನಾವು ಒಂದು ಪದ್ಧತಿಯಾಗಿ ಮಾಡ್ಕೊಂಡಿದೀವಿ. ಒಂದೇದ್ ಏನ್ ಮಾಡ್ಕೊಂಡಿದೀವಿ ಅಂದ್ರೆ, ಹೀ ಶುಡ್ ಬಿ ಅನ್ ಔಟ್ಸೈಡರ್, ದಟ್ ಈಸ್ ಹೀ ಶುಡ್ ನಾಟ್ ಬಿಲಾಂಗ್ ಟು ದಿ ಸ್ಟೇಟ್ ವೇರ್ ಹೀ ಈಸ್ ಅಪಾಯಿಂಟೆಡ್. ನಾಳೆ ನೀವು ಕರ್ನಾಟಕಕ್ಕೆ ಯಾವ್ದಾದ್ರು ಒಂದು ವ್ಯಕ್ತಿಯನ್ನ ಗವರ್ನರ್ ಆಗಿ ಅಪಾಯಿಂಟ್ ಮಾಡ್ತಾ ಇದ್ರೆ, ಕರ್ನಾಟಕದಲ್ಲಿ ಇರುವ ಒಂದು ವ್ಯಕ್ತಿಯನ್ನೇ ಗವರ್ನರ್ ಆಗಿ ಅಪಾಯಿಂಟ್ ಮಾಡಬೇಡಿ. ಸಿಂಪಲ್ ಕಾರಣ ಏನಿರ್ಬೋದು ಇದಕ್ಕೆ, ಅವನು ಇಂಪಾರ್ಶಿಯಲ್ ಆಗಿ ಇರುವುದಿಲ್ಲ. ತಿಳ್ತಾ? ಯಾವಾಗ ನೀವು ಬೇಕಾದ್ರೆ ಒಮ್ಮೆ ಲಿಸ್ಟ್ ತಗೊಂಡ್ ನೋಡಿ, ಯಾರೆಲ್ಲ ವ್ಯಕ್ತಿಯನ್ನ ಗವರ್ನರ್ ಆಗಿ ಮಾಡ್ತಾರೆ ಅಂತ ಹೇಳಿ ನೋಡಿದಾಗ, ಎಲ್ಲ ಇಟ್ಸ್ ಲೈಕ್ ಅ ರಿಟೈರ್ಮೆಂಟ್ ಪೋಸ್ಟ್ ಇದ್ದಂಗ. ಅದು ಸುಮ್ನೆ ಹೇಳ್ತಿದ್ದೀನಿ, ಅನ್ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಇದು ಯಾವ ಪುಸ್ತಕದಲ್ಲಿ ಕೊಟ್ಟಿಲ್ಲ, ನಾವು ನೋಡಿದಾಗ ಗವರ್ನರ್ ಸ್ಥಾನವನ್ನ ನೋಡಿದಾಗ, ಯಾರನ್ನೆಲ್ಲ ಗವರ್ನರ್ ಆಗಿ ಆಯ್ಕೆ ಮಾಡ್ತಾರೆ ಅಂತ ನೋಡಿದಾಗ, ನಮ್ಗೇನ್ ಒಂದು ಮಾಹಿತಿ ತಿಳಿದ್ ಬರುತ್ತಂದ್ರೆ, ಇದು ಲೈಕ್ ರಿಟೈರ್ಮೆಂಟ್ ಸ್ಥಾನ ಇದ್ದಂಗ. ಯಾವ ಒಬ್ಬ ಆಕ್ಟಿವ್ ಪಾಲಿಟಿಕ್ಸ್ ಇಲ್ಲಿಂದ ರಿಟೈರ್ಡ್ ಆಗ್ತಾನೋ ಅವನನ್ನ ಒಯ್ದು ಒಂದು ರಾಜ್ಯಕ್ಕೆ ಗವರ್ನರ್ ಮಾಡ್ಬಿಡ್ತಾರೆ, ರಿಟೈರ್ಮೆಂಟ್ ಇದ್ದಂಗ ಅವ್ರಿಗೆ ಅದು. ಓಕೆ, ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಒಂದು ಪದ್ಧತಿಯನ್ನು ಏನ್ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ, ಒಂದು ವ್ಯಕ್ತಿ ಯಾವ ರಾಜ್ಯದವನಿರ್ತಾನೆ ಅದೇ ರಾಜ್ಯಕ್ಕೆ ಅವನನ್ನ ಗವರ್ನರ್ ಆಗಿ ಮಾಡಲ್ಲ. ಯಾಕಂದ್ರೆ ಅವನು ಇಂಪಾರ್ಶಿಯಲ್ ಆಗಿರಲ್ಲ. ಇನ್ ಕೇಸ್ ಅವನು ಆಕ್ಟಿವ್ ಪಾಲಿಟಿಕ್ಸ್ ದಲ್ಲಿ ಇದ್ದ ಇಷ್ಟು ವರ್ಷ ಅಂದ್ರೆ, ಡೆಫಿನೆಟ್ಲಿ ಅವನು ಗವರ್ನರ್ ಆದಿಂದ ಕೂಡ ಏನಾದ್ರೂ ಪಾರ್ಶಿಯಾಲಿಟಿಯನ್ನ ತೋರಿಸಬಹುದು. ಒಂದು ಪಕ್ಷಕ್ಕೆ ಅವನು ಯಾವ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಆ ಪಕ್ಷದ ಪರವಾಗಿ ಏನಾದ್ರೂ ಕೆಲಸ ಮಾಡಬಹುದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಬೇರೆ ರಾಜ್ಯಕ್ಕೆ ಅವನನ್ನ ರಾಷ್ಟ್ರಪತಿ ಗವರ್ನರ್ ಆಗಿ ಆಯ್ಕೆ ಮಾಡ್ತಾರೆ. ಸೊ ಒಂದು ಪದ್ಧತಿ ನಾವು ಏನ್ ಅಳವಡಿಸ್ಕೊಂಡಿದೀವಿ, ಹಿ ಶುಡ್ ಬಿ ಅನ್ ಔಟ್ಸೈಡರ್. ಸೊ ಕರ್ನಾಟಕಕ್ಕೆ ಯಾರು ಇವತ್ತು ಗವರ್ನರ್ ಆಗಿ ಬಂದಿದ್ದಾರೆ, ಅವರು ಗುಜರಾತ್ನವರು. ಓಕೆ, ಸೊ ಈ ತರ ನಾವು ಮಾಡ್ತೀವಿ. ನೆಕ್ಸ್ಟ್, ವೈಲ್ ಅಪಾಯಿಂಟಿಂಗ್ ದಿ ಗವರ್ನರ್ ದ ಪ್ರೆಸಿಡೆಂಟ್ ಈಸ್ ರಿಕ್ವೈರ್ಡ್, ಇದು ಬಹಳ ಇಂಪಾರ್ಟೆಂಟ್, ಟು ಕನ್ಸಲ್ಟ್ ದಿ ಚೀಫ್ ಮಿನಿಸ್ಟರ್ಸ್ ಆಫ್ ದಿ ಸ್ಟೇಟ್ ಕನ್ಸರ್ನ್. ಒಮ್ಮೆ ಯಾವ ರಾಜ್ಯಕ್ಕೆ ನೀವು ಗವರ್ನರ್ ಅನ್ನು ಅಪಾಯಿಂಟ್ ಮಾಡ್ತಿದ್ದೀರಾ, ಅಲ್ಲಿಯ ಮುಖ್ಯಮಂತ್ರಿಗೆ ಕೂಡ ಒಮ್ಮೆ ಅವರ ಸಲಹೆಯನ್ನ ಪಡೀರಿ, ಕನ್ಸಲ್ಟ್ ಮಾಡಿ ಅವ್ರ ಜೊತೆ. ಓಕೆ, ಆದ್ರೆ ಮುಖ್ಯಮಂತ್ರಿ ಏನಾದ್ರೂ ರಿಜೆಕ್ಟ್ ಮಾಡಿದ್ರಂದ್ರೆ, ಇಲ್ಲಪ್ಪ ಈ ವ್ಯಕ್ತಿಯನ್ನ ನಮ್ ರಾಜ್ಯ ಗವರ್ನರ್ ಆಗಿ ಮಾಡಬೇಡಿ, ಅದನ್ನ ಫಾಲೋ ಮಾಡ್ಬೇಕಾ ರಾಜ್ಯ ಕೇಂದ್ರ ಸರ್ಕಾರ, ಅನ್ನು ಫಾಲೋ ಮಾಡುವ ಅವಶ್ಯಕತೆ ಇಲ್ಲ. ಆದ್ರೆ ಒಂದು ಪದ್ಧತಿ ಏನ್ ಬೆಳೆಸಿದೀವಿ ನಿನ್ನ ಮೇಲೆ, ಬಿಕಾಸ್ ಅಟ್ ದಿ ಎಂಡ್ ಆಫ್ ದಿ ಡೇ ಗವರ್ನರ್ ಬಂದ್ಬಿಟ್ಟು ಯಾರ ಮೇಲೆ ಹೆಡ್ ಆಗಿರ್ತಾನೆ, ಸಿಎಂ ಮೇಲೆ ಹೆಡ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ನಿನ್ನ ಮೇಲೆ ಒಬ್ಬ ವ್ಯಕ್ತಿಯನ್ನ ಹೆಡ್ ಆಗಿ ಕೂಡಿಸ್ತಾ ಇದ್ದೀವಿ, ಆ ವ್ಯಕ್ತಿ ಇವನನ್ನ ಮಾಡ್ಬೇಕಂತಿದೀವಿ ನೋಡು, ನಿನ್ನ ಅಭಿಪ್ರಾಯ ಏನು? ಓಕೆ, ಅವ್ರ ಜೊತೆ ಒಮ್ಮೆ ಚರ್ಚೆ ಮಾಡಿ ಅವರನ್ನ ಗವರ್ನರ್ ಆಗಿ ಮಾಡ್ತಾರೆ. ದಟ್ ಡಸ್ ನಾಟ್ ಮೀನ್ ನಾಳೆ ಏನಾದ್ರೂ ಚೀಫ್ ಮಿನಿಸ್ಟರ್ ಒಂದಕ್ಕೆ ಅಬ್ಜೆಕ್ಷನ್ ತೆಗೆದ್ರೆ, ಈ ವ್ಯಕ್ತಿಯನ್ನು ಮಾಡಬೇಡ ಅಂತಂದ್ರೆ ಅವ್ನು ಮಾಡಲ್ಲ ಅಂತ ಏನಿಲ್ಲ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಗವರ್ನರ್ ಅನ್ನ ಆಯ್ಕೆ ಮಾಡೋ ಹಕ್ಕು ಯಾರ ಕಡೆ ಇದೆ? ಪ್ರೆಸಿಡೆಂಟ್ ಕಡೆ ಇದೆ. ಪ್ರೆಸಿಡೆಂಟ್ ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅವರನ್ನ ಕಂಪಲ್ಸರಿ ಆ ಸಿಎಂ ಸ್ವೀಕರಿಸಲೇಬೇಕು. ಆದ್ರೆ ಒಂದು ಪದ್ಧತಿಯನ್ನ ನಾವು ಅಳವಡಿಸ್ಕೊಂಡಿದೀವಿ, ಒಮ್ಮೆ ಆ ಚೀಫ್ ಮಿನಿಸ್ಟರ್ ಕೂಡ ಒಂದ್ ಮಾತು ತಿಳಿಸ್ಬಿಡ್ತೀವಿ. ಓಕೆ, ಸೊ ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಹೇಳಿ ಭಾವಿಸಿದೀನಿ. ಸಿಂಪಲ್ ಇದೆ, ಎಲ್ಲರೂ ನಿಮ್ ನೋಟ್ಸ್ ಅನ್ನ ಮಾಡ್ಕೊಂಡಿದ್ರೆ ಅಂತ ಹೇಳಿ ಭಾವಿಸಿದೀನಿ. ಮಂತೇಶ್ ಸರ್ ವೆಲ್ಕಮ್, ವೈಶಾಲಿ ಮ್ಯಾಮ್ ವೆಲ್ಕಮ್. ಓಕೆ, ಸೊ ವೆಲ್ಕಮ್ ಗೈಸ್. ಯಾರೆಲ್ಲ ಸ್ನೇಹಿತರು, ಸ್ವಲ್ಪ ಇವತ್ತು ಟಾಪಿಕ್ ಇಂಪಾರ್ಟೆಂಟ್ ಇದೆ, ಅದನ್ನ ಡಿಸ್ಕಸ್ ಮಾಡಬೇಕಾದ್ರೆ ಯಾರದಾದ್ರೂ ಹೆಸರನ್ನ ನಾವು ಓದಿರ್ಲಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಬೇಡಿ. ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಕಂಡೀಷನ್ಸ್ ಏನ್ ಮೆನ್ಷನ್ ಇದೆಯಪ್ಪ, ಒಂದು ವ್ಯಕ್ತಿಯನ್ನ ಗವರ್ನರ್ ಸ್ಥಾನಕ್ಕೆ ಇಡಬೇಕು ಅಂದ್ರೆ ಏನೆಲ್ಲ ಕಂಡೀಷನ್ಸ್ ಇದಾವೆ? ಸುಮ್ನೆ ಈಗ ಆಯ್ತು ಅವ್ನು 35 ವಯಸ್ಸಾಗಿದೆ, ಅವನು ಇಂಡಿಯಾದ ನಾಗರಿಕನಿದ್ದಾನೆ, ಆಯ್ತು ಮುಗಿತಾ ಅವನು ಜಯ ನೋ, ಅಲ್ಲೊಂದು ಕೂಡ ಕೆಲವೊಂದು ಕಂಡೀಷನ್ಸ್ ಅನ್ನ ಮೆನ್ಷನ್ ಆಗಿದೆ. ಏನು? ದಯವಿಟ್ಟು ಪ್ರತಿ ಒಂದು ಕಂಡೀಷನ್ಸ್ ಅನ್ನ ಎಂಸಿಕ್ಯೂಸ್ ಕೇಳ್ತಾರೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಪ್ರಮುಖವಾಗಿರೋದು ಯಾವ್ದು ಇದೆ? ಓಕೆ, ನನ್ನ ಸ್ಲೈಡ್ಸ್ ಅಲ್ಲಿ ಎಲ್ಲೆಲ್ಲಿ ನಿಮಗೆ ರೆಡ್ ಇಂಕ್ ಕಂಡು ಬರುತ್ತೋ ಅವೆಲ್ಲ ನೀವು ಎಂಸಿಕ್ಯೂಸ್ ಗೆ ನೆನ್ಪಿಟ್ಕೋಬೇಕು. ಓಕೆ, ಬೇರೆ ಕಲರ್ ದಲ್ಲಿ ಏನೇ ಕಂಡು ಬಂದ್ರು ಅದನ್ನ ಎಂಸಿಕ್ಯೂಸ್ ಗೆ ನೆನ್ಪಿಟ್ಕೊಳ್ಳಿ. ಫೈನ್, ಒಂದೇದ್ ಏನ್ ಹೇಳ್ತಾ ಇದೆ, ಹಿ ಶುಡ್ ನಾಟ್ ಬಿ ಎ ಮೆಂಬರ್ ಆಫ್ ಈದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಆರ್ ಹೌಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್. ಏನು ಸಿಂಪಲ್, ಇನ್ ಶಾರ್ಟ್ ಏನ್ ಹೇಳ್ತಾ ಇದೆ, ನಮ್ಮ ಪಾರ್ಲಿಮೆಂಟ್ ಇದೆ ಹೌದಾ, ಇದರಲ್ಲಿ ಎರಡ್ ಸದನ ಇದೆ, ಒಂದು ರಾಜ್ಯಸಭಾ ಒಂದು ಲೋಕಸಭಾ. ಅದೇ ರೀತಿ ಪ್ರತಿಯೊಂದು ರಾಜ್ಯದಲ್ಲಿ ಅಸೆಂಬ್ಲಿ ಕೂಡ ಇದೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿ ಕರಿತೀವಿ. ಇದು ಎದುರ್ದು ಅವನು ಸದಸ್ಯನಿರಬಾರ್ದು. ಯಾವ ವ್ಯಕ್ತಿ ಇವಾಗ ಗವರ್ನರ್ ಆಗಿ ಹೋಗ್ತಾ ಇದ್ದಾನೆ ಒಂದು ರಾಜ್ಯಕ್ಕೆ, ಅವನು ರಾಜ್ಯಸಭಾ ಲೋಕಸಭಾ ಅಥವಾ ಯಾವುದೇ ರಾಜ್ಯದ ಲೆಜಿಸ್ಲೇಟಿವ್ ಅಸೆಂಬ್ಲಿದು ಸದಸ್ಯನ್ ಇರಬಾರ್ದು. ಹಿ ಶುಡ್ ನಾಟ್ ಬಿ ಅ ಮೆಂಬರ್. ಅಂತ ವ್ಯಕ್ತಿಯನ್ನ ಮಾತ್ರ ನಾವು ಗವರ್ನರ್ ಆಗಿ ಆಯ್ಕೆ ಮಾಡಬಹುದು. ಲೆಟ್ ಅಸ್ ಅಸ್ಯೂಮ್ ಒಬ್ಬನ ವ್ಯಕ್ತಿ ಇಲ್ಲಿ ಮಿನಿಸ್ಟರ್ ಇದ್ದಪ್ಪ, ಕೇಂದ್ರದಲ್ಲಿ ಮಿನಿಸ್ಟರ್ ಇದ್ದ, ಅವನನ್ನ ಇವತ್ ಮಿನಿಸ್ಟರ್ ಇದ್ದಾನ ಅವನು ಟುಡೇ ಅಟ್ ಪ್ರೆಸೆಂಟ್. ಲೆಟ್ ಅಸ್ ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ತಿಳ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಲೆಟ್ ಅಸ್ ಅಸ್ಯೂಮ್ ಕರ್ನಾಟಕದಲ್ಲಿ ಗವರ್ನರ್ ಸ್ಥಾನ ಖಾಲಿ ಆಯ್ತು, ಇವತ್ತೇ ಖಾಲಿ ಆಯ್ತು, ಇವಾಗ ಅದನ್ನು ತುಂಬಬೇಕಂತ ಹೇಳಿ ನಿರ್ಧಾರ ಮಾಡ್ತಿದ್ದಾರೆ, ಇವತ್ ಕ್ಯಾಬಿನೆಟ್ ದಲ್ಲಿ ಚರ್ಚೆ ಆಗಿದೆ. ಈ ಮಿನಿಸ್ಟರ್ ಏನಿದಾರಲ್ಲ ಇವರನ್ನ ಅಲ್ಲಿ ಅಪಾಯಿಂಟ್ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಬಹುದಾ ಮಾಡಬಾರ್ದಾ? ಈ ಒಂದೇ ಕಂಡೀಷನ್ ಅನ್ನ ನೋಡಿದ್ರೆ, ಹಿ ಶುಡ್ ನಾಟ್ ಬಿ ಎ ಮೆಂಬರ್ ಆಫ್ ದಿ ಹೌಸ್ ಅಂತ ಹೇಳ್ತಾ ಇದೆ. ಇವ್ರು ಮಿನಿಸ್ಟರ್ ಇದಾರಂದ್ರೆ ಅವ್ರು ಮೆಂಬರ್ ಇದ್ದೇ ಇರ್ತಾರೆ, ಹಾಗಾದ್ರೆ ಈ ವ್ಯಕ್ತಿ ಮೆಂಬರ್ ಇದಾರೆ,
ಎಲ್ಲಿದು ಲೆಟ್ ಅಸ್ ಅಸ್ಯೂಮ್ ಲೋಕಸಭಾ ಮೆಂಬರ್ ಇದಾರೆ, ಈ ವ್ಯಕ್ತಿ ಹಾಗಾದ್ರೆ ಅರ್ಹರ್ ಇರಲ್ವಾ ಕರ್ನಾಟಕದ ಗವರ್ನರ್ ಆಗಕ್ಕೆ? ವಿ ಕ್ಯಾನ್ ಎಸ್. ಬೇರೆ ಸ್ನೇಹಿತರು ಯಾಕೆ ಎಲ್ಲರೂ ಲೈವ್ ಇದ್ದಾರು, ಒಂದ್ 20 ಜನ ಲೈವ್ ಇದ್ರೆ ಕೇವಲ ಒಂದ್ 4-5 ಜನ ಯಾಕೆ ರಿಪ್ಲೈ? ಎಲ್ಲರೂ ಅನ್ನ ಉತ್ತರವನ್ನ ಕೊಡಿ, ರಿಜೆಕ್ಟ್ ಮಾಡಿ ಬರಬೇಕು. ಓ ಬ್ಯೂಟಿಫುಲ್ ಋತ್ವಿಕ್, ಎಸ್ ವೆರಿ ಗುಡ್. ಮಾಡಬಹುದು ಆದ್ರೆ ಸ್ಥಾನ ಬಿಟ್ಟು ಕೊಡ್ಬೇಕು. ವೆರಿ ಗುಡ್ ಮೈಲಪ್ಪ ಅವರೇ, ವೆರಿ ಗುಡ್. ರಿಸಿಗ್ನೇಷನ್ ಎಕ್ಸಲೆಂಟ್ ಮ್ಯಾಮ್, ಬಟ್ ರಿಜೆಕ್ಷನ್ ಎಂಪಿ ಸ್ಥಾನಕ್ಕೆ ಮಾಡಿ. ಬ್ಯೂಟಿಫುಲ್ ಶರಣಪ್ಪ ಸರ್, ಓಕೆ ಎಕ್ಸಲೆಂಟ್ ಗೈಸ್. ಸೊ ಎಲ್ಲ ಸ್ನೇಹಿತರು ಕೊಟ್ಟಿದ್ರೆ ಡೆಫಿನೆಟ್ಲಿ ಕ್ವಶನ್ ಒನ್ಸ್ ಅಗೇನ್. ಸಂಧ್ಯಾ ಮ್ಯಾಮ್ ಕ್ವಶನ್ ಸಿಂಪಲ್ ಇದೆ. ಈ ಒಂದನೇ ಸ್ಟೇಟ್ಮೆಂಟ್ ದಲ್ಲಿ ಏನ್ ಹೇಳಿದೆ ನಾನು, ನೀವು ಯಾವುದೇ ಒಂದು ವ್ಯಕ್ತಿಯನ್ನ ಗವರ್ನರ್ ಆಗಿ ಅಪಾಯಿಂಟ್ ಮಾಡ್ತಾ ಇದ್ರೆ ಆ ವ್ಯಕ್ತಿ ಯಾವುದೇ ಸದನದ ಕೇಂದ್ರ ಸರ್ಕಾರ ಆಗ್ಲಿ, ಯಾವುದೇ ರಾಜ್ಯವಾಗ್ಲಿ, ಯಾವುದೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಸದನದ ಸದಸ್ಯನ ಇರಬಾರ್ದು. ಸೊ ಪಾರ್ಲಿಮೆಂಟಿನ ಸದಸ್ಯ ಇರಬಾರ್ದು, ಯಾವುದೇ ಸ್ಟೇಟ್ ಲೆಜಿಸ್ಲೇಚರ್ ಅಸೆಂಬ್ಲಿ ಸದಸ್ಯನ ಇರಬಾರ್ದು. ನನ್ನ ಪ್ರಶ್ನೆ ಈಗ, ಇದು ಒಂದೇ ಕಂಡೀಷನ್ ಹೇಳ್ತಾ ಇದೆ, ಎಸ್ ಈ ಕಂಡೀಷನ್ ಫಾಲೋ ಮಾಡ್ಲೇಬೇಕು. ನನ್ನ ಪ್ರಶ್ನೆ ಈಗ, ಒಬ್ಬನು ಮಂತ್ರಿ ಇದ್ದಾನೆ, ಓಕೆ ಲೆಟ್ ಅಸ್ ಅಸ್ಯೂಮ್ ಅವನು ಫೈನಾನ್ಸ್ ಮಿನಿಸ್ಟರ್ ಇದಾರೆ ಅವರು, ಓಕೆ ವಯಸ್ ಆಗಿದೆ, ಅವ್ರು ಬಿಡ್ಬೇಕಂತಿದ್ದಾರೆ. ಸೊ ಅವ್ರಿಗೆ ಆಗ್ತಾ ಇಲ್ಲ ಫೈನಾನ್ಸ್ ಮಿನಿಸ್ಟರ್ನ ಮುಂದುವರ್ಸಕ್ ಆಗ್ತಾ ಇಲ್ಲ, ಅದಕ್ಕೆ ಅವ್ರನ್ನ ನಾವು ಈಗ, ಆದ್ರೆ ಮಿನಿಸ್ಟರ್ ಇದಾರೆ ಅಂದ್ರೆ ಅರ್ಥ ಏನು, ಇವೆರಡು ಸದನದಲ್ಲಿ ಯಾವ್ದಾದ್ರು ಒಂದ್ ಸದನ ಸದಸ್ಯ ಇರ್ಲೇಬೇಕು, ಹೌದಾ? ಸೊ ಆ ವ್ಯಕ್ತಿಯನ್ನ ನಾವು ಕರೆದು ಗವರ್ನರ್ ಮಾಡಬಹುದಾ? ಓಕೆ ಬಸಲಿಂಗಮ್ಮ ಮ್ಯಾಮ್ ವೆಲ್ಕಮ್, ವೆರಿ ಗುಡ್ ಈವ್ನಿಂಗ್. ಸೊ ಪ್ರಶ್ನೆ ಯಾವ್ದಿತ್ತು? ವೆಲ್ಕಮ್ ಸರ್ ಬಸಲಿಂಗ ಸರ್, ವೆಲ್ಕಮ್ ಆಫ್ಟರ್ ಲಾಂಗ್ ಟೈಮ್ ಸರ್. ಆರಾಮಾಗಿದ್ದೀರಾ ಅಂತ ಭಾವಿಸಿದೀನಿ, ನಮ್ಮ ಹಳೆ ಸ್ನೇಹಿತರು ಆರಾಮಾಗಿದ್ದೀರಾ ಅಂತ ಭಾವಿಸಿದೀನಿ ಸರ್, ವೆಲ್ಕಮ್ ಗುಡ್ ಈವ್ನಿಂಗ್. ಬಾಲೇ ಸರ್ ಮಾಡ್ಬೋದು ಸರ್, ನೋಡಿ ಡೆಫಿನೆಟ್ಲಿ ಮಾಡ್ಬೋದು. ಬೇರೆ ಸ್ನೇಹಿತರು ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ದಾರೆ ನೋಡಿ ಸರ್, ಎಸ್ ಎಕ್ಸಲೆಂಟ್. ಎಸ್ ಡೆಫಿನೆಟ್ಲಿ ಈ ಮಂತ್ರಿಯನ್ನ ಈ ಸ್ಥಾನದಿಂದ ನಾವು ತಗೊಂಡು ಗವರ್ನರ್ ಕರ್ನಾಟಕದ ಗವರ್ನರ್ ಆಗಿ ಆಯ್ಕೆ ಮಾಡ್ಬೋದು. ಬಟ್ ಒಂದೇ ಏನ್ ಕಂಡೀಷನ್ ಇದೆ, ಅವನು ಮೆಂಬರ್ ಇರಬಾರ್ದು. ಅದಕ್ಕೋಸ್ಕರ ಯಾವಾಗ ಅವರು ಗವರ್ನರ್ ಸ್ಥಾನವನ್ನ ಸ್ವೀಕರಿಸ್ತಿರ್ತಾರೆ, ಅರ್ಥಾತ್ ಅವ್ರು ಯಾವಾಗ ಓತ್ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ನಾ ಗವರ್ನರ್ ಆಗಿ ಮುಂದುವರಿತೀನಿ ಕರ್ನಾಟಕದ ಅಂತ ಹೇಳಿ ಓತ್ ತಗೋತಾ ಇರ್ತಾರೆ, ಆ ಓತ್ ಪಡೆಯುವ ಮೊದಲು ಅವರು ತಮ್ಮ ಈ ಮಂತ್ರಿ ಸ್ಥಾನಕ್ಕೆ ಮತ್ತು ಅವ್ರು ಯಾವ ಸದನದ ಸದಸ್ಯರಿರ್ತಾರೆ ಅವೆರಡೂ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಕೊಟ್ಟು ಬರಬೇಕು. ಒಮ್ಮೆ ಅವ್ರು ರಾಜೀನಾಮೆ ಸ್ವೀಕರಿಸಿದ್ರು ಅಲ್ಲಿ, ಓಕೆ ನಂತರ ಅವರು ಇಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಗವರ್ನರ್ ಆಗ್ಬಹುದು. ಓಕೆ ಎಸ್ ಬಸು ಸರ್, ಎಸ್ ಡೆಫಿನೆಟ್ಲಿ, ಬಟ್ ರಾಜೀನಾಮೆ ಕೊಡ್ಬೇಕು. ವೆರಿ ಗುಡ್ ಗೈಸ್, ಅದೇ ಪ್ರಶ್ನೆ ಆಗಿತ್ತು. ಓಕೆ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಸ್ ವೆಂಕಯ್ಯ ನಾಯ್ಡು ಅವರು, ಶರಣಪ್ಪ ಸರ್ ಎಕ್ಸಲೆಂಟ್. ಯಾವಾಗ ಅದು ವೈಸ್ ಪ್ರೆಸಿಡೆಂಟ್, ಓಕೆ ವೈಸ್ ಪ್ರೆಸಿಡೆಂಟ್ ಅನ್ನ ಯಾವಾಗ ವೆಂಕಯ್ಯ ನಾಯ್ಡು ಅವರು ಹೋದ್ರು ಅಪಾಯಿಂಟ್ ಆಗಿ, ಹಾಗ ಅವರು ಈ ಸ್ಥಾನದಿಂದ ರಾಜೀನಾಮೆಯನ್ನು ಕೊಟ್ರು. ಕೃಷ್ಣ ಸರ್ ವೆಲ್ಕಮ್. ಓಕೆ ಸೊ ಯಾರೆಲ್ಲ ಸ್ನೇಹಿತರು ಹೊಸದಾಗಿ ಜಾಯ್ನ್ ಆಗಿದ್ರೆ ದಯವಿಟ್ಟು ಲಾಸ್ಟ್ ಮಟ್ಟ ಇರ್ರಿ. ಲಾಸ್ಟ್ ಮಟ್ಟ ನಾನು ನನ್ನ ಬಗ್ಗೆ ಮತ್ತು ಅನ್ ಅಕಾಡೆಮಿ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ನಂತರ ಹಿ ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ಇವರು ಕೇಂದ್ರದಲ್ಲಿ, ರಾಜ್ಯದಲ್ಲಿ, ಬೇರೆ ಎಲ್ಲಿನೂ ಯಾವುದೇ ಆಫೀಸ್ ಆಫ್ ಪ್ರಾಫಿಟ್ ಅನ್ನ ಒಂದು ಕೆಲಸವನ್ನ ಮಾಡ್ತಾ ಇರ್ಬೋದು, ಎಲ್ಲಿಂದ್ರೂ ಇವ್ರಿಗೆ ಸರ್ಕಾರಿ ಆದಾಯ ಇರಬಾರ್ದು. ಓಕೆ ಅಂದ್ರ ಅಷ್ಟೇ ಇವರು ಇಂಪಾರ್ಷಿಯಲ್ ಆಗಿರ್ಬೋದು. ಇವೆಲ್ಲ ಕಂಡೀಷನ್ಸ್ ಎದಕ್ಕಿದಾವೆ, ಇಂಪಾರ್ಷಿಯಲ್ ಆಗಿರ್ಲಿ ಅವರು ಅಂತೇಳಿ, ಒಂದ್ ಕಡೆ ಹೋಲಿಕೆ ಮಾಡಬಾರ್ದು. ಓಕೆ ಅದಕ್ಕೋಸ್ಕರ ಇಂಪಾರ್ಷಿಯಲ್ ಆಗಿರ್ಲಿ ಇವರು ಅಂತೇಳಿ ಮಾಡ್ತಾ ಇದೀವಿ. ನಂತರ ಹೇಳಿದ್ನಲ್ಲ, ಒಮ್ಮೆ ರಾಷ್ಟ್ರಪತಿ ಆದ್ರೆ ನಸೀಬ್ ಕುಲಾಯಿಸ್ಬಿಡ್ತು ಅಂತೇಳಿ ಫ್ರೀ ಆಫ್ ಕಾಸ್ಟ್ ರಾಜಭವನದಲ್ಲಿ ಇರ್ಬೋದು, ಐಷಾರಾಮಿ ಬಂಗ್ಲೆ ಕೊಡ್ತಾರೆ, ಅದಕ್ಕೆ ಬಾಡ್ಗೆ ಕೂಡ ನೀವು ಕೊಡೋ ಅವಶ್ಯಕತೆ ಇಲ್ಲ. ಇದು ನಿಮ್ಗೆ ಒಂದು ಕಂಡೀಷನ್ಸ್ ಅನ್ನ ಕೊಟ್ಟಿದೀವಿ ನಾವು, ಫೆಸಿಲಿಟಿಯನ್ನ ಕೊಟ್ಟಿದೀವಿ. ರಾಜಭವನದಲ್ಲಿ ಫ್ರೀ ಆಫ್ ಕಾಸ್ಟ್ ಇರಬಾರ್ದು, ಸಾರಿ ಫ್ರೀ ಆಫ್ ಕಾಸ್ಟ್ ಇರಬಹುದು. ಸೇಮ್ ಗವರ್ಮೆಂಟ್ ಗವರ್ನರ್ ಅಪಾಯಿಂಟ್, ಸೇಮ್ ಸ್ಟೇಟ್ ಗವರ್ನರ್ಸ್ ಗವರ್ನರ್ಸ್ ಅಪಾಯಿಂಟ್ಮೆಂಟ್. ಶರಣಪ್ಪ ಸರ್ ಆರಾಮಾಗಿ ಇನ್ನೇನ್ ಪ್ರಶ್ನೆಯನ್ನ ಟೈಪ್ ಮಾಡಿ, ನಂಗೆ ತಿಳಿಲಿಲ್ಲ ಅದು. ಸೇಮ್ ಸ್ಟೇಟ್ ಒಂದ್ ಹೇಳಿದೀನಿ ಇಲ್ಲೇ ಕನ್ವೆನ್ಷನ್ ದಲ್ಲಿ ಹೇಳಿದೀನಿ, ಇನ್ ಕೇಸ್ ಇದೇ ನಿಮ್ ಪ್ರಶ್ನೆ ಆಗಿತ್ತಂದ್ರೆ, ಅದೇ ರಾಜ್ಯದ ವ್ಯಕ್ತಿ ಅದೇ ರಾಜ್ಯಕ್ಕೆ ಗವರ್ನರ್ ಆಗ್ಕೂಡ್ದು. ಓಕೆ ಅದೇ ರಾಜ್ಯದ ವ್ಯಕ್ತಿ ಕರ್ನಾಟಕ, ಇವತ್ತು ನಾಳೆ ನೀವು ಯಡಿಯೂರಪ್ಪನವ್ರು ರಿಟೈರ್, ಜಸ್ಟ್ ಹೇಳ್ತಾ ಇದ್ದೀನಿ, ಯಾವ್ದು ಪಕ್ಷದ ಪರವಾಗಿ ವಿರೋಧವಾಗಿ ಮಾತಾಡ್ತಿಲ್ಲ. ನಾಳೆ ಯಡಿಯೂರಪ್ಪನವ್ರು ರಿಟೈರ್ಡ್ ಆದ್ರಂದ್ರೆ ಆಕ್ಟಿವ್ ಪಾಲಿಟಿಕ್ಸ್ ಇಂದ್ರೆ ಅವ್ರಿಗೆ ಎತ್ಕೊಂಡ್ ಬಂದ್ ನೀವು ಕರ್ನಾಟಕದೇ ಗವರ್ನರ್ ಮಾಡಕ್ ಬರಲ್ಲ. ಬಟ್ ಎತ್ಕೊಂಡು ಹೋಗಿ ನೀವು ಬೇಕಂದ್ರೆ ಬಿಹಾರದ ಗವರ್ನರ್ ಮಾಡಿ, ನಿಮ್ಗೆ ಯಾರು ಅವ್ರನ್ನ ಮಾಡ್ಬೇಡಿ ಅಂತ ಹೇಳಿಲ್ಲ. ಸೇಮ್ ಸ್ಟೇಟ್ಸ್ ಹ್ಯಾಸ್ ಸೇಮ್ ರೂಲ್ಸ್. ಶಶಿ ಸರ್ ಎದರ್ ಬಗ್ಗೆ ರೂಲ್ಸ್ ಮಾತಾಡ್ತಿದ್ದೀರಾ, ಯಾವ ರೂಲ್ಸ್ ಬಗ್ಗೆ? ಬಾಲೇ ಸರ್ ಅದೇ ಹೇಳಿದ್ನಲ್ಲ, ಯಾಕಾಗ್ಬಾರ್ದು ಈಗ ನೀವೇ ಯೋಚನೆ ಮಾಡ್ಕೊಳ್ಳಿ. ಲೆಟ್ ಅಸ್ ಅಸ್ಯೂಮ್, ಹೈಪೋಥೆಟಿಕಲ್ ಎಕ್ಸಾಂಪಲ್ಸ್ ಇದು, ಯಾರು ಶಿಟ್ ಆಗಕ್ ಹೋಗ್ಬೇಡಿ. ನಾಳೆ ಯಡಿಯೂರಪ್ಪನವರನ್ನ ನಾವು ಅವರು ಆಕ್ಟಿವ್ ಪಾಲಿಟಿಕ್ಸ್ ದಿಂದ ರಾಜೀನಾಮೆ ಕೊಟ್ರು ಅಂತ ಹೇಳಿ ಭಾವಿಸೋಣ. ಓಕೆ 76-77 ವಯಸ್ಸಾಗಿದೆ ಈಗ ನನಗೆ, ಸಾಕ್ ನಾ ಇನ್ ಆಕ್ಟಿವ್ ಪಾಲಿಟಿಕ್ಸ್ ದಲ್ಲಿ ಇರಲ್ಲ.
ಓಕೆ ಫೈನ್. ಸೊ ಅವರು ತಮ್ಮ ಪಕ್ಷಕ್ಕೆ ಕೊಟ್ಟದ ಕೊಡುಗೆಯನ್ನ ನೋಡಿ ಅವ್ರ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ, ಹೇಗಾದ್ರೂ ಅದೇ ಪಕ್ಷ ಇವತ್ತು ಕೇಂದ್ರದಲ್ಲಿ ಆಡಳಿತದಲ್ಲಿದೆ. ಸೊ ನಾಳೆ ಕರ್ನಾಟಕದಲ್ಲಿ ಒಂದು ಗವರ್ನರ್ ಸ್ಥಾನ ಖಾಲಿ ಆಗ್ತಿದೆ, ಬಿಹಾರದಲ್ಲಿ ಒಂದು ಗವರ್ನರ್ ಸ್ಥಾನ ಖಾಲಿ ಆಗ್ತಿದೆ. ಸೊ ಯಡಿಯೂರಪ್ಪನವರಿಗೆ ಅವರು ನಮ್ಮ ಪಕ್ಷಕ್ಕೆ ಮಾಡಿದ ಕೊಡುಗೆಯನ್ನ ನಾವು ನೋಡಿ ಏನ್ ಮಾಡ್ತೀವಿ ಅಂದ್ರೆ ಅವರಿಗೆ ಕರ್ನಾಟಕದ ಗವರ್ನರ್ ಆಗಿ ಆಯ್ಕೆ ಮಾಡಿದ್ರು ಅಂತ ಭಾವಿಸೋಣ. ಓಕೆ ಭಾವಿಸೋಣ. ಆಗ ಈ ವ್ಯಕ್ತಿ ಏನ್ ಮಾಡ್ಬೋದು, ಸುಮ್ನೆ ಕೂಡ್ತಾರ? ಇಷ್ಟು ವರ್ಷ ಪಟ್ಟಿದ ಶ್ರಮ ಇರುತ್ತೆ ಕರ್ನಾಟಕದಲ್ಲಿ, ಹಸ್ತಕ್ಷೇಪ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಗವರ್ಮೆಂಟ್ ದಲ್ಲಿ, ಓಕೆ, ಅಥವಾ ಇನ್ಫ್ಲುಯೆನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಪಾಲಿಟಿಕ್ಸ್ ದಲ್ಲಿ, ಯಾಕಂದ್ರೆ ಎಲ್ಲಾ ಅರ್ದ್ ಕುಡ್ದಿದ್ದಾರೆ ಈ ಪಕ್ಷದ ರಾಜಕೀಯ ಅನ್ನೋದು ಅರ್ದ್ ಕುಡ್ದಿದ್ದಾರೆ. ಅದಕ್ಕೆ ಅವರು ಇಂಪಾರ್ಶಿಯಲ್ ಆಗಿ ಇರಕ್ ಬರಲ್ಲ, ಏನಾದ್ರು ಹಸ್ತಕ್ಷೇಪ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಅವರು. ಇಲ್ಲಿ ಲೆಟ್ ಅಸ್ ಅಸ್ಯೂಮ್ ಅವತ್ತಿನ ದಿನ ಕಾಂಗ್ರೆಸ್ ಸರ್ಕಾರ ಇತ್ತ, ಹಾಗಾದ್ರೆ ಅದ್ರ ವಿರುದ್ಧವಾಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇವರು. ಸೊ ಅದಕ್ಕೋಸ್ಕರ ಏನ್ ಮಾಡೋಣ, ಇವರನ್ನ ಬೇಕಾದ್ರೆ ಬಿಹಾರದ ರಾಜಕೀಯಕ್ಕೆ ತಂದು ಅಲ್ಲಿಯೇ ಗವರ್ನರ್ ಮಾಡೋಣ. ಅಲ್ಲಿ ಇವರಿಗೆ ಅಲ್ಲಿ ರಾಜಕೀಯ ಬಗ್ಗೆನೇ ಇವ್ರಿಗೆ ಮಾಹಿತಿ ಇರಲ್ಲ, ಅಲ್ಲಿ ಜನರು ಇವ್ರ ಮೇಲೆ ಇನ್ಫ್ಲುಯೆನ್ಸ್ ಕೂಡ ಆಗಲ್ಲ ಅಲ್ಲಿಯ ಜನರು. ಅದಕ್ಕೋಸ್ಕರ ಆತರ ಇಂಪಾರ್ಶಿಯಲ್ ಆಗಿರ್ಬೇಕು ಒಂದ್ ವ್ಯಕ್ತಿ ಅಂತೇಳಿ ಬೇರೆ ಕಡೆ ಒಯ್ತಾರೆ ಅಷ್ಟೇ. ಪವಿತ್ರ ಮ್ಯಾಮ್ ವೆಲ್ಕಮ್. ಯಾರ್ ಬೇಕಾದವ್ರನ್ನ ಮಾಡ್ಬೋದು ಸರ್, ಪಾಲಿಟಿಕ್ಸ್ ದಲ್ಲಿ ಇದ್ದವ್ರನ್ನೇ ಮಾಡ. ಕಿರಣ್ ಬೇಡಿ ಅವರು ಪೊಲಿಟಿಷಿಯನ್ಸ್ ಇದ್ರವರು ನೋ, ಕೇರಳಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೇರಳಕ್ಕೆ ಗವರ್ನರ್ ಆಗಿ ಮಾಡಿರ್ಬೋದು. ಗವರ್ನರ್ ಆಗ್ಬೇಕಂದ್ರೆ ಎರಡೇ ಎರಡು ಕಂಡೀಷನ್ ಇದೆ ಸರ್. ಒಂದು, ನಮ್ಮ ದೇಶದ ಸಿಟಿಸನ್ ಆಗಿರ್ಬೇಕು, ಭಾರತದ ಸಿಟಿಸನ್ ಆಗಿರ್ಬೇಕು. ಎರಡನೇ ಕಂಡೀಷನ್, ಅವ್ರಿಗೆ 35 ವರ್ಷ ಅವಧಿ ಆಗಿರ್ಬೇಕು, ಇಷ್ಟೇ. ನಾಳೆ ನಿಮ್ಗೆ ಯಾರಿದ್ದಾರೆ ಲಾಸ್ಟಿಗೆ ಮೆಸೇಜ್ ಮಾಡಿದವರು, ಬಾಲೇಶ್ ಸರ್ ಕೇಳಿದ್ರು, ಬಾಲೇಶ್ ಸರ್ ನಿಮ್ಗೆ ನಾಳೆ ಒಂದು 4-5 ವರ್ಷ, ಒಂದು 10 ವರ್ಷ ಬಿಟ್ಟಿಂದ 25-35 ವಯಸ್ಸ ಆಯ್ತಂದ್ರೆ ನಿಮ್ಮನ್ನಾದ್ರೂ ಒಯ್ದು ನಾವು ಗವರ್ನರ್ ಮಾಡ್ಬೋದು, ಯಾರು ಅದನ್ನ ತಡೆಯಕ್ ಬರಲ್ಲ. ಅಷ್ಟೇನು ನೀವು ಕರ್ನಾಟಕದವರು, ಅದಕ್ಕೆ ನಿಮ್ ಕರ್ನಾಟಕದಲ್ಲಿ ಮಾಡಕ್ ಬರಲ್ಲ, ನಿಮ್ಮನ್ನ ಬೇರೆ ರಾಜ್ಯದ ಗವರ್ನರ್ ಆಗಿ ಮಾಡ್ಬಹುದು. ಓಕೆನಾ? ಸೊ ಎರಡೇ ಕಂಡೀಷನ್ ಇದೆ, ಬೇರೆ ಏನು ಕಂಡೀಷನ್ ಇಲ್ಲ. ಒಂದು ಸಿಟಿಸನ್ ಇರಬೇಕು, ಒಂದು 35 ವಯಸ್ಸು ಆಗಿರ್ಬೇಕು. ಇವೆರಡೂ ಕಂಡೀಷನ್ ಅನ್ನ ಸಂವಿಧಾನ ಮೆನ್ಷನ್ ಮಾಡಿದೆ. ಇದನ್ ಬಿಟ್ರೆ ನಮ್ಗೆ ಎರಡು ಪದ್ಧತಿ ಇದೆ. ಒಂದು ಏನು, ಸಿಂಪಲ್ ನೆನ್ಪಿಟ್ಕೊಂಡ್ ಬಿಡಿ, ಔಟ್ಸೈಡರ್ಸ್ ಅನ್ನ ಮಾತ್ರ ನಾವು ಮಾಡ್ತೀವಿ ಅಂದ್ರೆ ಅದೇ ರಾಜ್ಯ ವ್ಯಕ್ತಿಯನ್ನ ಬಿಟ್ಟು ಹೊರಗಿನ ರಾಜ್ಯ ವ್ಯಕ್ತಿಯನ್ನ ಮಾಡ್ಬೋದು. ಮತ್ತೆ ಆ ವ್ಯಕ್ತಿಯನ್ನ ಅಪಾಯಿಂಟ್ ಮಾಡ್ಬೇಕಾದ್ರೆ ಆ ರಾಜ್ಯದ ಸಿಎಂ ಬಗ್ಗೆ ಒಮ್ಮೆ ಚರ್ಚೆ ಮಾಡ್ತೇವೆ, ಸಿಎಂ ಜೊತೆ ಒಮ್ಮೆ ಚರ್ಚೆ ಮಾಡ್ತೀವಿ. ಓಕೆ, ಸೊ ಕಂಡೀಷನ್ಸ್ ಅನ್ನ ನೋಡ್ತಾ ಹೋಗಿ ದಯವಿಟ್ಟು. ಇಲ್ಲೊಂದು ಇಂಪಾರ್ಟೆಂಟ್ ಇದೆ, MCQ ಹಾಟ್ ಫೇವರೇಟ್ ಟಾಪಿಕ್, ಇವ್ರಿಗೆ ಪಗಾರ ಯಾರ ಕೊಡ್ತಾರೆ, ಸ್ಯಾಲ್ರಿ ಯಾರೇ ಕೊಡ್ತಾರೆ? ಓಕೆ, ಸ್ಯಾಲ್ರಿ ಯಾರು ಇವರಿಗೆ ಕೊಡ್ತಾರೆ? ಸೊ ಅವ್ರಿಗೆ ಅಲೋಮೆಂಟ್ಸ್, ಅಲೋವೆನ್ಸಸ್, ಪ್ರಿವಿಲೇಜಸ್ ಕನ್ಸಾಲಿಡೇಟೆಡ್ ಫಂಡ್ ಲಿಂತ ಬರುತ್ತೆ. ಯಾರು ಕೊಡ್ತಾರೆ, ಹೂ ಯಾರು ಕೊಡ್ತಾರೆ? ಸ್ಟೇಟ್ ಗವರ್ಮೆಂಟ್ಸ್ ಕೊಡುತ್ತೆ. ವೆರಿ ಗುಡ್. ಪಾರ್ಲಿಮೆಂಟ್? ನೋ ಸರ್, ಪಾರ್ಲಿಮೆಂಟ್ ಕೊಡಲ್ಲ, ಸ್ಟೇಟ್ ಗವರ್ಮೆಂಟ್ಸ್ ಕೊಡುತ್ತೆ. ಕೇವಲ ಪಾರ್ಲಿಮೆಂಟ್ ಡಿಟರ್ಮೈನ್ ಮಾಡುತ್ತೆ. ಸೊ ಪಾರ್ಲಿಮೆಂಟ್ ಹೇಳುತ್ತೆ ಅಂದ್ರೆ ಒಂದು ಗವರ್ನರ್ ಹುದ್ದೆಗೆ ಎಷ್ಟು ಇರಬೇಕು ಪ್ರತಿ ವರ್ಷ. ಸೊ ಈಗ 3.5 ಲಕ್ಷ ಸ್ಯಾಲ್ರಿ ಇದೆ, ಪ್ರತಿ ತಿಂಗಳು ಒಂದು ಗವರ್ನರ್ಗೆ 3.5 ಲಕ್ಷ ಸ್ಯಾಲ್ರಿಯನ್ನ ಕೊಡ್ಬೇಕು ಅಂತೇಳಿ ಪಾರ್ಲಿಮೆಂಟ್ ನಿಗದಿಪಡಿಸ್ತು. ಓಕೆ, ಅಂದ್ರೆ ಇಡೀ ದೇಶದಲ್ಲಿ ಎಲ್ಲಾ ಗವರ್ನರ್ಗೆ ಸೇಮ್ ಸ್ಯಾಲ್ರಿ ಸಿಗ್ಬೇಕು. ಶ್ರೀಮಂತ ರಾಜ್ಯಗಳಿಗೆ ಜಾಸ್ತಿ ಸ್ಯಾಲ್ರಿ ಅಲ್ಲಿಯ ಗವರ್ನರ್ಗೆ, ಬಡ ರಾಜ್ಯಗಳಿಗೆ ಕಡಿಮೆ ಸ್ಯಾಲ್ರಿ ಅಲ್ಲಿ ಗವರ್ನರ್ಗೆ ಇರಬಾರದು. ಆ ಸ್ಥಾನ ಒಂದು ಸಂವಿಧಾನ ಸ್ಥಾನ ಇದೆ, ಅದಕ್ಕೋಸ್ಕರ ಇಡೀ ದೇಶದಲ್ಲಿ ಒಂದೇ ಒಂದು ಪ್ರಕಾರವಾಗಿ ಎಲ್ಲಾ ಗವರ್ನರ್ಗೆ ಸೇಮ್ ಸ್ಯಾಲ್ರಿ ಸಿಗ್ಬೇಕು ಅಂತ ಹೇಳಿ, ಅದಕ್ಕೋಸ್ಕರ ಯೂನಿಫಾರ್ಮಿಟಿಯನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ ನಮ್ಮ ಗವರ್ನರ್ಸ್ ಗಳಿಗೆ ಎಷ್ಟು ಸ್ಯಾಲ್ರಿ ಕೊಡ್ಬೇಕಂತ ಹೇಳಿ. ಆದ್ರೆ ಸ್ಯಾಲ್ರಿ ಕೊಡೋ ಹೊಣೆ ಯಾರ ಮೇಲಿದೆ, ಅವರು ಯಾವ ರಾಜ್ಯದ ಗವರ್ನರ್ ಇರ್ತಾರೋ ಅವ್ರ ಮೇಲೆ ಆ ಹೊಣೆ ಇರುತ್ತೆ, ಅವರು ತಮ್ಮ ಕಿಸೆಯಿಂದ ಕೊಡ್ಬೇಕು. ಸೊ ಕರ್ನಾಟಕದ ಗವರ್ನರ್ ಎಷ್ಟು ಸ್ಯಾಲ್ರಿ ಕೊಡ್ಬೇಕು ಕರ್ನಾಟಕದ ಗವರ್ನರ್ಗೆ ಅಂತೇಳಿ ಪಾರ್ಲಿಮೆಂಟ್ ಹೇಳುತ್ತೆ. ಅದೇ ರೀತಿ ಇಡೀ ದೇಶದಲ್ಲಿ ಎಲ್ಲಿ ಗವರ್ನರ್ಸ್ ಇದ್ದಾರೆ ಎಲ್ಲರಿಗೂ ಸ್ಯಾಲ್ರಿ ಎಷ್ಟಿರ್ಬೇಕು ಅಂತೇಳಿ ಪಾರ್ಲಿಮೆಂಟ್ ಹೇಳುತ್ತೆ. ಆದ್ರೆ ಬಂದ್ಬಿಟ್ಟು ನಮ್ಮ ನಮ್ಮ ಕರ್ನಾಟಕದ್ದು ಸ್ಟೇಟ್ ಅಸೆಂಬ್ಲಿ ಏನಿದೆ ಅಂದ್ರೆ ಕರ್ನಾಟಕದ ರೆವಿನ್ಯೂ ಲಿಂತ್ರ ಅವ್ರಿಗೆ ಕೇಂದ್ರ ರಾಜ್ಯ ಸರ್ಕಾರ ಅವ್ರಿಗೆ ಸ್ಯಾಲ್ರಿಯನ್ನ ಕೊಡುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳಿದ್ದೆ, ಒಂದು ಪ್ರಶ್ನೆಗೆ ಎಲ್ಲ ಉತ್ತರ ಕೊಡಿ. ಯಾವ ಸಂವಿಧಾನ, ಈಗ ಎಕ್ಸ್ಪ್ಲೇನ್ ಮಾಡಿದೀನಿ ನೋಡೋಣ ಎಷ್ಟು ಜನ ಅಟೆಂಟಿವ್ ಇದ್ರಿ ಕ್ಲಾಸ್ ದಲ್ಲಿ ಅಂತೇಳಿ. ಯಾವ ಸಂವಿಧಾನ ತಿದ್ದುಪಡಿ ಮಾಡುವ ಮೂಲಕ ಒಂದೇ ವ್ಯಕ್ತಿ ಎರಡು ರಾಜ್ಯಕ್ಕೆ ಗವರ್ನರ್ ಆಗ್ಬಹುದು ಅಂತೇಳಿ ತಿಳಿಸಿದೆ. ಅಲ್ಲಿ ಮಟ್ಟ ನಾನು ನೀವು ಟೈಪ್ ಮಾಡಿದ ಪ್ರಶ್ನೆಗಳನ್ನು ಓದ್ತಿದ್ದೀನಿ. ಪ್ರೆಸಿಡೆಂಟ್ ಮಾಡುವಲ್ಲ, ಮೇಲೆ ಬಂತು, ಏಯ್ ಮೇಲೆ ಪ್ರೆಸಿಡೆಂಟ್ ಮಾಡಲ್ವಾ ಸರ್? ಇಲ್ಲ ಸರ್, ಇಲ್ಲ ಬಾಲೇ ಸರ್, ಪ್ರೆಸಿಡೆಂಟ್ ಮಾಡಲ್ಲ. ಎಷ್ಟು ಓದಾಕೆ ಕೊಡ್ತಿಲ್ಲ ಪ್ರಶ್ನೆಯನ್ನ. ಸ್ಟೇಟ್ ಗವರ್ಮೆಂಟ್ ಆಯ್ತು, ಪ್ರೆಸಿಡೆಂಟ್ ಸರ್ ಗವರ್ಮೆಂಟ್ ಅಪಾಯಿಂಟ್ಮೆಂಟ್ ಯೂನಿಯನ್, ಬಟ್ ವೈ ಸ್ಟೇಟ್ಸ್ ಗಿವನ್ ಸ್ಯಾಲ್ರಿ? ಹೇಳ್ತೀನಿ ಶಶಿ ಸರ್, ಪ್ರೆಸಿಡೆಂಟ್ ಡಿಸೈಡ್ ಮಾಡಲ್ವಾ ಸರ್? ಇಲ್ಲ ಸರ್, ಪ್ರೆಸಿಡೆಂಟ್ ಮಾಡಲ್ಲ. 2 ಸ್ಟೇಟ್ಸ್ ಗವರ್ನರ್ ಆಗಿದ್ರೆ ಹೇಗೆ? ವಿಜಯಶ್ರೀ ಮ್ಯಾಮ್ ಅದನ್ನೇ ಈಗ ಹೇಳ್ತಾ ಇದ್ದೀನಿ ಮ್ಯಾಮ್. ಓಕೆ, ಸೊ ಎಕ್ಸಿಲೆಂಟ್ ಗೈಸ್, 7ನೇ ಸಂವಿಧಾನ ತಿದ್ದುಪಡಿ, ಬ್ಯೂಟಿಫುಲ್. ಎಲ್ಲರೂ ಅಟೆಂಟಿವ್ ಆಗಿದ್ದೀರಾ, ಎಕ್ಸಿಲೆಂಟ್, ವೆರಿ ಗುಡ್.
ಥ್ಯಾಂಕ್ ಯು ವೆರಿ ಮಚ್ ಗೈಸ್. ಓಕೆ, ಸೊ ಬ್ಯೂಟಿಫುಲ್. ಏಳನೇ ಸಂವಿಧಾನ ತಿದ್ದುಪಡಿ ಏನಂತ ಹೇಳ್ತು, ಎಸ್ ಒಂದು ವ್ಯಕ್ತಿ, ಒಬ್ಬನೇ ಒಬ್ಬನ ವ್ಯಕ್ತಿ ಬೇಕಾದ್ರೆ ಎರಡು ರಾಜ್ಯಗಳಿಗೆ ಗವರ್ನರ್ ಆಗ್ಬಹುದು. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ, ಯಾಕೆ ಒಂದು ವ್ಯಕ್ತಿಯನ್ನ ಎರಡು ರಾಜ್ಯಕ್ಕೆ ಗವರ್ನರ್ ಮಾಡ್ತಾರೆ? ನಾನೇ ಹೇಳ್ಬಿಡ್ತೀನಿ ಯಾಕೆ ಅಪ್ಪ ಅಂದ್ರೆ, ಲೆಟ್ ಅಸ್ ಅಸ್ಯೂಮ್ ಈಗ ಕರ್ನಾಟಕಕ್ಕೆ ಒಬ್ರು ಗವರ್ನರ್ ಇದ್ದಾರೆ, ತಮಿಳ್ನಾಡು ಒಬ್ರು ಗವರ್ನರ್ ಇದ್ದಾರೆ. ಓಕೆ, ಎಸ್ ಎಸ್ ಶಿವಲೀಲಾ ಮ್ಯಾಮ್, ಸೇಮ್ ಸ್ಯಾಲ್ರಿ ಫಾರ್ ಆಲ್ ಗವರ್ನರ್ಸ್. ಇಡೀ ದೇಶದಲ್ಲಿ ಇರುವ ಎಲ್ಲಾ ಗವರ್ನರಿಗೂ ಒಂದೇ ಸ್ಯಾಲ್ರಿ ಇದೆ, ಅದೇ ಯೂನಿಫಾರ್ಮಿಟಿ ಇರಬೇಕು, ಎಲ್ಲರಿಗೂ ಒಂದೇ ತರದ ಸ್ಯಾಲ್ರಿ ಇರಬೇಕು ಅಂತ ಹೇಳಿನೇ ನಾವೇನ್ ಮಾಡಿದ್ವಿ, ಪಾರ್ಲಿಮೆಂಟ್ ನಿಗದಿಪಡಿಸುತ್ತೆ, ಎಲ್ಲರಿಗೂ ಯೂನಿಫಾರ್ಮಿಟಿ ಇರಲಿ ಅಂತ ಪಾರ್ಲಿಮೆಂಟ್ ನಿಗದಿಪಡಿಸುತ್ತೆ. ಆದ್ರೆ ಆ ಗವರ್ನರ್, ಈಗ ಶಶಿ ಸರ್ಗೆ ಉತ್ತರ, ಆದ್ರೆ ಆ ಗವರ್ನರ್ ಎಲ್ಲಿರ್ತಾರೆ, ಎಲ್ ಬರ್ತಾರವ್ರು, ಆ ರಾಜ್ಯದ ಎಕ್ಸಿಕ್ಯೂಟಿವ್ನ ಹೆಡ್ ಅವರು. ಓಕೆ, ಸೊ ಅದಕ್ಕೋಸ್ಕರ ಆ ರಾಜ್ಯ ಜವಾಬ್ದಾರಿ ಇರುತ್ತೆ, ಅವ್ರಿಗೆ ಪಗಾರವನ್ನ ಕೊಡ್ಬೇಕಂತ ಹೇಳಿ. ಓಕೆ, ಸೊ ಎಷ್ಟು ಸ್ಯಾಲ್ರಿ ಕೊಡ್ಬೇಕು, ಎಲ್ಲರಿಗೆ ಯೂನಿಫಾರ್ಮಿಟಿ ಇರಲಿ ಅಂತ ಹೇಳಿ ಪಾರ್ಲಿಮೆಂಟ್, ಪ್ರೆಸಿಡೆಂಟ್ ಅನ್ಬೇಡಿ, ಪಾರ್ಲಿಮೆಂಟ್ ನಿಗದಿಪಡಿಸುತ್ತೆ ಎಷ್ಟು ಇರಬೇಕು ಎಲ್ಲಾ ಗವರ್ನರ್ ಸ್ಯಾಲ್ರಿ ಅಂತ ಹೇಳಿ. ಸೊ ಆ ಸ್ಯಾಲ್ರಿಯನ್ನ ಎಲ್ಲಿಂದ ಕೊಡ್ತೀವಿ, ಆ ರಾಜ್ಯ ಸರ್ಕಾರದ ಏನ್ ಆದಾಯ ಇರುತ್ತೆ ಅಲ್ಲಿಂದ ಅವ್ರಿಗೆ ಸ್ಯಾಲ್ರಿ ಹೋಗ್ತಾ ಇರುತ್ತೆ. ಇದಿಷ್ಟು ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ, ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಅಲ್ಲ, ನೆಕ್ಸ್ಟ್ ಕಂಡೀಷನ್ ನೋಡಿ. ಸೊ ಒಂದೇ ವ್ಯಕ್ತಿ ಎರಡು ರಾಜ್ಯದ ಗವರ್ನರ್ ಆಗ್ಬಹುದು, ಕರ್ನಾಟಕದ್ದು, ಲೆಟ್ ಅಸ್ ಅಸ್ಯೂಮ್ ಹೈಪೋಥೆಟಿಕಲ್ ಕಾಲ್ಪನಿಕವಾಗಿ ಕರ್ನಾಟಕದ್ದು, ತಮಿಳ್ನಾಡುದು. ಯಾಕೆ ಈ ತರ ಎರಡು ಆಗ್ತಾರೆ, ಯಾವಾಗ ಆಗಿರ್ತಾರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಅಂದ್ರೆ, ಇನ್ ಕೇಸ್ ಆಗ್ಬಾರ್ದು ಎಂದು ಯಾವ ತರ, ಬಟ್ ಇನ್ ಕೇಸ್ ತಮಿಳ್ನಾಡುದು ಗವರ್ನರ್ ತೀರ್ಕೊಂಡ್ ಬಿಟ್ರು, ಅವ್ರ ನಿಧಾನವಾಗ್ಬಿಡ್ತು, ಅಲ್ಲಿ ಗವರ್ನರ್ ಸ್ಥಾನ ಖಾಲಿ ಉಳಿಬಾರ್ದು, ಒಬ್ರು ಗವರ್ನರ್ ಇರ್ಲೇಬೇಕು. ಆಗ ಏನ್ ಮಾಡ್ತಾರೆ, ಕರ್ನಾಟಕ ಗವರ್ನರ್ ಏನ್ ಮಾಡ್ತಾರೆ, ನೀನು ಇದನ್ನು ಕೂಡ ಗವರ್ನರ್ ಆಗಿ ಇರು, ನಾನು ಯಾಕಂದ್ರೆ ಇಮಿಡಿಯೇಟ್ ನಾಳೆ ಮುಂಜಾನೆ ಎದ್ದು ಕೂಡ ಒಬ್ಬನ ಅಪಾಯಿಂಟ್ ಮಾಡಿ ಬರಕ್ ಬರಲ್ಲ, ಚರ್ಚೆ ಮಾಡ್ಬೇಕು, ಕ್ಯಾಬಿನೆಟ್ ದಲ್ಲಿ ಡಿಸ್ಕಸ್ ಆಗ್ಬೇಕು, ಸೂಕ್ತ ವ್ಯಕ್ತಿ ಸಿಗ್ಬೇಕು, ಇದೆಲ್ಲಾ ಅದರಿಂದ ಗವರ್ನರ್ ಆಗಿ ನೇಮಕ ಮಾಡ್ತಾರೆ. ಅಲ್ಲಿವರೆಗೂ ನಾವೇನ್ ಮಾಡ್ಬೋದಪ್ಪ ಅಂದ್ರೆ, ನಾನು ಹೊಸ ವ್ಯಕ್ತಿಯನ್ನ ನೇಮಿಸು ಮಠ, ನೀನು ನೀನೇ ಇದು ಹೆಚ್ಚುವರಿ ಜವಾಬ್ದಾರಿಯನ್ನ ತಗೋ, ತಮಿಳ್ನಾಡುದು ಕೂಡ ನೀನೇ ಗವರ್ನರ್ ಆಗು ಅಂತ ಹೇಳಿ ಕೊಡ್ತಾರೆ. ಓಕೆ, ಎಸ್ ಎಸ್ ಸುಭಾಷ್ ಸರ್. ಓಕೆ, ಸೊ ಈ ತರ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಡ್ತಾರೆ. ಸೊ ಇದನ್ನ ನಾವು ಏಳನೇ ಸಂವಿಧಾನದಲ್ಲಿ ನೋಡಿದ್ವಿ. ಈಗ ಬರ್ರಿ ನಮ್ ಸ್ಯಾಲ್ರಿ ಪ್ರಶ್ನೆಗೆ. ಸೊ ಸ್ಯಾಲ್ರಿ ಏನಾಗುತ್ತೆ, ಹಾಗಾದ್ರೆ ಒಂದು ವ್ಯಕ್ತಿ ಎರಡು ರಾಜ್ಯದ ಗವರ್ನರ್ ಇದ್ರಂದ್ರೆ ಅವಾಗ ಏನ್ ಮಾಡ್ತಾರೆ, ಈಗ ಪ್ರೆಸಿಡೆಂಟ್ ಬರ್ತಾರೆ ನೋಡಿ, ಸೀನ್ದಲ್ಲಿ ಇನ್ನು ಮಟ್ಟ ಸೀನ್ದಲ್ಲಿ ಪ್ರೆಸಿಡೆಂಟ್ ಇರ್ಲಿಲ್ಲ, ಪ್ರೆಸಿಡೆಂಟ್ ಕೇವಲ ಒಂದು ವ್ಯಕ್ತಿಯನ್ನು ಗವರ್ನರ್ ಅಪಾಯಿಂಟ್ ಮಾಡಿ ಹೋಗಿದ್ರು ಆರಾಮ. ಈಗ ಇನ್ ಕೇಸ್ ಸೀನ್ದಲ್ಲಿ ವಾಪಸ್ ಕರ್ಕೊಂಡು ಬರೋಣ ಪ್ರೆಸಿಡೆಂಟ್ ಅನ್ನ, ಇನ್ ಕೇಸ್ ಒಂದು ವ್ಯಕ್ತಿ ಎರಡು ರಾಜ್ಯದ ಗವರ್ನರ್ ಆಗಿದ್ರೆ ಆಗ ಪ್ರೆಸಿಡೆಂಟ್ ಬರ್ತಾರೆ, ಆಗ ಪ್ರೆಸಿಡೆಂಟ್ ಹೇಳ್ತಾರೆ ಅವ್ರ ಮಧ್ಯೆ ಸ್ಯಾಲ್ರಿ ಯಾವ ತರ ಡಿವೈಡ್ ಆಗ್ಬೇಕು ಅಂದ್ರೆ, ಕರ್ನಾಟಕ ಸರ್ಕಾರ ಮತ್ತು ತಮಿಳ್ನಾಡು ಸರ್ಕಾರ ಯಾವ ತರ ಸ್ಯಾಲ್ರಿಯನ್ನ ಅವ್ರಿಗೆ ಕೊಡ್ಬೇಕು, ಯಾರ್ಯಾರು ಎಷ್ಟು ಕೊಡ್ಬೇಕು, ಅದನ್ನ ಡಿವಿಜನ್ ಅನ್ನ ಮಾಡ್ತಾರೆ. ಲೆಟ್ ಅಸ್ ಅಸ್ಯೂಮ್, ಸೊ 3.5 ಲಕ್ಷ ಇದೇನಾ ತಮಿಳ್ನಾಡು, ನೀನು 3 ಲಕ್ಷ ಕೊಡಪ್ಪ, ಕರ್ನಾಟಕ ನೀನು 50 ಲಕ್ಷ ಕೊಡು, ಯಾಕಂದ್ರೆ ಕರ್ನಾಟಕ ನೀವು ಆಲ್ರೆಡಿ ಒಂದ್ ನಿಮ್ ಗವರ್ನರಿಗೆ ಕೊಡ್ತಿರ್ತೀಯ, ಸೊ ಅದಕ್ಕೋಸ್ಕರ ಇವ್ನಿಗೆ ಎಕ್ಸ್ಟ್ರಾ ಸ್ಯಾಲ್ರಿಯನ್ನ ಕೊಡು 50,000 ಈ ತರ. ಸೊ ಇನ್ ಶಾರ್ಟ್ ಏನ್ ನೆನ್ಪಿಟ್ಕೊಳ್ಳಿ, ಒಂದ್ ವ್ಯಕ್ತಿ ಏನಾದ್ರೂ ಎರಡು ರಾಜ್ಯದ ಗವರ್ನರ್ ಆದ್ರೆ ಅವರ ಸ್ಯಾಲ್ರಿಯನ್ನ ಪ್ರೆಸಿಡೆಂಟ್ ಅವರು ನಿಗದಿಪಡಿಸ್ತಾರೆ. ಸ್ಯಾಲ್ರಿ ಸೇಮ್ ಇರುತ್ತೆ, ಎರಡು ರಾಜ್ಯದ ಗವರ್ನರ್ ಆಗಿ ಅಂತ ಕೂಡ ಎರಡ್ ಸ್ಯಾಲ್ರಿ ಬೇಕು ನನಗಂತ ಕೇಳಲ್ಲ ಅವನು, ಮತ್ತೆ ಗವರ್ನರಿಗೆ ಸ್ಯಾಲ್ರಿ ಅಷ್ಟೇ ಇರುತ್ತೆ. ಪ್ರೆಸಿಡೆಂಟ್ ಏನ್ ಮಾಡ್ತಾರೆ ಅಷ್ಟೇ, ಆ ರಾಜ್ಯದ ಮಧ್ಯೆ ಡಿವಿಷನ್ ಮಾಡ್ತಾರೆ, ಅಂದ್ರೆ ಕರ್ನಾಟಕ ಎಷ್ಟು ಸ್ಯಾಲ್ರಿ ಕೊಡ್ಬೇಕು, ತಮಿಳ್ನಾಡು ಎಷ್ಟು ಸ್ಯಾಲ್ರಿ ಕೊಡ್ಬೇಕು, ಇದನ್ನ MCQ ಕೇಳ್ತಾರೆ. ಎಲ್ಲರೂ ಪಾರ್ಲಿಮೆಂಟ್ ಅಂತ ಹಾಕ್ಬಿಡ್ತೀರ, ಯಾಕಂದ್ರೆ ಸ್ಯಾಲ್ರಿಯನ್ನ ಪಾರ್ಲಿಮೆಂಟ್ ನಿಗದಿಪಡಿಸಿರುತ್ತೆ. ಸೊ ಒಂದ್ ವ್ಯಕ್ತಿ ಎರಡು ರಾಜ್ಯದ ಗವರ್ನರ್ ಆದ್ರೆ ಅದನ್ನು ಕೂಡ ಪಾರ್ಲಿಮೆಂಟ್ ನಿಗದಿಪಡಿಸುತ್ತೆ, ಅವ್ರ ರಾಜ್ಯಗಳು ಯಾವ ತರ ಹಂಚ್ಕೋಬೇಕು ಅಂತ ಹೇಳಿ ಪಾರ್ಲಿಮೆಂಟ್ ಹಾಕ್ತೀರ, ತಪ್ಪಾಗುತ್ತೆ. ಆಗ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಪ್ರೆಸಿಡೆಂಟ್ ಅದನ್ನ ಡಿಸೈಡ್ ಮಾಡ್ತಾರೆ. ಓಕೆ, ಇಲ್ಲ ಬಾಲೇ ಸರ್, ಈಗ ಏರ್ಸಿದಾರೆ ನೋಡಿ ಸರ್, 2008 ದಲ್ಲಿ 1.5 ಲಕ್ಷ ಇತ್ತು, ಈಗ ಇದು 3.5 ಲಕ್ಷಕ್ಕೆ ತಗೊಂಡ್ ಬಂದಿದ್ದಾರೆ, ಅದನ್ನ 3.5 ಲಕ್ಷಕ್ಕೆ ತಗೊಂಡ್ ಬಂದಿದ್ದಾರೆ ಗವರ್ನರ್ ಸ್ಯಾಲ್ರಿಯನ್ನ. ಐ ಹೋಪ್ ಇದೆಲ್ಲರಿಗೆ ತಿಳಿದಿದೆ, ಕಂಡೀಷನ್ಸ್ ಆಫೀಸು ನೋಡ್ತಾ ಹೋಗಿ. ಸೊ ಒಂದ್ ವ್ಯಕ್ತಿ ಆಲ್ರೆಡಿ ಗವರ್ನರ್ ಆಗಿದ್ದಾನೆ, ಇದನ್ನ MCQ ಯಾರಾದ್ರೂ, ನಾನೇ ಯಾವಾದ್ರು MCQ ನಮ್ ಪ್ಲಸ್ ದಲ್ಲಿ ಕೇಳ್ತಾ ಇರ್ತೀನಿ, ಅದ್ ತಪ್ಪು ಮಾಡಿದ್ರೆ ರೈತ್ ನಿಮ್ದು. ಓಕೆ, ಇಷ್ಟು ಸತಿ ಸ್ಟ್ರೆಸ್ ಮಾಡಿ ಹೇಳಿದೀನಿ, ಇದನ್ನ ಪಕ್ಕ MCQ ದಲ್ಲಿ KPSCಗೂ ಕೇಳ್ತಾರೆ, ಸೊ ಕಾನ್ಸಂಟ್ರೇಟೆಡ್ ಕೇಳ್ತಾ ಇರಿ ಅದನ್ನ. ಸೊ ನೆಕ್ಸ್ಟ್ ನೋಡಿ, ಹಿಸ್ ಅಲವೆನ್ಸಸ್ ಕ್ಯಾನ್ ನಾಟ್ ಬಿ ರೆಡ್ಯೂಸ್. ಒಂದ್ ವ್ಯಕ್ತಿ ಗವರ್ನರ್ ಆದ ಅಂದ ತಕ್ಷಣ ಅವ ಸ್ಥಾನ ಸ್ವೀಕರ್ಸ್ ಇಂದ ಒಂದ್ ಸ್ಯಾಲ್ರಿಯನ್ನ ನೀವು ಕಡಿತಗೊಳಿಸಕ್ ಬರಲ್ಲ. ಓಕೆ, ಏನಾದ್ರೂ ಕೆಟ್ಟ ಭಾವನೆಯನ್ನು ಇಟ್ಕೊಂಡು ಒಂದ್ ವ್ಯಕ್ತಿಯ ಸ್ಯಾಲ್ರಿಯನ್ನ ನೀವು ಎಂದು ಕಡಿಮೆ ಮಾಡ್ಸಕ್ ಬರಲ್ಲ. ಸೊ ಒಂದೆರಡು ಇಮ್ಯುನಿಟಿ ಇದಾವೆ, ದಯವಿಟ್ಟು ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಫಾಸ್ಟ್ ಫಾಸ್ಟ್ ನೋಡಿ, ಒಂದ್ ವ್ಯಕ್ತಿಗೆ ಅವನು ಗವರ್ನರ್ ಆಗಿ ಏನ್ ಕೆಲಸ ಮಾಡ್ತಾನಲ್ಲ, ಅದಕ್ಕೇನು ಅವನು ಲೀಗಲ್ ಆಗಿ ಲಯಬಿಲಿಟೀಸ್ ಕೊಡೋ ಅವಶ್ಯಕತೆ ಇಲ್ಲ, ಯಾರಿಗೆ ಅವನು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ, ಅವನ ಕೆಲಸಕ್ಕೆ ಹಿ ಹ್ಯಾಸ್ ಫ್ರೀಡಮ್ ಟು ಟೇಕ್ ದೋಸ್ ಡಿಸಿಷನ್ಸ್. ಓಕೆ, ಲೀಗಲ್ ಲಯಬಿಲಿಟಿ ಏನು ಇಲ್ಲ ಅವನಿಗೆ. ನಂತರ ಹೀಸ್ ಇಮ್ಯೂನ್, ಸೊ ಅವನು ಗವರ್ನರ್ ಆಗಿರುವುದರಿಂದ, ಅಷ್ಟು ದೊಡ್ಡ ಸ್ಥಾನದಲ್ಲಿ ಇರುವುದರಿಂದ ಅವನ ಮೇಲೆ ನೀವು ಯಾವುದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅನ್ನ ಹಾಕಕ್ ಬರಲ್ಲ. ಅವನು ತನ್ನ ಸ್ವಂತ ಕಾರ್ಯದಲ್ಲಿ ಏನಾದ್ರೂ
ತಪ್ಪುಗಳನ್ನ ಮಾಡಿದ್ರೆ ಅದ್ರ ಮೇಲೆ ನೀವು ಅವನು ಗವರ್ನರ್ ಇರುವಾಗೂ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡಕ್ ಬರಲ್ಲ, ಅವನ ಮೇಲೆ ಕೇಸ್ ಗಳನ್ನ ರಿಜಿಸ್ಟರ್ ಮಾಡಕ್ ಬರಲ್ಲ. ಒಂದೇ ಒಂದು ಏನ್ ಮಾಡ್ಬೋದು, ಇನ್ ಕೇಸ್ ಸಿವಿಲ್ ಪ್ರೊಸೀಡಿಂಗ್, ಸಿವಿಲ್ ತಪ್ಪುಗಳನ್ನ ಅವನ್ ಏನಾದ್ರು ಮಾಡಿದ್ರೆ 2 ತಿಂಗಳ ನೋಟಿಸ್ ಅನ್ನ ಕೊಟ್ಬಿಟ್ಟು ಅವನಿಗೆ ನೀವು ಕೇಳ್ಕೋಬಹುದು. ಸೊ ಸಿವಿಲ್ ಪ್ರೊಸೀಡಿಂಗ್ಸ್ ಅನ್ನ ಇನಿಷಿಯೇಟ್ ಮಾಡಬಹುದು, ಬದಲಾಗಿ ಕ್ರಿಮಿನಲ್ ಸಿವಿಲ್ ಪ್ರೊಸೀಡಿಂಗ್ಸ್ ಅನ್ನ ಮಾಡಬಹುದು, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅನ್ನ ಮಾಡಕ್ ಬರಲ್ಲ. ಸಿವಿಲ್ ಪ್ರೊಸೀಡಿಂಗ್ಸ್ ಅನ್ನ 2 ತಿಂಗಳು ಅವನಿಗೆ ಅವಧಿ ಕೊಡಬೇಕು, ಅವರು ಉತ್ತರವನ್ನು ಕೊಡ್ತಾರೆ. ಅದಾದ ನಂತರ ಅವರು 2 ತಿಂಗಳಲ್ಲಿ ಉತ್ತರವನ್ನು ಕೊಟ್ಟಿಲ್ಲ ಅಂದ್ರೆ ಮಾತ್ರ ಅವರಿಗೆ ನಾವು ಸಿವಿಲ್ ಪ್ರೊಸೀಡಿಂಗ್ಸ್ ಅನ್ನ ಇನಿಷಿಯೇಟ್ ಮಾಡಬಹುದು. ಬಟ್ ಇವು ಎಂದೂ ಬರಲ್ಲ, ಬಿಕಾಸ್ ಒಂದು ಅತ್ಯುತ್ತಮ ರೆಸ್ಪೆಕ್ಟೇಬಲ್ ಪೊಸಿಷನ್ ದಲ್ಲಿ ಇರ್ತಾರೆ, ಅವ್ರು ಏನು ತಪ್ಪುಗಳನ್ನೇ ಮಾಡಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಓತ್ ಅಂಡ್ ಅಫರ್ಮೇಶನ್ ಬಹಳ ಇಂಪಾರ್ಟೆಂಟ್. ಯಾರೆಲ್ಲ ಸ್ನೇಹಿತರು ಲೈವ್ ಇದೆ ಒಮ್ಮೆ ಥಮ್ಸ್ ಅಪ್ ಕೊಟ್ಬಿಡಿ ಪಟ್ಟನೆ. ಎಲ್ಲರೂ ಟೈಪ್ ಅಂತ ಮಾಡ್ತಿಲ್ಲ, ಆದ್ರೆ ಎಲ್ಲರೂ ಒಮ್ಮೆ ಥಮ್ಸ್ ಅಪ್ ಕೊಡಿ, ಸುಮ್ಮನೆ ಒತ್ಕೊಂಡ್ ಕೊಡ್ಬೇಡಿ ಬಟನ್ ಇದೆ ಅಂತ ಹೇಳಿ. ಫೈನ್, ಗೊತ್ತಿತ್ತು, ಇರೋರು 20 ಜನ, ಕೊಟ್ಟಿದ್ದು 42 ಥಮ್ಸ್ ಅಪ್ ಟು. ಓಕೆ ಫೈನ್ ಗೈಸ್, ಸೊ ಈಗ ನೋಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಎಂ ಸಿ ಕ್ಯೂಸ್ ಪ್ರಶ್ನೆ. ಓಕೆ, ಇಂಪಾರ್ಟೆಂಟ್, ನಾ ಎಲ್ಲೆಲ್ಲಿ ಎಂ ಸಿ ಕ್ಯೂಸ್ ಇಂಪಾರ್ಟೆಂಟ್ ಇರ್ತೀನಿ ದಯವಿಟ್ಟು ಅದನ್ನ ಸುಮ್ಮನೆ ಕೇಳಕ್ ಹೋಗ್ಬಿಡಿ. ನೀವೇನ್ ವೈಟ್ ಶೀಟ್ ಪಕ್ಕದಲ್ಲಿ ಇಟ್ಕೊಂಡಿದ್ರೆ ಅಲ್ಲಿ ಬರ್ಕೊಂಡ್ಬಿಡಿ. ಈಗ ಹೆಡ್ಡಿಂಗ್ ಹಾಕೊಳ್ಳಿ, ಓತ್ ಅಂತ ಹಾಕೊಳ್ಳಿ, 2 ಲೈನ್ ಬರ್ಕೋಬೇಕು ನೀವು, ಬೇರೆ ಏನಲ್ಲ. 2 ಹೇಳ್ತೀನಿ, ಅವ್ 2 ಲೈನ್ ಅನ್ನ ಬರೆದಿಟ್ಕೊಳ್ಳಿ. ಏನು ಲೈನು? ಸಿಂಪಲ್, ಯಾವುದೇ ಒಂದು ವ್ಯಕ್ತಿ ಸಂವಿಧಾನಿಕ ಸ್ಥಾನವನ್ನ ಸ್ವೀಕರಿಸಬೇಕಾದ್ರೆ ಅವ್ರು ಕಂಪಲ್ಸರಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಪ್ರಮಾಣ ವಚನ ಸ್ವೀಕರಿಸಿಲ್ಲ ಅಂದ್ರೆ ಆ ಸ್ಥಾನಕ್ಕೆ ಅವರು ಹೋಗಕ್ ಬರಲ್ಲ, ಸ್ವೀಕರಿಸಕ್ ಬರಲ್ಲ. ಸೊ ಆಗೆಲ್ಲೂ ಹೇಳಿದೆ, ಅನ್ಲೆಸ್ ಅನ್ ಎಂಟಿ ಒಂದ್ ವ್ಯಕ್ತಿನ ನಾವು ಸೆಲೆಕ್ಟ್ ಮಾಡಿದ್ವಿ, ಅವನು ಮಿನಿಸ್ಟರ್ ಇದ್ದ ಅಂತ ಹೇಳ್ಕೊಳ್ಳಿ, ಮಿನಿಸ್ಟರ್ ಇದ್ರೆ ಅವನನ್ನ ಆಯ್ಕೆ ಮಾಡಿದ್ವಿ ನಾವು ಗವರ್ನರ್ ಆಗ ಅಂತ ಹೇಳಿ. ಬಟ್ ಗವರ್ನರ್ ಆದ್ನ ಅವನು? ನೋ, ಆಗಿಲ್ಲ. ಪ್ರೆಸಿಡೆಂಟ್ ಅವರು ಕೂಡ ಅಪಾಯಿಂಟ್ ಮಾಡಿದ್ರು, ನೀನು ಸಂತೋಷ್, ನನ್ನೇ ಸಂತೋಷ್, ನಾಳೆ ನೀನು ತಮಿಳುನಾಡು ಗವರ್ನರ್ ಆಗಿ ಅಪಾಯಿಂಟ್ ಆದಿಯಪ್ಪ ಅಂತ ಹೇಳಿದ್ರು. ಬಟ್ ಆದ್ನ ನಾನು ಗವರ್ನರ್? ನೋ, ಕೇವಲ ಅಪಾಯಿಂಟ್ ಆಗಿದ್ದೀನಿ ನಾನು, ಅಂದ್ರೆ ಕೇವಲ ಫೈನಲೈಸ್ ಆಗಿದ್ದೀನಿ, ಸೆಲೆಕ್ಟ್ ಆಗಿದ್ದೀನಿ. ಪ್ರೆಸಿಡೆಂಟು ಹೇಳಿದ್ದಾರೆ ಅವ್ರು ವಾರಂಟ್ ಅಂಡ್ ಸೀಲ್ಲೆ, ನಿನ್ನ ತಮಿಳುನಾಡು ಗವರ್ನರ್ ಮಾಡಿದ್ದೀನಿ ಅಂತೆ. ಬಟ್ ನನ್ಗೆ ಇನ್ನೂ ಅಧಿಕಾರ ಸಿಕ್ಕಿಲ್ಲ, ಅದು ಗವರ್ನರ್ ಅಧಿಕಾರ ಸಿಕ್ಕಿಲ್ಲ. ಯಾವಾಗ ಸಿಗುತ್ತೆ ಅಧಿಕಾರ? ನಾ ತಮಿಳ್ನಾಡು ಹೋಗಬೇಕು, ಅಲ್ಲಿ ಹೋಗಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಎಲ್ಲಿವರೆಗೂ ನಾ ಪ್ರಮಾಣ ವಚನವನ್ನ ಸ್ವೀಕರಿಸೋದಿಲ್ಲೋ ಅಲ್ಲಿವರೆಗೂ ನನ್ಗೆ ಅಧಿಕಾರ ಸಿಗಲ್ಲ, ಗವರ್ನರ್ ಏನ ಅಧಿಕಾರ ಸಿಗಲ್ಲ. ದ ಮೂಮೆಂಟ್, ದ ಕ್ಷಣ ನಾನು ಓತ್ ತಗೊಂಡೆ, ಮೈಕ್ ಆಫ್ ಆಯ್ತು, ಓತ್ ತಗೊಂಡಿಂದ ಎಸ್ ನನ್ಗೆ ಆ ಪವರ್ ಬಂತು, ಗವರ್ನರ್ ಏನ ಪವರ್. ತಿಳಿತಾ, ಕೇವಲ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಿದ್ರೆ ಅಂದ್ಕೊಂಡೆ ನನ್ನ ಕಡೆ ಪವರ್ಸ್ ಬಂದಿರಲ್ಲ. ಎಸ್, ಫೈನಲೈಸ್ ಆಗಿರ್ತೀನಿ, ಖುಷಿ ಪಡ್ತೀನಿ, ಪೀಡೆ ಹಂಚ್ತೀನಿ. ಬಟ್ ಯಾವಾಗ ಪವರ್ ಸಿಗುತ್ತೆ, ಯಾವಾಗ ನಾ ಹೋಗಿ ಓತ್ ತಗೋತೀನೋ ಅವಾಗ ನನ್ಗೆ ಆ ಪದ ಸಿಗುತ್ತೆ. ಓಕೆ, ಅದಕ್ಕೋಸ್ಕರ ಸರಿ ಓತ್ ತಗೋತೀವಿ. ಮತ್ತೆ ಓತ್ ಕೊಡ್ತಾರೆ ಯಾರು? ತಗೊಳಕ್ ನಾ ರೆಡಿ ಇದ್ದೀನಿ. ಕೊಡೋರು ಯಾರಾಗಾದ್ರೆ? ಕೊಡೋರು ಯಾರಪ್ಪ ಅಂದ್ರೆ, ನೀವು ಯಾವ ರಾಜ್ಯಕ್ಕೆ ಹೋಗಿರ್ತೀರಾ, ಯಾವ ರಾಜ್ಯದ ಗವರ್ನರ್ ಆಗಿರ್ತೀರಾ, ಆ ರಾಜ್ಯದಲ್ಲಿ ಇರುವ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಏನಿರ್ತಾರೆ? ಚೀಫ್ ಜಸ್ಟಿಸ್ ಆಫ್ ಸ್ಟೇಟ್, ಆ ರಾಜ್ಯದ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಏನಿರ್ತಾರೆ, ಅವ್ರು ನಿಮ್ಗೆ ಪ್ರಮಾಣ ವಚನವನ್ನ ಕೊಡ್ತಾರೆ. ಸೊ ದ ಆಫೀಸ್, ದ ಓತ್ ಆಫ್ ಆಫೀಸ್ ಆಫ್ ದಿ ಗವರ್ನರ್ ಈಸ್ ಅಡ್ಮಿನಿಸ್ಟರ್ಡ್ ಬೈ ದಿ ಚೀಫ್ ಜಸ್ಟಿಸ್ ಆಫ್ ದಿ ಕನ್ಸರ್ನ್ಡ್ ಸ್ಟೇಟ್ ಹೈಕೋರ್ಟ್. ಸರ್, ಅವ್ರಿಗೆ ಆರಾಮ್ ಇರ್ಲಿಲ್ಲ ಸರ್, ಎಲ್ಲೇ ಹೋಗಿದ್ರು ಅವರು ಚೀಫ್ ಜಸ್ಟಿಸ್ ಅವರು? ಕರ್ನಾಟಕದ, ಈಗ ತಮಿಳ್ನಾಡುಗೆ ಅಪಾಯಿಂಟ್ ಮಾಡ್ತಿದ್ರ ಗವರ್ನರ್ ಅನ್ನ, ತಮಿಳ್ನಾಡು ಹೈಕೋರ್ಟಿನ ಚೀಫ್ ಜಸ್ಟಿಸ್ ಏನಿದ್ರಲ್ಲ, ಊರಿಗೆ ಹೋಗಿದ್ರು ಅವ್ರು, ಅವ್ರ ಮಗಳ ಮದುವೆ ಇತ್ತಂತೆ. ಸೊ 2 ತಿಂಗಳು ಉರಿ ಹೋಗ್ಬಿಟ್ಟಿದ್ರು. ಹಾಗಾದ್ರೆ ಆ ಹೈಕೋರ್ಟ್ ನಲ್ಲಿ ಜಡ್ಜಸ್ ಅಂತ ಇದ್ದೇ ಇರ್ತಾರ? ಖಾಲಿ ಅಂತ ಇರಲ್ಲ, ಯಾರಾದರೂ ಜಡ್ಜಸ್ ಇರ್ತಾರೆ. ಸೊ ಆ ಜಡ್ಜಸ್ ಗಳಲ್ಲಿ ಸೀನಿಯರ್ ಮೋಸ್ಟ್ ಯಾರಿದ್ದಾರೆ, ವಯಸ್ಸಿನಲ್ಲಿ ಯಾರು ಅತಿ ದೊಡ್ಡವರು ಇದ್ದಾರೆ, ಅವ್ರ ಕಡೆ ಅಂತ ನಾವು ಅವರಿಗೆ ಓತನ್ನ ಕೊಡಿಸ್ಬಹುದು. ಸೊ ಇಲ್ಲಿ ಏನ್ ನೆನ್ಪಿಟ್ಕೋಬೇಕು ನೀವು, 2 ಪಾಯಿಂಟ್ ಅನ್ನ ಬರ್ಕೊಳ್ಳಿ. ಓತ್ ಅಂತ ಹೆಡ್ಡಿಂಗ್ ಹಾಕೊಂಡು ಓತನ್ನ ಯಾರು ಕೊಡ್ತಾರೆ? ಚೀಫ್ ಜಸ್ಟಿಸ್ ಅವ್ರು ಕೊಡ್ತಾರೆ. ಯಾರು ಚೀಫ್ ಜಸ್ಟಿಸ್? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಆಪ್ಷನ್ ಇರುತ್ತೆ, ಇಂಡಿಯಾ ಹಾಕಿ ಬಂದ್ಬಿಟ್ರೆ ತಪ್ಪು. ಓಕೆ, ಗವರ್ನರ್ ಅಪಾಯಿಂಟ್ ಮಾಡ್ತಿದ್ದೀರಾ. ಸೊ ಗವರ್ನರ್ ಅಪಾಯಿಂಟ್ ಮಾಡ್ತಿದ್ರೆ ಆ ರಾಜ್ಯದ ಹೈಕೋರ್ಟ್ ಏನಿರುತ್ತೆ, ಹೈಕೋರ್ಟಿನ ಚೀಫ್ ಜಸ್ಟಿಸ್ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ನೀವ್ ಏನ್ ನೆನ್ಪಿಟ್ಕೋಬೇಕು ಸರ್, ಅವ್ರು ಆಬ್ಸೆಂಟ್ ಇದ್ರಂದ್ರೆ ಚೀಫ್ ಜಸ್ಟಿಸ್, ಆಗ ಆ ಹೈಕೋರ್ಟಿನ ಸೀನಿಯರ್ ಮೋಸ್ಟ್ ಜಡ್ಜ್ ಏನಿರ್ತಾರೆ, ಬಹಳಷ್ಟು ಜಡ್ಜಸ್ ಇರ್ತಾರಲ್ಲ, ಸೊ ಅಲ್ಲೆಲ್ಲ ಇದ್ದ ಜಡ್ಜಸ್ ಅಲ್ಲಿ ವಯಸ್ಸಿನಲ್ಲಿ ಯಾವ ಹಿರಿಯನಿರ್ತಾನೆ ಅವ್ನ ಕಡೆ ಅಂತ ಓದ್ ಕೊಡಿಸ್ತಾರೆ. ಸರಿ, ಓತ್ ಏನ್ ತಗೋತಾರೆ? ಓದ್ ಕೊಡ್ಸಕ್ ರೆಡಿ ಆದ್ರು, ಓದ್ ತಗೊಳ್ಳೋರು ರೆಡಿ ಆದ್ರು, ಓದ್ ಕೊಡೋರು ರೆಡಿ ಆದ್ರು, ಓತ್ ಏನಂತ ತಗೋತೀರಾ? ಬಹಳ ಇಂಪಾರ್ಟೆಂಟ್ ಎಂ ಸಿ ಕ್ಯೂಸ್ ಗೆ ಈ 2ನೇ ಲೈನು. ಓಕೆ, 1ನೇ ಲೈನು 3ನೇ ಲೈನ್ ಸಿಂಪಲ್ ಇದೆ, ಎಲ್ಲರೂ ತಗೋ ಓತನ್ನೇ ತಗೋತಾರೆ. 1ನೇ ಲೈನ್ ದಲ್ಲಿ ಫೇತ್ಫುಲ್ಲಿ ಎಕ್ಸಿಕ್ಯೂಟ್ ದಿ ಆಫೀಸ್, ನ್ಯಾಯಬದ್ಧವಾಗಿ ಈ ಕೆಲಸ ಕಾರ್ಯಗಳನ್ನ ನಾನು ಮಾಡ್ತೀನಿ. ಓಕೆ, ಮಾಡಿ, ಯಾರು ಬೇಡ ಅಂದಿದ್ದಾರೆ. 3ನೇದು, ಟು ಡಿವೋಟ್ ಮೈಸೆಲ್ಫ್ ಟು ದಿ ಸರ್ವಿಸ್ ಅಂಡ್ ವೆಲ್ ಬೀಯಿಂಗ್ ಆಫ್ ದಿ ಪೀಪಲ್. ಎಸ್, ಮಾಡ್ಲೇಬೇಕು, ಮತ್ತೆ ನಂಗೆ ಪುಕ್ಷಟ್ಟಿ ಕೊಟ್ಟಿಲ್ಲ ನಿಮ್ ದುಡ್ಡು. ಈ ರಾಜ್ಯದ ಜನರಿಗೆ ಒಂದು ಒಳ್ಳೇದಾಗ್ಲಿ, ಒಂದು ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡಕ್ ನಾ ಯಾವಾಗ್ಲೂ ಪ್ರಯತ್ನ ಮಾಡ್ತೀನಿ, ಮಾಡು, ಯಾರು ಬೇಡ ಅಂದಾರೆ. ಬಟ್ ಇದಿದೆ ನೋಡಿ, ಬಹಳ ಇಂಪಾರ್ಟೆಂಟ್, ಇದನ್ನ ಇಡೀ ನಮ್ಮ ದೇಶದಲ್ಲಿ ಇಬ್ರೇ ಇಬ್ರು ವ್ಯಕ್ತಿತ್ವಗಳು ಓದು, ಒಂದು ಪ್ರೆಸಿಡೆಂಟ್ ಅವರು, ಇನ್ನೊಂದು ಗವರ್ನರ್ ಅವರು. ರಿಪೀಟ್ ಮಾಡ್ತಿದ್ದೀನಿ ಮ್ಯಾಮ್, ಗವರ್ನರ್ ಅವರು ಓದ್ ತಗೋತಾರೆ, ಹೌದಾ? ಚೀಫ್ ಜಸ್ಟಿಸ್ ಓದ್ ಕೊಡ್ತಾರೆ. ಚೀಫ್ ಜಸ್ಟಿಸ್ ಇರ್ಲಿಲ್ಲ ಅಂದ್ರೆ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದಿ ಹೈಕೋರ್ಟ್, ಇಲ್ಲಿ ನಾ ರೆಡ್ ದಲ್ಲಿನೇ ಬರಿಬೇಕಿತ್ತು, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಂತ ಹೇಳಿ. ಓಕೆ, ಚೀಫ್ ಜಸ್ಟಿಸ್ ಆಫ್ ಆ ರಾಜ್ಯದ ಹೈಕೋರ್ಟ್ ಕೊಡ್ತಾರೆ. ಅವ್ರು ಆಬ್ಸೆಂಟ್ ಇದ್ರೆ ಆ ರಾಜ್ಯದ ಜಡ್ಜಸ್ ದಲ್ಲಿ ಯಾವ ಸೀನಿಯರ್ ಮೋಸ್ಟ್ ಇರ್ತಾನೆ ಅವ್ನು ಕೊಡ್ತಾನೆ.
ಸೊ ಓತ್ ಏನಿರುತ್ತೆ, ಓತ್ ಒಳಗಡೆ ಏನಿರುತ್ತೆ, ಅವ್ರೇನಂತಾರೆ ನಾನು ಈ ಕೆಲಸಗಾರಗಳನ್ನ ನ್ಯಾಯಬದ್ಧವಾಗಿ ಮಾಡ್ತೀನಿ, ಫೇತ್ಫುಲಿ ನನ್ನ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಎಸ್, ಡನ್. ನೆಕ್ಸ್ಟ್ ಏನ್ ಹೇಳ್ತಾರೆ, ನಾನು ಎಲ್ಲಾ ಜನರ ವೆಲ್ ಬೀಯಿಂಗ್ಗೆ ಕೆಲಸ ಮಾಡ್ತೀನಿ, ಎಲ್ಲರಿಗೆ ನ್ಯಾಯಬದ್ಧವಾಗಿ ಅವರ ವೆಲ್ ಬೀಯಿಂಗ್ಗೆ ಕಲ್ಯಾಣವಾಗೋಸ್ಕರ ನಾ ಕೆಲಸ ಮಾಡ್ತೀನಿ. ಎಸ್, ಡನ್. ಇದು ನಾರ್ಮಲ್ ಇದೆ, ಇಡೀ ದೇಶದಲ್ಲಿ ಎಲ್ಲರೂ ತಗೋತಾರೆ. ಬಟ್ ಇಡೀ ದೇಶದಲ್ಲಿ ಕೇವಲ ಇಬ್ಬರೇ ಇಬ್ರು ವ್ಯಕ್ತಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಕೇವಲ ಇಬ್ಬರೇ ಇಬ್ರು ವ್ಯಕ್ತಿ ಈ ಎರಡನೇ ಲೈನ್ ಅನ್ನ ಹೇಳುದು. ಏನದು ಲೈನು? ಬಹಳ ಇಂಪಾರ್ಟೆಂಟ್ ಲೈನು. ಟು ಪ್ರಿಸರ್ವ್, ಪ್ರೊಟೆಕ್ಟ್ ಅಂಡ್ ಡಿಫೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ದಿ ಲಾ. ಈ ದೇಶದ ಸಂವಿಧಾನವನ್ನ, ಈ ದೇಶದ ಕಾನೂನುಗಳನ್ನ ನಾನು ರಕ್ಷಣೆ ಮಾಡ್ತೀನಿ ಸ್ವಾಮಿ. ಆ ಪವರ್ ಇರುವುದು ಕೇವಲ, ಆತರ ಓತ್ ತಗೊಳ್ಳೋದು ಕೇವಲ ಒಂದು ಪ್ರೆಸಿಡೆಂಟು, ಅವ್ರನ್ನ ಬಿಟ್ರೆ ಎಲ್ಲಾ ಗವರ್ನರ್ಸ್ಗಳು. ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ, ಇದು ಒಂದೇ ಓತ್ ಇವ್ರಿಗೆ ಡಿಫ್ರೆನ್ಸ್ ಇರುವುದು. ಈ ಲೈನ್ ಅನ್ನ ಇವರನ್ನ ಬಿಟ್ರೆ ಬೇರೆ ಯಾವ ವ್ಯಕ್ತಿಯು ನಮ್ಮ ದೇಶದಲ್ಲಿ ಹೇಳುವ ಹಾಗಿಲ್ಲ, ಅವ್ರಿಗೆ ಆ ಓತ್ ತಗೊಳ್ಳೋ ಪವರ್ ಇಲ್ಲ. ಈ ದೇಶದ ಸಂವಿಧಾನವನ್ನ, ಈ ದೇಶದ ಕಾನೂನುಗಳನ್ನ ನಾನು ರಕ್ಷಣೆ ಮಾಡ್ತೀನಿ. ಟು ಪ್ರಿಸರ್ವ್, ಪ್ರೊಟೆಕ್ಟ್ ಅಂಡ್ ಡಿಫೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಲಾ ಆಫ್ ದಿಸ್ ನೇಷನ್. ಈ ಓತನ ಕೇವಲ ಗವರ್ನರ್ ಮತ್ತು ರಾಷ್ಟ್ರಪತಿಗಳು ತಗೋಬಹುದು. ಓಕೆ, ತಿಳಿದಿದ್ದೀನ ಎಲ್ಲಾ ಸ್ನೇಹಿತರಿಗೆ. ಏನಾದ್ರು ಡೌಟ್ಸ್ ಇದೆಯಾ? ಫೈನ್ ದೆನ್. ಸೊ ಗವರ್ನರ್ ಚಾಪ್ಟರ್ ಅಂತ ಕಂಪ್ಲೀಟ್ ಆಗ್ಲಿಲ್ಲ, ಇನ್ನೂ ಬಹಳಷ್ಟಿದೆ. ಗವರ್ನರ್ ತೊಗೊಂಡ್ವಿ, ಅವ್ರ ಅವಧಿ ಬಗ್ಗೆ ಚರ್ಚೆ ಮಾಡ್ಬೇಕು, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ಅವರ ಅವಧಿ ಅಂದ್ರೆ ಏನು, ಎಷ್ಟಿರುತ್ತೆ ಅವಧಿ? ಅವಧಿ 5 ವರ್ಷ ಇರ್ಲೇಬೇಕ ಒಂದ್ ವ್ಯಕ್ತಿ ಗವರ್ನರು. ತೆಗಿಬಹುದಾ? ಹಾಗಾದ್ರೆ ಯಾರು ತೆಗಿಬಹುದು ಅವರನ್ನ? ಅದನ್ನೆಲ್ಲ ಚರ್ಚೆ ಮಾಡೋಣ. ಹಾಗಾದ್ರೆ ಗವರ್ನರ್ ಏನ್ ಬಂದ್ ಕುಂತ ತೊಣ ಹೊಡಿಬೇಕಾ ಅಲ್ಲಿ ರಾಜಭವನದಲ್ಲಿ? ಏನಾದ್ರೂ ಕೆಲಸ ಕಾರ್ಯಗಳು ಕೊಟ್ಟಿದೀವಿ ಅವರಿಗೆ? ಏನಾದ್ರೂ ಫಂಕ್ಷನ್ಸ್ ಇದೆ ಅವರಿಗೆ? ಏನಾದ್ರು ಮಾಡ್ಬೇಕು ಅವರಲ್ಲಿ? ಎಸ್, ಅದನ್ನ ನೋಡೋಣ ಫಂಕ್ಷನ್ಸ್ ಅಲ್ಲಿ, ಅದನ್ನ ನೋಡೋಣ. ಇದೆಲ್ಲ ಆಯ್ತು. ಸೊ ಕಂಪಲ್ಸರಿ ಅವ್ರಿಗೆ ಏನಾದ್ರು ಡಿಸ್ಕ್ರಿಷನರಿ ಪವರ್ಸ್ ಇದೆಯಾ? ತಾವು ತಮ್ಮ ಮನಸ್ ಬಂದಂಗೆ ಏನಾದ್ರು ಕೆಲಸ ಕಾರ್ಯಗಳನ್ನ ಮಾಡಬಹುದಾ? ಎಸ್, ಇದನ್ನ ಬಹಳ ಇಂಪಾರ್ಟೆಂಟ್. ಹೋದ ವರ್ಷ 2014 ಮೀನ್ಸ್ ದಲ್ಲಿ ಈ ಪ್ರಶ್ನೆ ಬಂದಿತ್ತು. ಗವರ್ನರ್ಗಿರುವ ಡಿಸ್ಕ್ರಿಷನರ್ ಪವರ್ಸ್ ಬಗ್ಗೆ ದಯವಿಟ್ಟು ಬರೀರಿ, 12 ಮಾರ್ಕ್ ಸಿಂಪಲ್ ಪ್ರಶ್ನೆ. ಇವನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ತಗೋತೀನಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆಯನ್ನ ಮಾಡ್ತೀನಿ. ಈಗ ಒಂದು ಸ್ಮಾಲ್ ಇನ್ಫಾರ್ಮೇಶನ್, ಇನ್ ಕೇಸ್ ಯಾರಾದ್ರೂ ಸ್ನೇಹಿತರು ಅನ್ಯ ಕಡಿಮೆ ಪ್ಲಸ್ ಗೆ ಜಾಯ್ನ್ ಆಗ್ತಾ ಇದ್ರೆ ದಯವಿಟ್ಟು ನಾನು ಅನ್ಯ ಕಡಿಮೆ ಪ್ಲಸ್ ಅಲ್ಲಿ ಪಾಠವನ್ನ ಮಾಡ್ತಾ ಇರ್ತೀನಿ. ಐ ವಿಲ್ ವೇಟ್, ಅನದರ್ 5 ಮಿನಿಟ್ಸ್ ವೇಟ್ ಮಾಡ್ತೀನಿ. ಯಾರೆಲ್ಲ ಸ್ನೇಹಿತರಿಗೆ ಏನಾದ್ರು ಪ್ರಶ್ನೆ ಕೇಳೋದಿದ್ರೆ, ಏನಾದ್ರು ಡಿಸ್ಕಷನ್ಸ್ ಮಾಡ್ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತೀನಿ. ಈಗ ಬೇರೆ ಏನೇ ಮಾಹಿತಿ ಬೇಕಂದ್ರು ದಯವಿಟ್ಟು ಕೇಳಿ. ಸೊ ಇನ್ ಕೇಸ್ ಯಾರಾದ್ರೂ ಸ್ನೇಹಿತರು ಅನ್ಯ ಕಡಿಮೆ ಪ್ಲಸ್ ಅನ್ನ ಜಾಯ್ನ್ ಆಗ್ತಾ ಇದ್ರೆ, ಸೊ ನಾನು ಅಲ್ಲಿ ಏನ್ ತಗೋತಾ ಇದ್ದೀನಿ, ಅನ್ಯ ಕಡಿಮೆ ಪ್ಲಸ್ ದಲ್ಲಿ ಇಂಡಿಯನ್ ಪಾಲಿಟಿ ತಗೋತಾ ಇದ್ದೀನಿ. ಓಕೆ, ಸೊ ಇಂಡಿಯನ್ ಪಾಲಿಟಿ, ಭಾರತ ಸಂವಿಧಾನವನ್ನ ಇದೇ ರೀತಿ ಈಗ ಆಲ್ರೆಡಿ ಒಂದು ಬ್ಯಾಚ್ ಹುಡುಗರಿಗೆ ನವೆಂಬರ್ ಎಂಡ್ ಅನ್ನೂಳೇ ಕಂಪ್ಲೀಟ್ ಸಿಲಬಸ್ ಮುಗಿಸ್ಕೊಡ್ತಾ ಇದ್ದೀನಿ ಇದೇ ರೀತಿ. ಸೊ ನೆಕ್ಸ್ಟ್ ಜಾಗ್ರಫಿಯನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಂಡಿಯನ್ ಜಾಗ್ರಫಿ, ಫಿಸಿಕಲ್ ಜಾಗ್ರಫಿ ಆಫ್ ವರ್ಲ್ಡ್, ಇಂಡಿಯನ್ ಜಾಗ್ರಫಿ ಮತ್ತು ಕರ್ನಾಟಕ ಜಾಗ್ರಫಿಯನ್ನ ಕಂಪ್ಲೀಟ್ ಮಾಡ್ಕೊಡ್ತಾ ಇದ್ದೀನಿ. ಎನ್ವೈರನ್ಮೆಂಟ್ ಅಂಡ್ ಇಕಾಲಜಿ ಅಂತ ಬರುತ್ತೆ, ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಕರ್ನಾಟಕ ಹಿಸ್ಟ್ರಿ ಅಂತ ಬರುತ್ತೆ, ಅದನ್ನ ಕಂಪ್ಲೀಟ್ ಮಾಡಿ ಕೊಡ್ತೀನಿ. ನಂತರ ಕೆ ಎಸ್ ಮೀನ್ಸ್ ಅನ್ನ, ಜಿ ಎಸ್ ಪೇಪರ್ 1 ಮತ್ತು ಪೇಪರ್ 2 ಅನ್ನ, ಅದರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕವರ್ ಮಾಡಿ ಕೊಡ್ತೀನಿ. ಓಕೆ, ಸೊ ಈಗ ನಮಗೆ ಪ್ಲಸ್ ಅಲ್ಲಿ ರಿಕ್ವೆಸ್ಟ್ ಬಂದಿದ್ದೇನು ನಮ್ಮ ಸ್ನೇಹಿತರು ಹೇಳಿದ್ದು, ಸರ್ ಎನ್ ಸಿ ಆರ್ ಟಿ ಏನಿದೆ, ಎನ್ ಸಿ ಆರ್ ಟಿ ಅದರಲ್ಲೂ ಜಾಗ್ರಫಿ ಎನ್ ಸಿ ಆರ್ ಟಿ ಅನ್ನ ದಯವಿಟ್ಟು ಕಂಪ್ಲೀಟ್ ಮಾಡಿ ಕೊಡಿ ಅಂತಿದ್ದಾರೆ. ಸೊ ಯಾರಾದ್ರೂ ಅದಕ್ಕೆ ಪ್ರಿಪರೇಷನ್ಸ್ ಮಾಡ್ತಿದ್ರೆ ಡಿಸೆಂಬರ್ ಅಲ್ಲಿ ಫಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎನ್ ಸಿ ಆರ್ ಟಿ ಜಾಗ್ರಫಿ. 6ನೇ ತಾಲ್ ಅಂತ ಹಿಡಿದು 12th ಸ್ಟ್ಯಾಂಡರ್ಡ್ ವರ್ಗೂ ಎಲ್ಲಾ ಎನ್ ಸಿ ಆರ್ ಟಿನ ಒಂದು 45 ಡೇಸ್ ಅಲ್ಲಿ ಮುಗಿಸ್ಕೊಡ್ತಾ ಇದ್ದೀನಿ. ಓಕೆ, ದಯವಿಟ್ಟು ಯಾರಾದ್ರೂ ಜಾಯ್ನ್ ಆಗ್ತಿದ್ರೆ ಡೆಫಿನೆಟ್ಲಿ ಅದರ ಅಡ್ವಾಂಟೇಜ್ ಅನ್ನ ತಗೋರಿ. ಸೊ ಜಾಯ್ನ್ ಹೇಗಾಗುದು ಒಂದ್ ಮಾತು ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ನಿಮ್ಮ ಲರ್ನಿಂಗ್ ಆಪ್ ದಲ್ಲಿ ಅನ್ಅಕಾಡೆಮಿ ಪ್ಲಸ್ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಹೋಗಿ, ಇಲ್ಲಿ 3 ಲೈನ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಟಾರ್ಗೆಟ್ ಬರುತ್ತೆ, ಇಲ್ಲಿ ನನ್ನ ಹೆಸರು ಬಂದಿದೆ, ಅದೇ ರೀತಿ ನಿಮ್ಗೆ ನಿಮ್ ಹೆಸರು ಬರುತ್ತೆ. ಟಾರ್ಗೆಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡಿ ಅಲ್ಲಿ UPSC ಬೈ ಡಿಫಾಲ್ಟ್ ಇರುತ್ತೆ, KPSC ಹೋಗಿ. ಹೋದ ತಕ್ಷಣ ಗೆಟ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಇರುತ್ತೆ, ದಯವಿಟ್ಟು ಗೆಟ್ ಸಬ್ಸ್ಕ್ರಿಪ್ಷನ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಯಾವ್ದು ಬೇಕು ಸ್ವಾಮಿ ನಿಮ್ಗೆ ಸಬ್ಸ್ಕ್ರಿಪ್ಷನ್ಸ್? ಸೊ ನಿಮ್ಗೆ ಸಸ್ತ ಆಗುದು ಚೀಪೆಸ್ಟ್ ಅಂಡ್ ದಿ ಬೆಸ್ಟ್ ಅಂದ್ರೆ 1 ಇಯರ್ ಸಬ್ಸ್ಕ್ರಿಪ್ಷನ್ಸ್ ಬರುತ್ತೆ. 1 ಇಯರ್ಗೆ ಕೇವಲ 7,000 ರೂಪಾಯಿ ಇದೆ. ಸರ್ ಏನ್ ಸರ್ ಇದು? ಸರ್ ಹೊರಗಡೆ ಕೇವಲ 2 ತಿಂಗಳು PSI ಟ್ರೈನಿಂಗ್ ಬೇಕಂದ್ರೆ 10,000 ರೂಪಾಯಿ ಕೇಳ್ತಾರೆ. ಓಕೆ, ಕೇವಲ 2 ತಿಂಗಳು PSI ಟ್ರೈನಿಂಗ್ ಬೇಕಂದ್ರೆ 10,000 ರೂಪಾಯಿ ಕೊಡ್ಬೇಕು ಕೇವಲ 2 ತಿಂಗಳಕ್ಕೆ. ಇದು ಎಂಟೈರ್ 1 ವರ್ಷಕ್ಕೆ 7,000 ರೂಪಾಯಿ. ನಿಮ್ ಮನೆಯಲ್ಲೇ ಕೂತ್ಬಿಟ್ಟು ಪ್ರತಿದಿನ ಈ ತರ ಕ್ಲಾಸ್ ಮಾಡ್ಬೋದು. ಹಾಗಾದ್ರೆ ಒಬ್ಬಂದೇನಾ? ನೋ, ಎಲ್ಲಾರ್ದು. ನಾವೇನ್ ಇವತ್ತು 16 ಜನ ಎಜುಕೇಟರ್ಸ್ ಪಾಠ ಮಾಡ್ತಿದೀವಿ, ಕೇವಲ ಒಂದೇ ಎಕ್ಸಾಮ? ನೋ, ಎಲ್ಲಾ ಎಕ್ಸಾಮ್ಸ್, KSU, PSI, ಯಾವ್ದಾದ್ ನೋಟಿಫಿಕೇಶನ್ ಬರುತ್ತೆ ಎಲ್ಲಾ ಎಕ್ಸಾಮ್ಸ್ ಗೆ ನೀವು ಕ್ಲಾಸಸ್ ಅನ್ನ ಅಟೆಂಡ್ ಮಾಡಬಹುದು, ಎಲ್ಲಾ ಎಜುಕೇಟರ್ಸ್ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಬಹುದು. ಸೊ ಏನ್ ಅಡ್ವಾಂಟೇಜ್? ಸೊ 7,000 ರೂಪಾಯಿ ಇದೆ, ಇಲ್ಲಿ ಕಾಣ್ತಾ ಇದೆ ಯೂಸ್ ರೆಫರಲ್ ಕೋಡ್ ಅಂತ ಹೇಳಿ, ಅಲ್ಲಿ ನೀವು ನನ್ನ ರೆಫರಲ್ ಕೋಡ್ ಅನ್ನ ಹಾಕಿ ಅಪ್ಲೈ ಹೊಡೆದ್ ಬಿಟ್ರೆ ಕೇವಲ 6,300 ರೂಪೀಸ್ ಆಗುತ್ತೆ. ಇದನ್ನ ಪೇಮೆಂಟ್ ನೀವು ನೆಟ್ ಬ್ಯಾಂಕಿಂಗ್ ತ್ರೂ ಮಾಡಬಹುದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ UPI ಯೂಸ್ ಮಾಡುವ ಮೂಲಕ ಗೂಗಲ್ ಪೇ ತ್ರೂನು ಪೇ ಮಾಡಬಹುದು. ಹಾಗಾದ್ರೆ ನನ್ನ ರೆಫರಲ್ ಕೋಡ್ ಏನು? ಸಿಂಪಲ್ ಇದೆ, ಸಂತೋಷ್ ಹಿರೇಮಠ್. ಓಕೆ, ಇಲ್ಲಿ ಒಂದೇ ಒಂದು ಹೆಚ್ಚು ಇದೆ, ದಯವಿಟ್ಟು ಗಮನಿಸಿ. ನನ್ನ ಹೆಸರಿನಲ್ಲಿ 2 ಹೆಚ್ ಬರುತ್ತೆ ಲಾಸ್ಟಿಗೆ, 2 ಕ್ಲಬ್ ಮಾಡಿ 1 ಹೆಚ್ ಹಾಕಿದ್ದೀನಿ. SANTOSHIREMATH. ಓಕೆ, ಸೊ ದಿಸ್ ಇಸ್ ಮೈ ರೆಫರಲ್ ಕೋಡ್. ಇದನ್ನ
ಉಪಯೋಗಿಸ್ಕೊಳ್ಳಿ ಎಲ್ಲರೂ, ಆದಷ್ಟು ಬೇಗ ಪ್ಲಸ್ ಜಾಯ್ನ್ ಆಗಿ. ಇನ್ ಕೇಸ್ ನೀವು ಪ್ಲಸ್ ಜಾಯ್ನ್ ಆಗಿದ್ರೆ ದಯವಿಟ್ಟು ಟೈಮ್ ಅನ್ನ ನೆನ್ಪಿಟ್ಕೊಳ್ಳಿ, 11ರಿಂದ 12 ಕ್ವಾಲಿಟಿ ಡಿಸ್ಕಷನ್ಸ್ ಇರುತ್ತೆ, ರಾತ್ರಿ 8ರಿಂದ 9, 30 MCQs ಡಿಸ್ಕಷನ್ಸ್ ಇರುತ್ತೆ. ಇಲ್ಲಿ ಓದಬೇಕು, ಇಲ್ಲಿ ಸಾಲ್ವ್ ಮಾಡಬೇಕು. ಓಕೆ, ಇಲ್ಲಿ ಓದಬೇಕು, ಇಲ್ಲಿ ಸಾಲ್ವ್ ಮಾಡಬೇಕು, ಪ್ರತಿ ದಿನ ಮಾಡಬೇಕು. ನಾ ಪ್ರತಿದಿನ ಕ್ಲಾಸ್ ತಗೋತೀನಿ ಅಂದ್ರೆ ಅರ್ಥ ಏನು, ನೀವು ಪ್ರತಿದಿನ ತಪ್ಪದೆ ಓದ್ತಾ ಇರಬೇಕು. ಓಕೆ, ಈಗ ನಿಮ್ಮ ಪ್ರಶ್ನೆಗಳನ್ನ ತಗೋತೀನಿ. ಸೊ ವಿಚ್ ಇಸ್ ಯುವರ್ ಆಪ್ಷನಲ್? ಶರತ್ ಸರ್, ನಂದು ಜಾಗ್ರಫಿ ಆಪ್ಷನಲ್ ತಗೊಂಡಿದ್ದೆ ಸರ್, ನಂದು ಜಾಗ್ರಫಿ ಆಪ್ಷನಲ್. ನೀವು ಕೂಡ ಉತ್ತಮವಾಗಿ, ಎಲ್ಲಾ ಸ್ನೇಹಿತರು ಯಾರು ಡಿಸೆಂಬರ್ ನಲ್ಲಿ ನೋಟಿಫಿಕೇಶನ್ ಬರುತ್ತೋ ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀರಾ, ನೀವೆಲ್ಲ ದಯವಿಟ್ಟು ಆದಷ್ಟು ಬೇಗ ಈಗ ನಿಮ್ಮ ಆಪ್ಷನಲ್ ಅನ್ನ ಚೂಸ್ ಮಾಡ್ಕೊರಿ. ದ ಡೇ ಯು ಡಿಸೈಡ್ ಯುವರ್ ಆಪ್ಷನಲ್, ನಿಮ್ಮ ಆಪ್ಷನಲ್ ಅನ್ನ ನೀವು ಫೈನಲ್ ಮಾಡ್ಕೊಂಡ್ರೆ 30% ಯುದ್ಧ ಗೆದ್ದಂಗೆ. ಬರೇ ಚೂಸ್ ಮಾಡ್ಕೊಂಡ್ರೆ ಅನ್ನಂತಿಲ್ಲ, ಓದಿದ್ರ ಅನ್ನಂತಿಲ್ಲ, ಚೂಸ್ ಮಾಡ್ಕೊಂಡ್ರೆ. ಬಹಳಷ್ಟು ಜನ ಸ್ನೇಹಿತರು ಮಾಡೋ ತಪ್ಪಿದೆ, ಇವತ್ತೊಂದು ಆಪ್ಷನಲ್ಲೂ, ನಾಳೆ ಮತ್ತೊಂದು ಆಪ್ಷನಲ್ಲು, ನಾಳೆ ಇನ್ನೊಂದು ಆಪ್ಷನ್, 1 ತಿಂಗಳು ಕೇಳಿದ್ರೆ ಇವೆಲ್ಲ ಆಪ್ಷನ್ ಕ್ಯಾನ್ಸಲ್, ಹೊಸ ಆಪ್ಷನಲ್ ಸೃಷ್ಟಿಯಾಗಿರುತ್ತೆ. ಈ ತರ ತಪ್ಪನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಬೇಗ ಒಂದ್ ಸಮಯ ತಗೊಳ್ಳಿ, ಡೆಫಿನೆಟ್ಲಿ ಸಮಯ ಅರ್ಜೆಂಟ್ ಹರಿ ಬರಿಯಲ್ಲಿ ನಿಮ್ಮ ಆಪ್ಷನಲ್ ಅನ್ನ ಚೂಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ಅತ್ಯುತ್ತಮ ಮಾರ್ಕ್ಸ್ ಬರುವುದೇ ನಿಮ್ಮ ಆಪ್ಷನಲ್ ದಲ್ಲಿ, ಯಾವ್ದೇ ತಗೊಳ್ಳಿ ಆಪ್ಷನಲ್, ಅದರನ್ನೇ ಅದೇ ನಿಮ್ಮ ಕೈ ಹಿಡಿಯುದು. ಯಾವಾಗ್ಲೂ ಏನ್ ಹೇಳ್ತೀವಿ ನಾವು, ನೀವು KAS ಆಫೀಸರ್ ಆಗ್ಬೇಕಂದ್ರೆ 3 ನಿಮ್ ಕೈ ಹಿಡಿಬೇಕು. ಒಂದು ನಿಮ್ಮ SA ಪೇಪರ್ ಕೈ ಹಿಡಿಬೇಕು, ಒಂದು ನಿಮ್ಮ ಜಾಗ್ರಫಿ, ನಂದು ಜಾಗ್ರಫಿ, ನಿಮ್ಮ ಆಪ್ಷನಲ್ ಪೇಪರ್ ಕೈ ಹಿಡಿಬೇಕು, ಇನ್ನೊಂದು ದೇವ್ರ ಕೈ ಹಿಡಿಬೇಕು. ಯಾಕೆ, ಇಂಟರ್ವ್ಯೂ ಎಲ್ಲರಿಗೂ ಗೊತ್ತಿದೆ, ಅದ್ರ ಬಗ್ಗೆ ಏನ್ ಮಾತಾಡಲ್ಲ ನಾನು. ಇಂಟರ್ವ್ಯೂ ನಿಮ್ದು ಕೈ ಹಿಡಿಬೇಕು. ಇದು ಕೈ ಹಿಡಿತಪ್ಪ ನಿಮ್ಮನ್ನ ತಡೆಯೋರು ಯಾರು ಇಲ್ಲ, ಅದರಲ್ಲಿ ಹೈಯೆಸ್ಟ್ ಬರುದೇ ಇದು ಆಪ್ಷನಲ್. ಓಕೆ, ಸೊ ನೀಟಾಗಿ ಆಪ್ಷನಲ್ ಚೂಸ್ ಮಾಡ್ಕೊಳ್ಳಿ. 1 ಬಿಟ್ಟು 2 ಸಮಯ ತಗೊಳ್ಳಿ, 1 ಬಿಟ್ಟು 2 ವಾರ ತಗೊಳ್ಳಿ, ಬಟ್ ಒಮ್ಮೆ ಆಪ್ಷನಲ್ ಡಿಸೈಡ್ ಮಾಡಿದ್ರೆ ಅದನ್ನ ಮನಸ್ಸು ಬದಲಾಯಿಸಬೇಡಿ, ಸ್ಟಿಕ್ ಟು ಇಟ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸರ್, ವಿಚ್ ಇಸ್ ಆಪ್ಷನಲ್? ಆಯ್ತು ಸರ್. ಸರ್, 1 ಮಂತ್ ಕೋರ್ಸ್ ಓನ್ಲಿ 10% ಡಿಸ್ಕೌಂಟ್ ಸಿಗುತ್ತೆ. ಎಸ್ ಸಾಗರ ಸರ್, ಯಾವುದೇ ನೀವು ತಗೊಂಡ್ರು, 1 ತಿಂಗಳ ತಗೊಳ್ಳಿ, 1 ವರ್ಷದ ತಗೊಳ್ಳಿ, 10% ಡಿಸ್ಕೌಂಟ್ ಸಿಗುತ್ತೆ. ಬಟ್ 1 ತಿಂಗಳಿಗೆ ಒಂದು ಆಫರ್ ಬಿಟ್ಟಿದಾರಲ್ಲ, ಈಗ ದಯವಿಟ್ಟು ಅದನ್ನ ನೆನ್ಪಿಟ್ಕೊಳ್ಳಿ. 1 ತಿಂಗಳಿಗೆ ಈಗ 1400 ಏನೋ ಫೀಸ್ ಇದೆ ಅದು. ಓಕೆ, 1 ತಿಂಗಳಕ್ಕೆ 1400 ಫೀಸ್ ಇದೆ, ಅದನ್ನ ನೀವು ನನ್ನ ರೆಫರಲ್ ಕೋಡ್ ಬಳಕೆ ಮಾಡಿದ ಡಿಸ್ಕೌಂಟ್ ಆಗ್ಬಿಟ್ಟು 10% ಅಲ್ಲ, ಕೇವಲ 249 ರುಪೀಸ್ ಆಗುತ್ತೆ. ಆದ್ರೆ ಇದು ಬಂದ್ಬಿಟ್ಟು ಏನು, ಕೇವಲ 1 ತಿಂಗಳಿಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಇಷ್ಟ ಆಯ್ತು ನನ್ನ ಕ್ಲಾಸ್ ಅಂತ ಹೇಳಿ ಏನಾದ್ರು ವಾಪಸ್ ತೊಗೊಳಕ್ ಹೋದ್ರೆ 10% ಡಿಸ್ಕೌಂಟ್ ಸಿಗುದು ಕಷ್ಟ. ಓಕೆ, ಸೊ ನೀವು ಯೋಚನೆ ಮಾಡಿ, ಕೇವಲ ಯಾವ್ದಾರ ಮುಂದ್ ಒಂದೇ ತಿಂಗಳಲ್ಲಿ ಇರುವ ಪರೀಕ್ಷೆಗೆ ಅಷ್ಟೇ ಓದ್ತಾ ಇದ್ದೀನಿ, ಅದಾದಿಂದ ಅನ್ಅಕಾಡೆಮಿದಲ್ಲಿ ಫಾಲೋ ಮಾಡ್ತಿರಲ್ಲ, ಸ್ಟ್ರಕ್ಚರ್ ರೂಪದಲ್ಲಿ ಕ್ಲಾಸಸ್ ಬೇಡ. ಸೊ ಒಂದೇ ತಿಂಗಳಿಗೆ ಸಾಕು ನನ್ನ ಕ್ಲಾಸ್ ಅಂದ್ರೆ ಇದನ್ನ ಮಾಡ್ಕೋಬಹುದು. ಕೇವಲ ನವೆಂಬರ್ ಇರೋದ್ರಿಂದ ಒಂದೇ ತಿಂಗಳಿಗೆ ಇದನ್ನ ಆಫರ್ ಕೊಟ್ಟಿದ್ರೆ, ಬಟ್ ಇನ್ ಕೇಸ್ ನೀವು ಎಂಟೈರ್ 1 ಇಯರ್ ಪ್ರಿಪರೇಷನ್ಸ್ ಮಾಡ್ತಾ ಇದ್ರೆ, ಡೆಫಿನೆಟ್ಲಿ 1 ಇಯರ್ ತಗೊಳ್ಳೋದು ನಿಮ್ಗೆ ಬಹಳ ಅಡ್ವಾಂಟೇಜ್ ಆಗುತ್ತೆ. ಮೈಲಾರಪ್ಪ ಸರ್, ಎಸ್ ಸರ್, ಡೆಫಿನೆಟ್ಲಿ ನಂದು ಒಬ್ಬಂದೇ ಕ್ಲಾಸ್ ಅಲ್ಲ, ನಾವ್ ಏನ್ ಅನ್ಅಕಾಡೆಮಿದಲ್ಲಿ 15 ಜನ ಪಾಠ ಮಾಡ್ತಿದ್ವಿ, 16 ಇದೀವಿ ಇವತ್ತು. ಓಕೆ, 15ಕ್ಕಿಂತ ಅಧಿಕ ಜನ ಏನ್ ಪಾಠ ಮಾಡ್ತಿದೀವಿ, ಎಲ್ಲಾ ಕ್ಲಾಸ್ ಅನ್ನ ನೀವು ನೋಡ್ಬಹುದು. ಫ್ರೀ ಇದ್ದವ್ರಿಗೆ ನೋಡಕ್ ಆಗಲ್ಲ, ಕೇವಲ ಈ ರೀತಿ ನಾವ್ ಏನೇನ್ ಬಂದ್ ಫ್ರೀ ಹಾಕ್ತಿವಿ ಅದನ್ನ ಮಾತ್ರ ನೋಡ್ಬಹುದು. ಅಲ್ಲಿ ಆದ್ರೆ ಒಂದು ಸ್ಟ್ರಕ್ಚರ್ಡ್ ರೂಪದಲ್ಲಿ ಇರುತ್ತೆ. ಓಕೆ, ಇಲ್ಲಿದೆ ನೋಡಿ ಸ್ಟ್ರಕ್ಚರ್ಡ್ ಕೋರ್ಸಸ್. ಇವತ್ತು ನಾ ಬರೀ ನಿಮ್ಗೆ ಗವರ್ನರ್ ಹೇಳಿದೆ, ಆದ್ರೆ ಹಿಂದೆ ಗೊತ್ತಿಲ್ಲ ನಿಮ್ಗೆ, ಮುಂದೆ ಗೊತ್ತಿಲ್ಲ. ಬಟ್ ಅನ್ನಕ ಪ್ಲಸ್ ದಲ್ಲಿ ಆದ್ರೆ ಫಸ್ಟ್ ಕ್ಲಾಸ್ ಲಿಂತ್ರ, ಬೇಸಿಕ್ ಲಿಂತ್ರ, ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್, ಯಾವ ತರ ಸಂವಿಧಾನ ರಚನೆ ಆಯ್ತು, ಮೂಲಭೂತ ಹಕ್ಕುಗಳಂದ್ರೇನು, ಮೂಲಭೂತ ಕರ್ತವ್ಯಗಳಂದ್ರೇನು, DPSP ಅಂದ್ರೇನು, ಎಲ್ಲವನ್ನ ಸಿಸ್ಟಮೆಟಿಕ್ ಆಗಿ ಸ್ಟ್ರಕ್ಚರ್ ರೂಪದಲ್ಲಿ ಕವರ್ ಮಾಡಿ ಕೊಡ್ತೀವಿ. ಈ ತರ ಫ್ರೀ ಕ್ಲಾಸಸ್ ಇದ್ದಾಗ ನನಗೆ ಏನ್ ಬೇಕಾದ ಒಂದು ಪಾಠ ಹಾಕಿ ಹೋಗ್ಬಿಡ್ತೀನಿ ನಾನು. ಅಲ್ಲಿ ಆತರ ಇಲ್ಲ, ಫುಲ್ ಸಿಲಬಸ್ ಅನ್ನ ಕವರ್ ಮಾಡಿ ಕೊಡ್ತೀನಿ. ಸೊ ನನ್ನ ಎಲ್ಲ ನನ್ನ ಕೂಡ ಹಿಂದಿನ ಕ್ಲಾಸಸ್ ಅನ್ನ ಎಲ್ಲ ನೋಡ್ಬೋದು ನೀವು ಅಲ್ಲಿ ಪ್ಲಸ್ ದಲ್ಲಿ ಮಾಡಿರೋದನ್ನ. ಮತ್ತೆ ನಾವೇನ್ 15 ಜನ ಮಾಡಿದೀವಿ, ಎಲ್ಲ ಕ್ಲಾಸ್ ಅನ್ನ ನೀವು ನೋಡ್ಬೋದು. ಸರ್, ವಿಚ್ ಸರ್, 1 ಮಂತ್? ಎಸ್ ಸರ್, 1 ಮಂತ್. ಸರ್, ಟೈಮ್ಗೆ ಯಾವ ಟೈಮ್ಗೆ ಸರ್? ಸಂಧ್ಯಾ ಮ್ಯಾಮ್, ನಿಮಗೆ ಯಾವ ಟೈಮ್ ಬೇಕೋ ಆ ಟೈಮಿಗೆ ನೀವು ಕ್ಲಾಸಸ್ ಅನ್ನ ನೋಡ್ಬೋದು. ಬಟ್ ಈ ರೀತಿ ನನ್ನ ಜೊತೆ ಲೈವ್ ಡಿಸ್ಕಷನ್ಸ್ ಮಾಡ್ಬೇಕಂದ್ರೆ ನಾನು ನಿಮ್ಗೆ 1 ವೀಕ್ ಪ್ರಯರೇ ಹೇಳಿರ್ತೀನಿ. ಈಗ ನನ್ನ ಕ್ಲಾಸಸ್ ನಡೀತಾ ಇರೋದು ಬೆಳಿಗ್ಗೆ 11ರಿಂದ 12 ನಾನು ಭಾರತದ ಸಂವಿಧಾನದ ಮೇಲೆ ಒಂದೊಂದ್ ದಿನ ಪ್ರತಿದಿನ ಒಂದೊಂದು ಚಾಪ್ಟರ್ ಅನ್ನ 1.5 ಗಂಟೆ ಡಿಸ್ಕಷನ್ಸ್ ಮಾಡ್ತಾ ಇರ್ತೀನಿ. ಈ ತರ ಜಾಸ್ತಿ ಮಾತಿರಲ್ಲ, ಕ್ಲಾಸ್ ಜಾಸ್ತಿ ನಡೀತಾ ಇರುತ್ತೆ 1.5 ಗಂಟೆ. ನಂತರ ಪ್ರತಿದಿನ 8ರಿಂದ 9 MCQs, ಭಾರತ ಸಂವಿಧಾನ ಮೇಲೆ MCQs ಸ್ಟಾರ್ಟ್ ಮಾಡಿದೀನಿ. ಪ್ರತಿದಿನ ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ಒಂದು 30 MCQs ಪ್ರತಿದಿನ ನೈಟ್ ಸಾಲ್ವ್ ಮಾಡುದು, ಪ್ರತಿದಿನ ಬೆಳಿಗ್ಗೆ ಕ್ಲಾಸ್ ಅಟೆಂಡ್ ಮಾಡುದು. ಇದು ನವೆಂಬರ್ ತಿಂಗಳಲ್ಲಿ ನಡೆಯುತ್ತೆ. ಡಿಸೆಂಬರ್ ದಲ್ಲಿ ಜಾಗ್ರಫಿ ಪ್ರಾರಂಭಿಸ್ತೀನಿ. ಜಾಗ್ರಫಿಯನ್ನ NCERT ಲಿಂತ ಸ್ಟಾರ್ಟ್ ಮಾಡ್ತೀನಿ. 6ನೇ ಬೇಸಿಕ್ ಲಿಂತ ಸ್ಟಾರ್ಟ್ ಆಗುತ್ತೆ. ಸರ್, ಡಿಸ್ಕಷನ್ ಕ್ಲಾಸ್ ಶರಣಪ್ಪ ಸರ್ ಇರುತ್ತೆ. ಸರ್ ಶರಣಪ್ಪ ಸರ್, ಪ್ರತಿದಿನ ಡಿಸ್ಕಷನ್ ಕ್ಲಾಸ್ ಇರುತ್ತೆ, ಸಾರಿ ಪ್ರತಿದಿನ ಅಲ್ಲ, 3 ದಿನ ಪ್ಲಸ್ ಕ್ಲಾಸ್ ಅನ್ನ ತಗೋತೀನಿ. ಓಕೆ, ಸೊ ಪ್ರತಿ 3 ಕ್ಲಾಸ್ ಆದ ನಂತರ ಒಂದು ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಅಂತ ಇರುತ್ತೆ. ಆ ಡೌಟ್ ಕ್ಲಿಯರಿಂಗ್ ಸೆಷನ್ ದಲ್ಲಿ 1.5 ಗಂಟೆ ಬರ್ತೀನಿ. ಈ ಡೌಟ್ ಸೆಷನ್ ಮೊದಲು 3 ಕ್ಲಾಸ್ ಏನಾಗಿರುತ್ತೆ ಅವು ಎಲ್ಲ ನೀವು ಓದಿರ್ತೀರಾ ಅಂತ ಭಾವಿಸಿದೀನಿ. ಕ್ಲಾಸ್ ಅಟೆಂಡ್ ಆದ ನಂತರ ಆ PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ಓದಿರ್ತೀರಾ ನೀವು. ಆಗ ಏನಾದ್ರೂ ಸಮಸ್ಯೆ ಬಂದಿರುತ್ತೆ, ಹೊಸ ಡೌಟ್ಸ್ ಉದ್ಭವ ಆಗಿರುತ್ತೆ, ಆಗ ಈ ಡೌಟ್ ಸೆಷನ್ ದಲ್ಲಿ ಬಂದು ನೀವು ಅದನ್ನ ಕ್ಲಿಯರ್ ಮಾಡ್ಕೋಬಹುದು.
ಓಕೆ. ಆಗ ಫುಲ್ ಕೇವಲ ಹೊಸದ ಏನು ಎಕ್ಸ್ಪ್ಲೇನ್ ಮಾಡ್ತಿರಲ್ಲ, ನಿಮ್ಗೆ ಏನೇನ್ ಡೌಟ್ಸ್ ಇರುತ್ತೆ ಅವನ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ತಾ ಇರ್ತೀನಿ. ಸರ್ ಡಿಸ್ಕ್ ಡೌಟ್ ಸೆಷನ್ ಇರುತ್ತೆ ಶರಣಪ್ಪ ಸರ್. ರೇಖಾ, ರೇಖಾ ಮ್ಯಾಮ್, ಸರ್ ಪ್ಲೀಸ್ ಗಿವ್ ಮಿ ಆಪ್ಷನಲ್ ಸಬ್ಜೆಕ್ಟ್ ಪಬ್ಯಾಡ್ ಈಸ್ ಗುಡ್ ಫಾರ್. ಯಾವ ಆಪ್ಷನಲ್ ಸರಿ ಯಾವ ಆಪ್ಷನಲ್ ತಪ್ಪು ಅದನ್ನ ನಿರ್ಧಾರ ಮಾಡೋರು ನೀವೇ ಮ್ಯಾಮ್ ಅಟ್ ದಿ ಎಂಡ್ ಆಫ್ ದಿ ಡೇ. ಬಟ್ ಡೆಫಿನೆಟ್ಲಿ ಪಬ್ಯಾಡ್ ಇಸ್ ವೆರಿ ಗುಡ್ ಆಪ್ಷನಲ್, ನಿಮಗೆ ಇಂಟ್ರೆಸ್ಟ್ ಇರಬೇಕು. ಮುಖ್ಯವಾಗಿ ನಾನು ಒಂದು ಕ್ಲಾಸ್ ತಗೊಂಡಿದ್ದೆ 2 ತಿಂಗಳ ಹಿಂದೆ, ಅಲ್ಲಿ ಹೇಳಿದೀನಿ ಆಪ್ಷನಲ್ ಏನ್ ಚೂಸ್ ಮಾಡ್ಬೇಕು, ಯಾವ ತರ ಚೂಸ್ ಮಾಡ್ಬೇಕು. ಯಾವುದೇ ಒಂದು ವ್ಯಕ್ತಿ ಒಂದು ಆಪ್ಷನಲ್ ಚೂಸ್ ಮಾಡ್ತಿದ್ದಾನೆ ಅಂದ್ರೆ ನೀವು ಕೆಲವೊಂದು ಪಿಲ್ಲರ್ಸ್ ಗಳನ್ನ ನೋಡ್ಬೇಕು. ಏನು ಫಸ್ಟ್ ಪಿಲ್ಲರ್, ಆರ್ ಯು ಪ್ಯಾಷನೇಟ್ ಫಾರ್ ದಟ್ ಆಪ್ಷನಲ್, ನಿಮಗೆ ಅದು ಇದೆಯಾ, ನಾ ಈ ಸಬ್ಜೆಕ್ಟ್ ಅನ್ನ ವಿಷಯ ಓದ್ಬೇಕು. ಯಾರಾದ್ರೂ ಟಫ್ ಇದೆ ಅನ್ಕೊಂಡು ಬಿಟ್ಬಿಡ್ತೀರಾ ಓದೋದನ್ನ, ಅಥವಾ ಇಂಟ್ರೆಸ್ಟ್ ಇದೆಯಾ ನಿಮಗೆ? ಒಂದಿನ ಓದೋದಲ್ಲ ಆಪ್ಷನಲ್, ಪ್ರತಿ ದಿನ 1 ತಿಂಗಳ 2 ತಿಂಗಳ 3 ತಿಂಗಳ ಪ್ರತಿ ದಿನ 5-6 ಗಂಟೆ ಆಪ್ಷನಲ್ ಓದೋ ಶಕ್ತಿ ನಿಮ್ ಕಡೆ ಇದೆಯಾ? 2 ದಿನ ಓದ್ಕೊಳ್ಳೆ ಬೋರ್ ಆಗ್ಬಿಡುತ್ತೆ ಆ ವಿಷಯ ನಿಮ್ಗೆ. ನನಗೆ ಜೋಗ್ರಫಿ ಅಂದ್ರೆ ಅಷ್ಟಿಷ್ಟ ಅಪ್ಪ, ಪ್ರತಿ ದಿನ ಜೋಗ್ರಫಿ ಓದಂದ್ರೆ ಇನ್ನು ಕುಂತ ಓದ್ತೀನಿ ನಾನು. ಸೊ ನನ್ಗೆ ಆ ಪ್ಯಾಷನ್ ಇತ್ತು, ನಿಮ್ಗೆ ಆ ಪ್ಯಾಷನ್ ಇದೆಯಾ ಆ ಸಬ್ಜೆಕ್ಟ್ ಮೇಲೆ, ಯೋಚನೆ ಮಾಡ್ಕೊಳ್ಳಿ. ಫಸ್ಟ್ ಪಿಲ್ಲರ್, ಆರ್ ಯು ಪ್ಯಾಷನೇಟ್. ಸೆಕೆಂಡ್, ಆಯ್ತು ಪ್ಯಾಷನೇಟ್ ಇದ್ದೀನಿ, ಆದ್ರೆ ನಾನು ಇದ್ರಲ್ಲಿ ಡಿಗ್ರಿ ತಗೊಳಕ್ ಬಂದಿಲ್ಲ. ಅಟ್ ದಿ ಎಂಡ್ ಆಫ್ ದ ಡೇ ನಾ ಎದಕ್ಕೆ ಆಪ್ಷನ್ ಓದ್ತಿದ್ದೀನಿ? ಇಸ್ ಇಟ್ ಗುಡ್ ಸ್ಕೋರಿಂಗ್, ಒಳ್ಳೆ ಸ್ಕೋರ್ ಬರುತ್ತಾ? ಕೂತ್ ಓದಿದೆ, ಹುಚ್ಚರ್ ತರ ಓದಿದೆ, ಎಕ್ಸಾಮ್ ದಲ್ಲಿ ಮಾರ್ಕ್ಸೆ ಬಂದಿಲ್ಲ ಅಂದ್ರೆ ತಗೊಂಡ್ ಏನ್ ಕಟ್ಕೊಲ್ಲಿ ಅದನ್ನ? ಆಯ್ತಾ, ಇಸ್ ಇಟ್ ಗುಡ್ ಸ್ಕೋರಿಂಗ್, ಆ ಆಪ್ಷನಲ್ ಗೆ ಮಾರ್ಕ್ಸ್ ಒಳ್ಳೇದ್ ಬರುತ್ತಾ ಕೆಪಿಎಸ್ಸಿ ನಲ್ಲಿ? ಡೆಫಿನೆಟ್ಲಿ ಕೆಲವೊಂದು ಆಪ್ಷನ್ ಕನ್ನಡ ಲಿಟ್ರೇಚರ್ ಆಗಿರ್ಬಹುದು, ಪಬ್ಯಾಡ್ ಆಗಿರ್ಬಹುದು, ಆರ್ ಡಿ ಆಗಿರ್ಬಹುದು, ಜಿಯೋಗ್ರಫಿ ಆಗಿರ್ಬಹುದು, ಆಂಥ್ರೋಪಾಲಜಿ ಆಗಿರ್ಬೋದು, ದೀಸ್ ಆರ್ ಬೆಸ್ಟ್ ಸ್ಕೋರಿಂಗ್ ಆಪ್ಷನಲ್ಸ್. ಸೊ ಇವ್ನ ಯಾವ್ದಾದ್ರು ತೋತಿದ್ರೆ ನಥಿಂಗ್ ಟು ವರಿ, 100% ನಿಮ್ಮ ಎಫರ್ಟ್ಸ್ ಗೆ ಅಲ್ಲಿ ಮೋಸ ಇಲ್ಲ. ನೀವು ಎಷ್ಟು ಚೆನ್ನಾಗಿ ಬರೀತೀರಾ, ಎಲ್ಲರ್ಕಿಂತ ಎಷ್ಟು ಭಿನ್ನವಾಗಿ ನೀವು ಬರೀ ಶಕ್ತಿ ನಿಮ್ ಕಡೆ ಇದೆ, ಅಷ್ಟು ಜಾಸ್ತಿ ಮಾರ್ಕ್ಸ್ ಸಿಗೋ ಶಕ್ತಿ ಕೂಡ ನಿಮ್ಗಿದೆ. ಓಕೆ, ಎಲ್ಲರ್ಗಿಂತ ಆರ್ಡಿನರಿ ಬರೀತೀನಿ, ಬಟ್ ನನಗೆ ಹೆಚ್ಚಿಗೆ ಮಾರ್ಕ್ಸ್ ಬರ್ಬೇಕಂದ್ರೆ ಐ ಆಮ್ ವೆರಿ ಸಾರಿ, ಯಾವ ಆಪ್ಷನಲ್ಲೂ ನಿಮ್ಗೆ ಆತರ ಹೆಲ್ಪ್ ಮಾಡಲ್ಲ. ಬಟ್ ಎಲ್ಲರಿಗಿಂತ ಬೆಸ್ಟ್ ಎಫರ್ಟ್ಸ್ ಹಾಕ್ತೀನಿ, ಎಲ್ಲರಿಗಿಂತ ಬೆಸ್ಟ್ ಆನ್ಸರ್ಸ್ ಬರೀತೀನಿ, ಡೆಫಿನೆಟ್ಲಿ ಈ ಆಪ್ಷನ್ಸ್ ಗಳಿಗೆ ನಿಮ್ಗೆ ಬೆಸ್ಟ್ ಮಾರ್ಕ್ಸ್ ಸಿಗುತ್ತೆ. ಎಲ್ಲ ಆಯ್ತು ಸರ್, ಬೆಸ್ಟ್ ಮಾರ್ಕ್ಸ್ ಸಿಗುತ್ತೆ ಗೊತ್ತಾಯ್ತು, ನಾನು ಪ್ಯಾಷನೇಟ್ ಇದ್ದೀನಿ. ಓದಾ ಕೂತ್ರೆ ಮೆಟೀರಿಯಲ್ ಇದೆ ಅವೈಲೇಬಲ್ ಅದಕ್ಕೆ, ನೆಕ್ಸ್ಟ್ ಪಿಲ್ಲರ್ ಇದು ಡೆಫಿನೆಟ್ಲಿ. ಸೊ ಅದನ್ನ ನೋಡಿಕೊಳ್ಳಿ. ಓದ್ತೀನಿ ಅಂತ ಹೇಳಿ ಸರ್, ನಂದು ಗ್ರಾಜುಯೇಷನ್ ಬಂದ್ಬಿಟ್ಟು ನಾನು ಕೆಮಿಸ್ಟ್ರಿಯಲ್ಲಿ ಗ್ರಾಜುಯೇಟ್ ಮಾಡಿದ್ದೀನಿ, ಬಟ್ ಕೂತು ನಾನು ಇಲ್ಲಿ ಕೆಮಿಸ್ಟ್ರಿ ಆಪ್ಷನಲ್ ತಗೋತೀನಿ, ತಗೊಳಕ್ ಬೇಡ ಅಂತಿಲ್ಲ ನಾನು. ಬಟ್ ಒಮ್ಮೆ ಯೋಚನೆ ಮಾಡಿ, ಸಿಲೆಬಸ್ ಸೇಮ್ ಇದೆಯಾ? ನೀವು ತಗೊಂಡಿದ್ದ ಗ್ರಾಜುಯೇಷನ್ ಗೆ ಇಲ್ಲಿಯ ಸಿಲೆಬಸ್ ಸೇಮ್ ಇದೆಯಾ? ಸಿಲೆಬಸ್ ಬೇರೆ ಇತ್ತಂದ್ರೆ ಆ ಬೇರೆ ಸಿಲೆಬಸ್ ಗೆ ಮೆಟೀರಿಯಲ್ ಅವೈಲೇಬಲ್ ಇದೆಯಾ? ಇದನ್ನೆಲ್ಲ ನೀವು ನೋಡ್ಬೇಕು. ಈ 3 ಪಿಲ್ಲರ್ ಅನ್ನ ನೋಡಿ ನೀವು ಆಪ್ಷನ್ ಅನ್ನ ಚೂಸ್ ಮಾಡ್ಬೇಕು. ಓಕೆ, ಒಂದು ಆರ್ ಯು ಪ್ಯಾಷನೇಟ್, ಆರ್ ಯು ಈಸ್ ದಟ್ ಆಪ್ಷನ್ ಗುಡ್ ಸ್ಕೋರಿಂಗ್, ನೀವು ತಗೊಂಡಿದ್ದ ಆಪ್ಷನ್ ಅಲ್ಲಿ ನೀವೇನ್ ಚೂಸ್ ಮಾಡಿದ್ರೆ ಅದು ಗುಡ್ ಸ್ಕೋರಿಂಗ್ ಆ? ಸೊ ಅದನ್ನ ತಗೊಳ್ಳಿ. ನೆಕ್ಸ್ಟ್, ಅದಕ್ಕೆ ಮೆಟೀರಿಯಲ್ ಮಾರ್ಕೆಟ್ ದಲ್ಲಿ ಅವೈಲೇಬಲ್ ಇದೆಯಾ? ಮೆಟೀರಿಯಲ್ ಇದ್ರೆ ಈ 3ಕ್ಕೂ ಎಸ್ 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 ಅಂತಂದ್ರೆ ಡೆಫಿನೆಟ್ಲಿ ನೀವು ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬಹುದು. ಓಕೆ ಸರ್, ಆರ್ ಡಿ ಬಿ ಆಪ್ಷನಲ್ ಗೆ ಸೋರ್ಸ್ ಬುಕ್ ಯಾವುದು? ಶರತ್ ಸರ್, ನಂದು ಆಪ್ಷನಲ್ ಬಂದ್ಬಿಟ್ಟು ಜಿಯೋಗ್ರಫಿ. ಸೊ ನಾ ಆರ್ ಡಿ ಬಗ್ಗೆ ಮಾತನ್ನ ಹೇಳಿದ್ರೆ ತಪ್ಪಾಗುತ್ತೆ, ಬಿಕಾಸ್ ನಾನು ಆ ಆಪ್ಷನ್ಸ್ ಗಳನ್ನ ಓದಿಲ್ಲ. ಬಟ್ ನಾನು ನಿಮ್ಗೆ ಏನ್ ಸಹಾಯ ಮಾಡ್ಬೋದು, ನಮ್ಮ ಅನ್ಯ ಕಣದಲ್ಲಿ ಒಬ್ರು ಎಜುಕೇಟರ್ ಇದ್ದಾರೆ, ಶ್ರೀಧರ್ ಬಿದರಾದರ್ ಅಂತೇಳಿ, ಅವ್ರ ಕ್ಲಾಸಸ್ ಗೆ ಹೋಗಿ ಕೇಳಿ. ಅವ್ರು ಆಲ್ರೆಡಿ ಆರ್ ಡಿ ಬಗ್ಗೆ ಕ್ಲಾಸಸ್ ಅನ್ನ ಮಾಡ್ತಾ ಇದಾರೆ ಅನ್ಯ ಕಣದಲ್ಲಿ. ಸೊ ಅವ್ರು ನಿಮ್ಗೆ 100% ಬುಕ್ಸ್ ಗಳನ್ನ ಕೊಡ್ತಾರೆ. ಓಕೆ, ಬುಕ್ ಲಿಸ್ಟ್. ನಾ ಯಾರಾದ್ರೂ ಜಿಯೋಗ್ರಫಿ ತಗೊಳಕ್ ಬಯಸಿದ್ದಲ್ಲಿ ಜಿಯೋಗ್ರಫಿ ಬಗ್ಗೆ ಕೇಳಿದ್ರೆ 100% ಮೆಟೀರಿಯಲ್ ಅನ್ನ ಹೇಳ್ಬೋದು. ಜಿಎಸ್ ಏನಾದ್ರು ಮೆಟೀರಿಯಲ್ ಬೇಕಂದ್ರೆ ಹೇಳ್ಬೋದು. ಬಟ್ ಆರ್ ಡಿ ಬಗ್ಗೆ ಐ ಆಮ್ ವೆರಿ ಸಾರಿ ಸರ್, ಶ್ರೀಧರ್ ಬಿರಾದರ್ ಸರ್ ಅಂತ ಅನ್ಯ ಕಡಿಮೆಯಲ್ಲಿ ಅವರು ಆಲ್ರೆಡಿ ಆರ್ ಡಿ ಅನ್ನ ಆಪ್ಷನ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೆ ಒಮ್ಮೆ ಕೇಳಿ ಡೆಫಿನೆಟ್ಲಿ ನಿಮ್ಗೆ ನೋಟ್ಸ್ ಅನ್ನ ಹೇಳ್ತಾರೆ. ಶರಣಪ್ಪ ಸರ್, ಯಾಕೆ ಸರ್ ನಗ್ತಿದ್ದೀರಾ? ಮನೋಹರ್ ಮಾನೆ ಸರ್ ವೆಲ್ಕಮ್ ಸರ್, ಬಾಲೆ ಸರ್ ವೆಲ್ಕಮ್. ಸಪೋಸ್ ಕ್ಲಾಸ್ ಮಿಸ್ ಆದ್ರೆ ರಿವ್ಯೂ ಮಾಡ್ಬೋದಾ ಸರ್? ಎಸ್ ಮೈಲಾರಪ್ಪ ಸರ್, ಡೆಫಿನೆಟ್ಲಿ ನಿಮ್ಗೆ ಯಾವಾಗ ಫ್ರೀ ಇರುತ್ತೆ. ಈಗ ನಾ ಲೈವ್ ಕ್ಲಾಸ್ ತಗೋತಿದ್ದೀನಿ. ಓಕೆ, ಇದು ಫ್ರೀ ಕ್ಲಾಸ್ ಇದೆ, ಇದನ್ ಮಾತ್ರ ಎಲ್ಲರೂ ಫ್ರೀ ನೋಡ್ಬೋದು. ಬಟ್ ನಾ ಪ್ಲಸ್ ಕ್ಲಾಸ್ ಏನ್ ತಗೊಂಡಿರ್ತೀನಿ ಅದು ಇನ್ ಕೇಸ್ ನಿಮ್ದು ಮಿಸ್ ಆಯ್ತಂದ್ರೆ ಡೆಫಿನೆಟ್ಲಿ ಅದ್ ನಿಮಗೆ ಮಾತ್ರ, ನಿಮ್ಮೊಬ್ಬರಿಗೆ ಮಾತ್ರ ಅವೆಲ್ಲ ಆಕ್ಸೆಸಿಬಲ್ ಇರುತ್ತೆ. ನಿಮ್ಗೆ ಯಾವಾಗ ಬಿಡು ಇರುತ್ತೆ, ಇಡೀ ದಿನ ನೀವು ಇನ್ ಕೇಸ್ ದುಡಿತಾ ಇದ್ರೆ ನೈಟ್ ಮನೆಗೆ ಬಂದ್ಬಿಟ್ಟು ಆಗ ಅವತ್ತಿನ ದಿನ ಏನೇನ್ ಕ್ಲಾಸ್ ಆಗಿದೆ ಎಲ್ಲವನ್ನ ನೀವು ನೋಡ್ಬೋದು. ಜಿಯೋಗ್ರಫಿ ಈವ್ನಿಂಗ್ ಟೈಮ್ ಮಾಡಿ ಸರ್ ಪ್ಲೀಸ್. ಸಂಧ್ಯಾ ಮ್ಯಾಮ್, ಈವ್ನಿಂಗ್ ಅಂದ್ರೆ ಫ್ರೀ ಕ್ಲಾಸ್ ಕೇಳ್ತಿದ್ದೀರಾ ಮ್ಯಾಮ್? ಡೆಫಿನೆಟ್ಲಿ ನೋಡ್ತೀನಿ, ಸ್ಪೆಷಲ್ ಕ್ಲಾಸ್ ಯಾವಾಗ ತಗೋಬಹುದು ಆಗ ಡೆಫಿನೆಟ್ಲಿ ಒಂದೊಂದು ಕ್ಲಾಸ್ ಅನ್ನ ತಗೋತಾ ಇರ್ತೀನಿ. ಬಟ್ ಸಂಧ್ಯಾ ಮ್ಯಾಮ್, ನಮ್ಮ ಪ್ಲಸ್ ಕ್ಲಾಸ್ ದಲ್ಲಿ ನಾನು ಡಿಸೆಂಬರ್ ಲಿಂತ ಜಿಯೋಗ್ರಫಿ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಯೂ ಸೇಮ್ ಇರುತ್ತೆ, ಬೆಳಿಗ್ಗೆ 11-12 ಕ್ಲಾಸು, ಮಧ್ಯಾಹ್ನ ಸಾರಿ ನಾಟ್ ಮಧ್ಯಾಹ್ನ ಈವ್ನಿಂಗ್ 8-9:30 EMCQs ಓದ್ಬೇಕು, ಆನ್ಸರ್ ಸಾಲ್ವ್ ಮಾಡ್ಬೇಕು. ಬೆಳಿಗ್ಗೆ ಓದ್ಬೇಕು, ಸಾಯಂಕಾಲ ಆನ್ಸರ್ ಸಾಲ್ವ್ ಮಾಡ್ಬೇಕು, ಇದೇ ನಮ್ಮ ಪದ್ಧತಿ. ರೇಖಾ ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್. ಶರತ್ ಸರ್ ಥ್ಯಾಂಕ್ ಯು. ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. ಯಾರನ್ನ ಕ್ಲಾಸ್ ಜಾಯ್ನ್ ಆಗಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಒಂದೇ ರಿಕ್ವೆಸ್ಟು, ಯಾರು ಕ್ಲಾಸ್ ಅನ್ನ ಎಂಡ್ ಮಾಡಿ ಹೋಗ್ತಾ ಇದ್ದೀರಾ, ಕ್ಲಾಸ್ ಎಂಡ್ ಆದ ತಕ್ಷಣ ಫೀಡ್ಬ್ಯಾಕ್ ಕೊಡಂತ ಹೇಳುತ್ತೆ. ದಯವಿಟ್ಟು ಥಮ್ಸ್ ಅಪ್ ಕೊಡೋ ಮೂಲಕ ನನಗೆ ಪ್ರೋತ್ಸಾಹಿಸಿ.
ಇನ್ ಕೇಸ್ ನಿಮ್ ಕಡೆ ಒಂದು 10-15 seconds ಟೈಮ್ ಇದ್ರೆ ಅಲ್ಲಿ ನೀವು ಏನಾದ್ರು ಕಮೆಂಟ್ ಮಾಡಿ ಕೂಡ ತಿಳಿಸಬಹುದು, ನನ್ನ ಕ್ಲಾಸ್ ನಿಮ್ಗೆ ಯಾವ ರೀತಿ ಅನಿಸುತ್ತೆ, ಒಳ್ಳೇದಾದ್ರೆ ಒಳ್ಳೆ ಅಭಿಪ್ರಾಯನ ಕೊಡಿ, ಇನ್ ಕೇಸ್ ನನ್ನಲ್ಲಿ ಏನಾದ್ರೂ ಬದಲಾವಣೆ ಬೇಕಂದ್ರೆ ದಯವಿಟ್ಟು ಅದನ್ನು ಕೂಡ ನನಗೆ ಟೈಪ್ ಮಾಡಿ ತಿಳಿಸಬಹುದು, ಅವನ್ನೆಲ್ಲ ನಾ ಇನ್ಕ್ಲೂಡ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಓಕೆ ಆರೋಗ್ಯ ಮ್ಯಾಮ್, ಸರ್ ಎಲ್ಲಾ ಕ್ಲಾಸ್ಗೆ ರೆಫರಲ್ ಕೋಡ್ ಹಾಕ್ಬೇಕಾ? ಇಲ್ಲ ಮ್ಯಾಮ್, ರೆಫರಲ್ ಕೋಡ್ ನೀವು ಮೊಟ್ಟ ಮೊದಲನೇ ಬಾರಿಗೆ ಸಬ್ಸ್ಕ್ರಿಪ್ಷನ್ ಅನ್ನ ಪಡಿಬೇಕು ಮ್ಯಾಮ್. ಎಲ್ಲಿ ಸಬ್ಸ್ಕ್ರಿಪ್ಷನ್ ಹೇಳಿ? ಅನ್ ಅಕಾಡೆಮಿ ಪ್ಲಸ್ ಕೋರ್ಸಿಗೆ ಬರ್ಬೇಕು ನೀವು ಅಂದ್ರೆ, ಓಕೆ, ಫುಲ್ ಸಿಲೆಬಸ್ ಕವರ್ ಬೇಕಂದ್ರೆ ಸಬ್ಸ್ಕ್ರಿಪ್ಷನ್ ಅನ್ನ ಪಡಿಬೇಕು. ಅಲ್ಲಿ ಹೇಳಿದೀನಿ, ಇಲ್ಲಿ ಈ ತರ ಸಬ್ಸ್ಕ್ರಿಪ್ಷನ್ ನೀವು ಒಮ್ಮೆ ಒಮ್ಮೆ ಪಡಿಬೇಕು. ಫಸ್ಟ್ ಟೈಮ್ ಏನ್ ಪೇಮೆಂಟ್ ಮಾಡ್ತಿರ್ತೀರಾ ನೀವು, ಏನ್ ಮೊದಲನೇ ಬಾರಿಗೆ 1 ವರ್ಷಕ್ಕೆ 7,000 ರೂಪಾಯಿನ ಪೇ ಮಾಡ್ತಿರ್ತೀರಾ, ಇಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅನ್ನ ಕ್ಲಿಕ್ ಮಾಡಿದ ಈ ಪೇಜ್ ಬರುತ್ತೆ ನಿಮ್ಗೆ. ಇಲ್ಲಿ ನೀವು 1 ವರ್ಷನ ಸೆಲೆಕ್ಟ್ ಮಾಡಿ, ಆಡ್ ರೆಫರಲ್ ಕೋಡ್ ಅಂತ ಇರುತ್ತೆ, ಕೇವಲ ಒಂದೇ ಬಾರಿ SANTOSH, ಒಂದೇ ಹೆಚ್ ಹಾಕಿ IREMATH, ಕೇವಲ ಒಂದೇ ಬಾರಿ ಮಾಡಿ, ಒಂದೇ ಬಾರಿ ಪೇಮೆಂಟ್ ಮಾಡಿ. ಇದು 7,000 ರೂಪಾಯಿ ಇದ್ದಿದ್ದು 6,300 ಆಗುತ್ತೆ, ಮುಗೀತು. ಪೇಮೆಂಟ್ ಮಾಡಿದ್ರಿ ಆಯ್ತು, ಆ ಕ್ಷಣದಿಂದಲೇ ನೀವು ಏನ ಮಾಡಕ್ ಸ್ಟಾರ್ಟ್ ಮಾಡಬಹುದು. ಅನ್ ಅಕಾಡೆಮಿ ಲೈವ್ ಕ್ಲಾಸ್ ನಮ್ದೇನ್ ಪ್ಲಸ್ ಅಲ್ಲಿ ಲೈವ್ ಕ್ಲಾಸಸ್ ಇದೆ, ಎಲ್ಲವನ್ನ ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡಬಹುದು. ಆಗ ಏನು ಕೋಡ್ ಇಲ್ಲ ಏನಿಲ್ಲ, 1 ವರ್ಷಕ್ಕೆ ಮುಗೀತು. ಒಮ್ಮೆ ಕೋಡ್ ಹಾಕಿ, ಒಮ್ಮೆ ಪೇ ಮಾಡಿ, ಮುಗೀತು. ಇಡೀ 1 ವರ್ಷ ಎಲ್ಲ ಎಜುಕೇಟರ್ಸ್ ಕ್ಲಾಸ್ ಅನ್ನ, ಮತ್ತೆ ನಾ ಮಾಡಿರೋ ಎಲ್ಲ ಹಳೆ ಕ್ಲಾಸಸ್, ಹೊಸ ಕ್ಲಾಸಸ್, ಎಲ್ಲ ಎಜುಕೇಟರ್ ಹಳೆ ಕ್ಲಾಸಸ್, ಹೊಸ ಕ್ಲಾಸಸ್ ಅನ್ನ ನೋಡಬಹುದು. ಅನ್ನಪೂರ್ಣ ಮ್ಯಾಮ್ ಲೇಟ್ ಆಗಿ ಬಂದಿದ್ದೀರಾ, ನಮ್ಮ ಪ್ಲಸ್ ಸ್ಟೂಡೆಂಟ್ ಕೂಡ, ವೆಲ್ಕಮ್ ಮ್ಯಾಮ್. ಸರ್ ಎಲ್ಲ ಕ್ಲಾಸ್ ಇಲ್ಲ ಆಯ್ತು. ನೆಕ್ಸ್ಟ್ ಶಾಹಿದ್ ಸರ್ ಲೇಟ್ ಆಗಿ ಬಂದಿದ್ದೀರಾ, ಶಾಹಿದ್ ಸರ್. ಓಕೆ ಗೈಸ್, ಸೊ ಥ್ಯಾಂಕ್ ಯು. ದೆನ್ ಯಾರಿಗೂ ಏನಾದ್ರು ಪ್ರಶ್ನೆಗಳಿಲ್ಲ ಅಂದ್ರೆ ಕ್ಲಾಸ್ ಅನ್ನ ಎಂಡ್ ಮಾಡ್ತಿದ್ದೀನಿ, ಮತ್ತೆ ನಾಳೆ ಬರ್ತೀನಿ. ನಾಳೆ 4 ಗಂಟೆಗಿದೆ, ಅಲ್ಲಿ ಕೂಡ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾಳೆ ಸ್ವಲ್ಪ ಚೀಫ್ ಮಿನಿಸ್ಟರ್ಸ್ ಬಗ್ಗೆ, ಇವತ್ತು ಯಾವ ತರ ಗವರ್ನರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ನು. ಗವರ್ನರ್ ಫುಲ್ ಮುಗ್ದಿಲ್ಲ, ಬೇಕಾದ್ರೆ ಇನ್ನೊಂದು ಸ್ಪೆಷಲ್ ಕ್ಲಾಸ್ ತಗೊಂಡು ನಿಮ್ಗೆ ಫ್ರೀಯಾಗಿ ಗವರ್ನರ್ ಮಾಡಿ ಕೊಡ್ತೀನಿ, ಕಂಪ್ಲೀಟ್ ಮಾಡಿಬಿಡೋಣ. ಅಟ್ ಲೀಸ್ಟ್ ಒಂದು ಗವರ್ನರ್ ಟಾಪಿಕ್ ಆದ್ರೂ ನೀವು ದಯವಿಟ್ಟು ನೀಟಾಗಿ ಓದ್ಕೊಂಡ್ಬಿಡಿ. ನಾಳೆ ಚೀಫ್ ಮಿನಿಸ್ಟರ್ ಬರ್ತೀನಿ ಸೇಮ್ ಟೈಮ್, ನಾ ಸ್ಪೆಷಲ್ ಕ್ಲಾಸ್ ತಗೊಂಡ್ರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಂದು ಸ್ಪೆಷಲ್ ಕ್ಲಾಸಿನ ಸಮಯ ಪ್ರತಿದಿನ ಅಲ್ಲ, ನಾವು ಒಟ್ಟು ಯಾವಾಗ ತೂತೀನಲ್ಲ, ಮಧ್ಯಾಹ್ನ 4 ಗಂಟೆಗೆ ತೂತಾ ಇರ್ತೀನಿ. ಓಕೆ, ಎಸ್ ಸಂಧ್ಯಾ ಮ್ಯಾಮ್, ಡೆಫಿನೆಟ್ಲಿ. ಇನ್ ಕೇಸ್ ನೀವು ಪಾಲಿಟಿ ಜಾಯ್ನ್ ಆದ್ರಿ, ನಿಮ್ಗೆ ನನ್ನ ಹಳೆ ಕ್ಲಾಸಸ್ ಅನ್ನ ನೋಡ್ಬೇಕಂದ್ರೆ ಹಳೆ ಕ್ಲಾಸಸ್ ಅನ್ನ ನೋಡ್ಬೋದು. ನೀವು ಇನ್ನೊಮ್ಮೆ ಕ್ಲಾಸ್ ಬೇಕಂದ್ರೆ ಡೆಫಿನೆಟ್ಲಿ ಇನ್ನೊಮ್ಮೆ ಕ್ಲಾಸ್ ಅನ್ನ ಮಾಡ್ತೀನಿ. ಬಟ್ ನೀವು ಒಮ್ಮೆ ಲೇಟ್ ಆಗಿ ಥಿಂಕ್ ಮಾಡಿ, ಡಿಸೆಂಬರ್ ಎಂಡಿಗೆ ಜನವರಿ ಎಂಡಿಗೆ ಜಾಯ್ನ್ ಆಗ್ಬಿಟ್ಟು ಇವತ್ತು ಮಾಡಿ ಅಂದ್ರೆ ಆಗಲ್ಲ ಮ್ಯಾಮ್. ಈಗ ನಾ ಮಾಡ್ತಿದ್ದೀನಿ, ಈ ತಿಂಗಳ ನೆಕ್ಸ್ಟ್ ತಿಂಗಳ ಮಾಡ್ತಾ ಇದ್ದೀನಿ. ಸೊ ಈ 2 ತಿಂಗಳಲ್ಲಿ ನೀವು ಈಗ ಜಾಯ್ನ್ ಆಗಿ ನಾನು ಕೇಳಿದ್ರೆ ಡೆಫಿನೆಟ್ಲಿ ಈಗ ನವಂಬರ್ ನಲ್ಲಿ ನೀವು ಜಾಯ್ನ್ ಆಗಿ ಮಾಡಿ ಅಂದ್ರೆ ಮಾಡಬಹುದು. ನಾ ಇರುವ ಮಟ್ಟ ನಾನು ಮಾಡ್ತಾ ಇರ್ತೀನಿ. ಓಕೆ, 1 ಇಯರ್ ನಾ ಏನ್ ತೋತಾ ಇರ್ತೀನಿ ಮಾಡ್ತಾ ಇರ್ತೀನಿ. ಸೊ ಆದಷ್ಟು ಬೇಗ ನೀವು ಜಾಯ್ನ್ ಆದ್ರೆ ಒಳ್ಳೇದು. ಓಕೆ, ಸೊ ಈ ಫೀಸ್ ಕೂಡ ಇದು ದಿಸ್ ಇಸ್ ನಾಟ್ ಪರ್ಮನೆಂಟ್ ಫೀಸ್. 7,000 ರೂಪಾಯಿ ಪ್ರತಿ ಟೈಮ್ ಇರೋದಿಲ್ಲ. ಮೊದಲು ಕೇವಲ 1 ತಿಂಗಳ ಹಿಂದೆ ಇದರ ಫೀಸ್ ಬಂದ್ಬಿಟ್ಟು 6,000 ರೂಪಾಯಿ ಇತ್ತು. ಯಾವಾಗ ಡಿಮಾಂಡ್ ಜಾಸ್ತಿ ಆಯ್ತು ಆಗ ಅದನ್ನ ಏರಿಕೆ ಮಾಡಿದ್ರು. ಯಾವಾಗ ಈಗ ಮುಂದಿನ ತಿಂಗಳ ಲೆಟ್ ಅಸ್ ಅಸ್ಯೂಮ್ ಡಿಸೆಂಬರ್ ದಲ್ಲಿ ಏನಾದ್ರು ನೋಟಿಫಿಕೇಶನ್ ಬಂತು, ಆಗ ಜಾಸ್ತಿ ಜನ ಜಾಯ್ನ್ ಆಗ್ಬೇಕಂದ್ರೆ ಮತ್ತೆ ಇದು ಸ್ಯಾಲರಿ ಫೀಸ್ ಅನ್ನ ಇನ್ಕ್ರೀಸ್ ಮಾಡ್ತಾರೆ. ಸೊ ಯಾವಾಗ ಕಡಿಮೆ ಇರುತ್ತೆ ಆಗ ಬಾಚ್ಕೊಳ್ಳಿ. ಓಕೆ, 6,000 ರೂಪಾಯಿ ಇದ್ದಾಗ ಬಹಳಷ್ಟು ಜನ ಸ್ನೇಹಿತರು ಜಾಯ್ನ್ ಆದ್ರು, ನಿಮ್ಗೆ 1,000 ರೂಪಾಯಿ ಇಲ್ಲೇ ಉಳಿತು. ಈಗ 7,000 ರೂಪಾಯಿ ಆಗಿದೆ, ಈಗ ಆದಷ್ಟು ಬೇಗ ಜಾಯ್ನ್ ಆದ್ರೆ ಉಳಿಯುತ್ತೆ. ಇನ್ ಕೇಸ್ ಡಿಸೆಂಬರ್ ದಲ್ಲಿ ನೋಟಿಫಿಕೇಶನ್ ಬಂದ್ರೆ ಎಷ್ಟಾಗುತ್ತೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. 1 ಇಯರ್ PDF ಮಾಡ್ಬೋದಾ ಸರ್? ಮಾಡ್ಬೋದಾ ಸರ್? ಎಸ್ ಸರ್, ಇಡೀ 1 ವರ್ಷ ನೀವು PDF ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಇಡೀ 1 ವರ್ಷ ನಾ ಏನೇನ್ ಕ್ಲಾಸ್ ಮಾಡ್ತಿರ್ತೀನಿ, ನಂದು ಒಬ್ಬಂದೇ ಇಲ್ಲ, ಎಲ್ಲ ಎಜುಕೇಟರ್ ಕ್ಲಾಸ್ ಅನ್ನ PDF ನೀವು ಡೆಫಿನೆಟ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಎಲ್ಲರ ಕ್ಲಾಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಯಾರು ಸ್ನೇಹಿತರು ಲೇಟ್ ಆಗಿ ಜಾಯ್ನ್ ಆಗಿದ್ದೀರಾ, ನಿಮ್ಗೆ ಇವತ್ತು ಒಂದು ಗವರ್ನರ್ ಬಗ್ಗೆ ಚಾಪ್ಟರ್ ಅನ್ನ ಕಂಡಕ್ಟ್ ಮಾಡಿದ್ದೀನಿ. ಸೊ ಗವರ್ನರ್ ಚಾಪ್ಟರ್ ನಲ್ಲಿ ಪ್ರಮುಖ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಚಾಪ್ಟರ್ ಕಂಪ್ಲೀಟ್ ಆಗಿಲ್ಲ, ಡೆಫಿನೆಟ್ಲಿ ನೆಕ್ಸ್ಟ್ ಕ್ಲಾಸ್ ನಾಳೆ 4 ಗಂಟೆಗೆ ಬರ್ತೀನಿ. ಚೀಫ್ ಮಿನಿಸ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದ ನಂತರ ಇನ್ನೊಂದು ಕ್ಲಾಸ್ ತಗೊಂಡ್ಬೇಕಾದ್ರೆ ಗವರ್ನರ್ ಅನ್ನ ಕವರ್ ಮಾಡಿ ಕೊಡ್ತೀನಿ, ಕಂಪ್ಲೀಟ್ ಮಾಡಿ ಕೊಡ್ತೀನಿ. ಓಕೆ, ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ನಾವು ಅನ್ ಅಕಾಡೆಮಿ ಪ್ಲಸ್ ಕ್ಲಾಸಸ್ ತಗೊಂಡ್ರೆ, ಸಾರಿ, ಅನ್ ಅಕಾಡೆಮಿ ಸ್ಪೆಷಲ್ ಕ್ಲಾಸಸ್ ತಗೊಂಡ್ರೆ ಸಮಯ ಬಂದ್ಬಿಟ್ಟು ಮಧ್ಯಾಹ್ನ 4 ಗಂಟೆಗೆ ತೂಗುತ್ತಾ ಇರ್ತೀನಿ. ಯಾರು ಸ್ನೇಹಿತರು ಸ್ಪೆಷಲ್ ಕ್ಲಾಸ್ ದಲ್ಲಿ ಇದ್ದೀರಾ, ಓಕೆ, ನನ್ ಕ್ಲಾಸಸ್ ಇನ್ನ ಸಾರಿ ಪ್ಲಸ್ ಅನ್ ಅಕಾಡೆಮಿ ಪ್ಲಸ್ ದಲ್ಲಿ ಇದ್ದೀರಾ, ಆದ್ರೆ ನಾನು ಕ್ಲಾಸ್ ಮಾಡ್ತಿದ್ದೆ ಅಂತ ಹೇಳಿ ಗೊತ್ತಿರ್ಲಿಲ್ಲಪ್ಪ ಅಂದ್ರೆ, ದಯವಿಟ್ಟು ಪ್ರತಿದಿನ ಬೆಳಿಗ್ಗೆ 11:00 ರಿಂದ 12:00 ಬಂದು ನನ್ನ ಕ್ಲಾಸ್ ಅನ್ನ ಜಾಯ್ನ್ ಆಗಿ, ಪ್ರತಿದಿನ ಈಗ ನವೆಂಬರ್ ತಿಂಗಳಲ್ಲಿ ಪಾಲಿಟಿ ಪ್ರತಿದಿನ 1:30 ಗಂಟೆ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಅದೇ ಪ್ಲಸ್ ಕ್ಲಾಸ್ ಪ್ರತಿದಿನ ನೈಟ್ 8:00 ರಿಂದ 9:00 ವರೆಗೆ MCQs ಅನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅಲ್ಲಿ ಬಂದು MCQs ಅನ್ನ ಸಾಲ್ವ್ ಮಾಡಿ. ಯಾರು ಆಲ್ರೆಡಿ ಪ್ಲಸ್ ದಲ್ಲಿ ಇದ್ದೀರಾ, ಆದ್ರೆ ನಿಮ್ಗೆ ಮಾಹಿತಿ ಇರ್ಲಿಲ್ಲ ನನ್ನ ಪ್ಲಸ್ ಕ್ಲಾಸಸ್ ನಡೆಯುತ್ತೆ ಅಂತೇಳಿ, ದನ್ ನೀವು ಇವತ್ತಿಂದಲೇ ಜಾಯ್ನ್ ಆಗ್ಬಹುದು. ಇವತ್ತು ನೈಟ್ 8 ಗಂಟೆಗೆ ಬಂದು ನನಗೆ ಜಾಯ್ನ್ ಆಗಿ. ಓಕೆ, ಸೊ ಕವರ್ ಮಾಡ್ಕೊಡೋಣ. ಸೊ ಇನ್ನೊಂದು 15 ದಿನ ಅಂದ್ರೆ ನಮ್ದು ಇಡೀ ಭಾರತ ಸಂವಿಧಾನವನ್ನ ಕನಿಷ್ಠ ಒಂದು 60 ಕ್ಲಾಸ್, ಒಂದೊಂದು ಕ್ಲಾಸ್ ಬಂದ್ಬಿಟ್ರೆ ನಂದು 1:30 ಗಂಟೆ ಇರುತ್ತೆ, 60 ಕ್ಲಾಸ್ಗಳಲ್ಲಿ ಎಲ್ಲವನ್ನ ಕವರ್ ಮಾಡ್ಕೊಟ್ಟಿದ್ದೀನಿ. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಡಿಸ್ಕಷನ್ಸ್ ಅನ್ನ ಪ್ರಾರಂಭಿಸೋಣ. ಓಕೆ, ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ ನನ್ನ ಕ್ಲಾಸ್ ಇಷ್ಟ ಆಗಿದೆ. ಸ್ವಲ್ಪ ಆದ್ರೂ ಏನಾದ್ರು ಹೆಚ್ಚಿಗೆ ಮಾಹಿತಿ ಇವತ್ತು ಪಡೆದಿದ್ದೀರಾ ಅಂತೇಳಿ ಭಾವಿಸಿದ್ದೀನಿ.
ನಾಳೆ ಮತ್ತೆ ಸಿಗ್ತೀನಿ 4 ಗಂಟೆಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಒಂದು ಉತ್ತಮವಾದ ಫೀಡ್ಬ್ಯಾಕ್ ಕೊಡಿ, ನಿಮ್ ಕಡೆ ಒಂದು ಸ್ವಲ್ಪ ಸಮಯ ಇದ್ರೆ, ಒಂದು 10 ಸೆಕೆಂಡ್ಸ್ ಟೈಮ್ ಇದ್ರೆ ಅಲ್ಲಿ ನೀವು ಏನಾದ್ರೂ ಟೈಪ್ ಮಾಡಿ ಕೂಡ ತಿಳಿಸಬಹುದು. ಇನ್ನು ಏನಾದ್ರೂ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅನ್ಅಕಾಡೆಮಿ ಲರ್ನಿಂಗ್ ಆಪ್ದಲ್ಲಿ ಹೋಗಿ ನನ್ನ ಹೆಸರನ್ನ ಸರ್ಚ್ ಕೊಡಿ, ಸಂತೋಷ್ ಹಿರೇಮಠ್ ಅಂತ ಫುಲ್ ಹೆಸರು ಸರ್ಚ್ ಕೊಡಿ, ನನ್ನ ಪ್ರೊಫೈಲ್ ಬರುತ್ತೆ ಇಲ್ಲಿದೆಯಲ್ಲ ಈ ಹೆಸರನ್ನ ಸರ್ಚ್ ಕೊಡಿ, ನನ್ನ ಪ್ರೊಫೈಲ್ ಬರುತ್ತೆ, ನನ್ನನ್ನು ಫಾಲೋ ಮಾಡಿ, ಮತ್ತು ಅಲ್ಲಿ ಬಂದು ಏನಾದರೂ ನಿಮಗೆ ಕಮೆಂಟ್ ಮಾಡಬೇಡಿ, ದಯವಿಟ್ಟು ಮೆಸೇಜ್ ಅನ್ನ ಮಾಡಿ, ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾನು ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಹ್ಯಾವ್ ಅ ವಂಡರ್ಫುಲ್ ಡೇ ಗೈಸ್, ಬೈ ಬೈ ಎವ್ರಿ ಒನ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ಗೈಸ್, ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು, ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು, ಬಾಯ್.